ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಹಾಯ್ ಫ್ರೆಂಡ್ಸ್, ನೀವು ಕೊಟ್ಟ ಕಂಪ್ಲೇಂಟ್ ಅನ್ನು ಪೊಲೀಸರು ತೆಗೆದುಕೊಳ್ಳದೆ ನಿರಾಕರಿಸಿದರೆ ಪೊಲೀಸರಿಗೆ ಎಂತಹ ಶಿಕ್ಷೆ ಬೀಳುತ್ತೆ ಅಂತ ನಿಮಗೆ ಗೊತ್ತಾ? ನಿಮ್ಮನ್ನು ಪೊಲೀಸರು ಕಾರಣ ಹೇಳದೆ ಅರೆಸ್ಟ್ ಮಾಡಿದರೆ ಅವರನ್ನು ಜೈಲ್ಗೆ ಕಳಿಸಬಹುದು ಅಂತ ನಿಮಗೆ ಗೊತ್ತಾ? ಆಕಸ್ಮಿಕವಾಗಿ ನಡೆಯೋ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ಗಳಿಂದ 50 ಲಕ್ಷದವರೆಗೆ ಪರಿಹಾರ ಧನ ಪಡೆಯಬಹುದು ಅಂತ ನಿಮಗೆ ಗೊತ್ತಾ? ಭಾರತದ ಪ್ರತಿಯೊಬ್ಬ ಪ್ರಜೆಯನ್ನು ತಿಳಿದುಕೊಳ್ಳಬೇಕಾದ ಹಕ್ಕು ಮತ್ತು ಅಧಿಕಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಆದ್ದರಿಂದ ಈ ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ. ನಮ್ಮ ದೇಶದ ಒಬ್ಬ ಮಹಿಳೆಯನ್ನು ಸಾಯಂಕಾಲ 6 ಗಂಟೆಯ ನಂತರ ಬೆಳಿಗ್ಗೆ 6 ಗಂಟೆಯ ಒಳಗೆ ಅರೆಸ್ಟ್ ಮಾಡುವಂತಿಲ್ಲ. ಅಂದರೆ ಸಾಯಂಕಾಲ ಸೂರ್ಯಾಸ್ತ ನಂತರ ಬೆಳಿಗ್ಗೆ ಸೂರ್ಯೋದಯ ಆಗುವ ಮೊದಲು ಮಹಿಳೆಯನ್ನು ಭಾರತದ ಯಾವುದೇ ಪೊಲೀಸ್ ಅಧಿಕಾರಿ ಅರೆಸ್ಟ್ ಮಾಡುವಂತಿಲ್ಲ. ಮತ್ತು ಒಬ್ಬ ಹೆಣ್ಣು ಕೈದಿಯನ್ನು ಲೇಡಿ ಪೊಲೀಸ್ ಅಧಿಕಾರಿಯೇ ಅರೆಸ್ಟ್ ಮಾಡಬೇಕು. ಒಂದು ಪಕ್ಷ ಆ ಕೈದಿ ಘೋರ ಹತ್ಯೆಗೈದಲ್ಲಿ ಸ್ಥಳೀಯ ನ್ಯಾಯಾಧೀಶರಿಂದ ಲಿಖಿತ ಪೂರ್ವಕವಾದ ಪತ್ರವನ್ನು ತಂದು ಕೈದಿಗೆ ತೋರಿಸಿ ನಂತರ ಅರೆಸ್ಟ್ ಮಾಡಬೇಕು. ಈ ರೀತಿಯಾಗಿ ಮಾಡದೆ ಅವರ ಅಧಿಕಾರವನ್ನು ದುರುಪಯೋಗಗೊಳಿಸಿದರೆ ನೀವು ಅವರ ಮೇಲೆ ಕೋರ್ಟ್ನಲ್ಲಿ ಕಂಪ್ಲೇಂಟ್ ಮಾಡಿ ಅವರಿಗೆ ಶಿಕ್ಷೆ ಬೀಳುವಂತೆ ಮಾಡಬಹುದು. ಆಗಾಗ ನಾವು ದಾರಿಯಲ್ಲಿ ಹೋಗುತ್ತಿರುವಾಗ ಅಥವಾ ಪ್ರಯಾಣ ಮಾಡುತ್ತಿರುವಾಗ ಟಾಯ್ಲೆಟ್ಗೆ ಅವಸರ ಆಗುತ್ತೆ ಅಥವಾ ಬಾಯಾರಿಕೆ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಭಯಪಡಬೇಕಾಗಿಲ್ಲ. ನಿಮ್ಮ ಕಣ್ಣಿಗೆ ಕಾಣಿಸಿದ ಹೋಟೆಲ್ ಅಥವಾ ರೆಸ್ಟೋರೆಂಟ್ಗೆ ಹೋಗಿ ನೀರು ಕುಡಿಯಬಹುದು ಮತ್ತು ಅಲ್ಲಿ ಫ್ರೀಯಾಗಿ ಟಾಯ್ಲೆಟ್ ಯೂಸ್ ಮಾಡಿಕೊಳ್ಳಬಹುದು. ಅದು ಎಂತಹ 5-star 4-star ಹೋಟೆಲ್ ಆದರೂ ಸಹ ನೀವು ಹೋಗಿ ಡಿಮ್ಯಾಂಡ್ ಮಾಡುವ ಹಕ್ಕು ನಿಮಗಿದೆ. ಆಗಾಗ ರಸ್ತೆಯಲ್ಲಿ ನಾವು ಕಾರು ಅಥವಾ ಬೈಕ್ನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಪೊಲೀಸ್ ಆಫೀಸರ್ ಬಂದು ಬೈಕ್ ಕೀ ಕಿತ್ತುಕೊಳ್ಳುವುದು ಅಥವಾ ಕಾರಿನಿಂದ ನಮ್ಮನ್ನು ಹೊರಸೆಳೆಯುವುದು ಅಥವಾ ಟೈರ್ನಲ್ಲಿ ಗಾಳಿ ಬಿಡುವಂತಹ ಕೆಲಸಗಳನ್ನು ಮಾಡುತ್ತಿರುತ್ತಾರೆ. ಈ ರೀತಿಯಾಗಿ ಅವರ ಅಧಿಕಾರವನ್ನು ಚಲಾಯಿಸುವ ಹಕ್ಕು ಅವರಿಗಿಲ್ಲ. ಕೇವಲ ಚಾಲಕರಿಂದ ಡಾಕ್ಯುಮೆಂಟ್ ಅನ್ನು ಮೊದಲು ಪಡೆಯಬೇಕು. ನೆಕ್ಸ್ಟ್ ಟೈಮ್ ಈ ರೀತಿಯಾಗಿ ಯಾವುದೇ ಪೊಲೀಸ್ ಅಧಿಕಾರಿ ಮಾಡಿದರೆ ಅವರನ್ನು ಪ್ರಶ್ನಿಸಿ. ಅದಕ್ಕಿಂತ ಮೊದಲು ನೀವು ನಿಮ್ಮ ನಿಯಮಗಳನ್ನು ಸರಿಯಾಗಿ ಪಾಲಿಸಿ. ಈ ರೀತಿಯಾಗಿ ಯಾವುದೇ ಪೊಲೀಸ್ ಅಧಿಕಾರಿ ಮಾಡಿದರೆ ಅವರ ಮೇಲೆ ನೀವು ಕೋರ್ಟ್ನಲ್ಲಿ ಕಂಪ್ಲೇಂಟ್ ಮಾಡಿ ಅವರಿಗೆ ಶಿಕ್ಷೆ ಬೀಳುವಂತೆ ಮಾಡಬಹುದು. ಈಗ ನಮ್ಮ ದೇಶದಲ್ಲಿ ಲಿವಿಂಗ್ ರಿಲೇಶನ್ಶಿಪ್ ಲೀಗಲ್ ಆಗಿದೆ. ಅಂದರೆ ಯಾವುದೇ ಹುಡುಗಿ 18 ವರ್ಷ ಮೇಲ್ಪಟ್ಟಿದ್ದರೆ ಮತ್ತು ಹುಡುಗ 21 ವರ್ಷ ಮೇಲ್ಪಟ್ಟಿದ್ದರೆ ಮದುವೆಯಾಗದೆ ಒಟ್ಟಾಗಿ ಇರಬಹುದು. ಈ ರಿಲೇಶನ್ಶಿಪ್ನಲ್ಲಿ ಅವರು ಮುಂದುವರಿಯಲಾಗದಿದ್ದರೆ ಅವರು ಡೈವರ್ಸ್ ಸಹ ಪಡೆಯಬಹುದು. ಇದು ಕೇವಲ ಇಬ್ಬರು ಸಂಪೂರ್ಣವಾಗಿ ಒಪ್ಪಿದರೆ ಮಾತ್ರ. ಒಂದು ವೇಳೆ ಈ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಅವರಿಗೆ ಮಕ್ಕಳಾದರೆ ಆ ಮಕ್ಕಳಿಗೆ ತಮ್ಮ ತಂದೆಯ ಆಸ್ತಿಯಲ್ಲಿ ಸಂಪೂರ್ಣ ಹಕ್ಕಿರುತ್ತದೆ. ಒಬ್ಬ ಪ್ರೆಗ್ನೆಂಟ್ ವುಮೆನ್ ಅನ್ನು ನಮ್ಮ ದೇಶದ ಯಾವುದೇ ಕಂಪನಿ ಕೆಲಸದಿಂದ ತೆಗೆದು ಹಾಕುವಂತಿಲ್ಲ. ಒಂದು ವೇಳೆ ಕೆಲಸದಿಂದ ತೆಗೆದು ಹಾಕಿದರೆ ಆ ವುಮೆನ್ ಕಂಪ್ಲೇಂಟ್ ನೀಡಿದರೆ ಆ ಕಂಪನಿಯ ಓನರ್ಗೆ 3 ವರ್ಷ ಜೈಲು ಶಿಕ್ಷೆ ಬೀಳುತ್ತದೆ. ಡಿಲಿವರಿಯ ನಂತರ 16 ವಾರಗಳಿಂದ 20 ವಾರಗಳವರೆಗೆ ಪೇಯ್ಡ್ ಲೀವ್ ಸಹ ತೆಗೆದುಕೊಳ್ಳಬಹುದು. ಇಲ್ಲವಾದರೆ ಮನೆಯಲ್ಲೇ ಕುಳಿತು ಕೆಲಸ ಮಾಡಬಹುದು. ಈ ಸಮಯದಲ್ಲಿ ಕಂಪನಿ ನಿಮಗೆ ಸ್ಯಾಲರಿಯನ್ನು ನೀಡಬೇಕು. ಈ ರೂಲ್ 10 ಅಥವಾ ಅದಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ ಇರುವ ಪ್ರತಿಯೊಂದು ಕಂಪನಿಗೂ ಅನ್ವಯಿಸುತ್ತದೆ. ಪ್ರತಿದಿನ ನಮ್ಮ ದೇಶದಲ್ಲಿ 600ಕ್ಕೂ ಹೆಚ್ಚು ಗ್ಯಾಸ್ ಸಿಲಿಂಡರ್ಗಳ ಸ್ಫೋಟಕ ನಡೆಯುತ್ತಿದೆ. ಪ್ರತಿದಿನ ಗ್ಯಾಸ್ ಸ್ಫೋಟಕದಿಂದ 56 ಜನ ಸಾಯುತ್ತಿದ್ದಾರೆ. ಈಗ ಉಜ್ವಲ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ಗ್ಯಾಸ್ ಸಿಲಿಂಡರ್ಗಳನ್ನು ಬಳಸುತ್ತಿದ್ದಾರೆ. ಒಂದು ವೇಳೆ ಈ ಗ್ಯಾಸ್ ಸ್ಫೋಟಕ ಪ್ರಮಾದದಲ್ಲಿ ಯಾರಾದರೂ ಸಾವನ್ನಪ್ಪಿದರೆ ಅಥವಾ ನೀವಿರುವ ಪ್ರಾಪರ್ಟಿ ಡ್ಯಾಮೇಜ್ ಆದರೆ 50 ಲಕ್ಷದವರೆಗೆ ಇನ್ಶೂರೆನ್ಸ್ ಪಡೆಯಬಹುದು ಅಂತ ನಿಮಗೆ ಗೊತ್ತಾ? ಈ ವಿಷಯ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ.
ನಾವು ತೆಗೆದುಕೊಂಡು ಬರುವ ಪ್ರತಿಯೊಂದು ಗ್ಯಾಸ್ ಸಿಲಿಂಡರ್ನ ಮೇಲೆ ಗೌರ್ನಮೆಂಟ್ ಇನ್ಶೂರೆನ್ಸ್ ಮಾಡಿಸಿರುತ್ತೆ. ಇದಕ್ಕೆ ನಾವು ಸಪರೇಟ್ ಆಗಿ ಇನ್ಶೂರೆನ್ಸ್ ಮಾಡಿಸುವ ಅಗತ್ಯತೆ ಇಲ್ಲ. ಆಗಾಗ ಗ್ಯಾಸ್ ಸಿಲಿಂಡರ್ಗಳಿಂದ ಸ್ಫೋಟಕ ಸಂಭವಿಸುತ್ತಿರುತ್ತದೆ, ಮನುಷ್ಯರು ಸತ್ತು ಹೋಗುತ್ತಿರುತ್ತಾರೆ ಅಥವಾ ಕೆಲವೊಂದು ಗಾಯಗಳಾಗುತ್ತಿರುತ್ತದೆ. ಇಂತಹ ಸಂದರ್ಭದಲ್ಲಿ ನಾವು ಇನ್ಶೂರೆನ್ಸ್ ಕ್ಲೇಮ್ ಮಾಡಿಕೊಳ್ಳಬಹುದು. ಇದಕ್ಕೆ ನೀವು ಮಾಡಬೇಕಾಗಿರುವುದೇನೆಂದರೆ, ಸ್ಫೋಟಕ ನಡೆದ ತಕ್ಷಣ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡಬೇಕು. ನಂತರ ನಿಮಗೆ ಗ್ಯಾಸ್ ಸಿಲಿಂಡರ್ ಸರಬರಾಜು ಮಾಡುತ್ತಿರುವ ಗ್ಯಾಸ್ ಏಜೆನ್ಸಿ ಅವರಿಗೆ ಸ್ಫೋಟಕದ ಬಗ್ಗೆ ತಿಳಿಸಬೇಕು. ಆಗ ಕೇಸ್ ಕೋರ್ಟ್ಗೆ ಹೋಗುತ್ತದೆ. ಆಗ ಕೋರ್ಟ್ ನಿಮಗೆ ಉಂಟಾದ ನಷ್ಟದ ಮೇಲೆ ಇನ್ಶೂರೆನ್ಸ್ ಕಂಪನಿಯಿಂದ ಹಣವನ್ನು ಕೊಡಿಸುತ್ತದೆ. ಈ ಪ್ರಮಾದದಲ್ಲಿ ಯಾರಾದರೂ ಸಾವನ್ನಪ್ಪಿದರೆ ಅವರ ವಯಸ್ಸು ಮತ್ತು ಆದಾಯವನ್ನು ಪರಿಗಣಿಸಿ 5 ಲಕ್ಷದವರೆಗೆ ಹಣವನ್ನು ನೀಡುತ್ತಾರೆ. ಈ ಪ್ರಮಾದದಲ್ಲಿ ವ್ಯಕ್ತಿಗೆ ಗಾಯಗಳಾದಲ್ಲಿ 1 ಲಕ್ಷದವರೆಗೆ ನಷ್ಟ ಪರಿಹಾರವನ್ನು ಕೊಡುತ್ತಾರೆ ಮತ್ತು ನಿಮ್ಮ ಮನೆ ಅಥವಾ ಆಸ್ತಿಗೆ ನಷ್ಟ ಉಂಟಾದರೆ 40 ಲಕ್ಷದವರೆಗೆ ನಷ್ಟ ಪರಿಹಾರವನ್ನು ಗೌರ್ನಮೆಂಟ್ ಇನ್ಶೂರೆನ್ಸ್ ಕಂಪನಿಗಳಿಂದ ನಿಮಗೆ ಕೊಡಿಸುತ್ತದೆ. ಒಂದು ವೇಳೆ ನೀವು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ನಿಮಗೆ ಫೈನ್ ಬಿದ್ದರೆ ಆ ದಿನ ಪೂರ್ತಿ ಅದೇ ತಪ್ಪಿಗೆ ಮತ್ತೆ ಫೈನ್ ಬೀಳುವಂತಿಲ್ಲ. ಉದಾಹರಣೆಗೆ ಹೆಲ್ಮೆಟ್ ಧರಿಸದಿಲ್ಲದಿದ್ದಕ್ಕೆ ನಿಮಗೆ ಫೈನ್ ಬಿದ್ದರೆ ಆ ದಿನ ಪೂರ್ತಿ ಅಂದರೆ ಮಧ್ಯರಾತ್ರಿ 12 ಗಂಟೆಯವರೆಗೂ ನೀವು ಹೆಲ್ಮೆಟ್ ಧರಿಸದೆ ಪ್ರಯಾಣಿಸಿದರೂ ಸಹ ಆ ತಪ್ಪಿಗೆ ಫೈನ್ ಬೀಳುವಂತಿಲ್ಲ. ಹೀಗೆಂದು ನೀವು ಹೆಲ್ಮೆಟ್ ಧರಿಸದೆ ಪ್ರಯಾಣಿಸುವುದು ಅಪಾಯ. ಆದ್ದರಿಂದ ಎಲ್ಲರೂ ತಪ್ಪದೇ ಹೆಲ್ಮೆಟ್ ಧರಿಸಿ ನಂತರ ಪ್ರಯಾಣಿಸಿ. ನಾವು ಯಾವುದಾದರೂ ಒಂದು ವಸ್ತುವನ್ನು ಖರೀದಿ ಮಾಡುವಾಗ ಆ ವಸ್ತುವಿನ ಮೇಲಿರುವ MRP ನೋಡಿ ಹಣವನ್ನು ಕೊಡುತ್ತೀವಿ. ಆದರೆ ಹೀಗೆ ಮಾಡುವ ಅವಶ್ಯಕತೆ ಇಲ್ಲ. MRP ಅಂದರೆ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್, ಅಂದರೆ ಮ್ಯಾಕ್ಸಿಮಮ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್, ಮ್ಯಾಕ್ಸಿಮಮ್ ಹೋಲ್ಸೇಲರ್ ಕಾಸ್ಟ್, ಮ್ಯಾಕ್ಸಿಮಮ್ ಬ್ರೋಕರಿಂಗ್ ಕಾಸ್ಟ್, ಮ್ಯಾಕ್ಸಿಮಮ್ ರಿಟೇಲ್ ಕಾಸ್ಟ್. ಹೀಗೆ ಎಲ್ಲಾ ಮ್ಯಾಕ್ಸಿಮಮ್ ಅಮೌಂಟ್ ಅನ್ನು ಇದರಲ್ಲಿ ಸೇರಿಸಿರುತ್ತಾರೆ. ನಾವು ಪ್ರಾಡಕ್ಟ್ ತೆಗೆದುಕೊಂಡು ಬರುವ ರಿಟೇಲರ್ ಅಥವಾ ಹೋಲ್ಸೇಲರ್ಗೆ ಈ ವಸ್ತು MRPಗಿಂತ ಕಡಿಮೆ ಬೆಲೆಯಲ್ಲಿ ಸಿಕ್ಕಿರುತ್ತೆ. ಇದರಿಂದ ಇವರು MRPಗಿಂತ ಹೆಚ್ಚು ಬೆಲೆಯನ್ನು ವಸ್ತುವಿನ ಮೇಲೆ ತೆಗೆದುಕೊಳ್ಳಬಾರದು. ಈ ರೀತಿಯಾಗಿ ಕಡಿಮೆ ಬೆಲೆಗೆ ವಸ್ತು ಸಿಗುತ್ತದೆ. ಆದ್ದರಿಂದಾನೇ ಕೆಲವೊಂದು ಶಾಪ್ಗಳಲ್ಲಿ ಡಿಸ್ಕೌಂಟ್ ಕೊಟ್ಟು ಮಾರಾಟ ಮಾಡುತ್ತಿರುತ್ತಾರೆ. ಈ ರೀತಿಯಾಗಿ ಒಂದು ವಸ್ತು ಕಡಿಮೆ ಬೆಲೆಗೆ ಸಿಗುತ್ತದೆ, ಇದರಿಂದ ಅವರಿಗೆ ಲಾಭಗಳು ಇರುತ್ತದೆ. ನಿಮಗೆ ಬೇಕಾದರೆ MRPಗಿಂತ ಕಡಿಮೆ ಬೆಲೆಗೆ ವಸ್ತುವನ್ನು ಕೇಳುವ ಹಕ್ಕು ನಿಮಗಿದೆ. ಯಾರಾದರೂ MRPಗಿಂತ ಹೆಚ್ಚು ಹಣವನ್ನು ತೆಗೆದುಕೊಳ್ಳುತ್ತಿದ್ದರೆ ನೀವು ಆ ಶಾಪ್ನ ಮೇಲೆ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಂನಲ್ಲಿ ಕಂಪ್ಲೇಂಟ್ ಮಾಡಿ ಆ ಶಾಪ್ ಅನ್ನು ಮುಚ್ಚಿಸಬಹುದು. ಅಥವಾ ಈ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಕನ್ಸ್ಯೂಮರ್ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ ದೂರು ಸಲ್ಲಿಸಬಹುದು. ಕೆಲವೊಂದು ಶಾಪ್ಗಳು ಕೂಲ್ ಡ್ರಿಂಕ್ಸ್ಗಳ ಮೇಲೆ ಮತ್ತು ಹಾಲು ಪ್ಯಾಕೆಟ್ಗಳ ಮೇಲೆ MRPಗಿಂತಲೂ ಹೆಚ್ಚು ಹಣವನ್ನು ತೆಗೆದುಕೊಳ್ಳುತ್ತಿರುತ್ತಾರೆ. ಏಕೆ ಎಂದು ಕೇಳಿದರೆ ಫ್ರಿಡ್ಜ್ ಕೂಲಿಂಗ್ ಚಾರ್ಜ್ ಎಂದು ಹೇಳುತ್ತಾರೆ. ಆದರೆ ಈ ರೀತಿಯಾಗಿ ಅವರು ತೆಗೆದುಕೊಳ್ಳುವಂತಿಲ್ಲ, ಏಕೆಂದರೆ ಕೂಲ್ ಡ್ರಿಂಕ್ಸ್ ಬಾಟಲ್ಗಳ ಮೇಲೆ ಕೂಲಿಂಗ್ ಚಾರ್ಜ್ ಸಹ ಇನ್ಕ್ಲೂಡ್ ಮಾಡಿರುತ್ತಾರೆ. ಅಂದರೆ ಕೂಲ್ ಡ್ರಿಂಕ್ಸ್ ಬಾಟಲ್ನ ಮೇಲಿರುವ MRPಯಲ್ಲಿ ಕೂಲಿಂಗ್ ಚಾರ್ಜ್ ಸಹ ಸೇರಿಸಿ ನಂತರ ಮಾರಾಟ ಮಾಡುತ್ತಿರುತ್ತಾರೆ. ಇನ್ನು ಮುಂದೆ ಯಾರಾದರೂ ಕೂಲ್ ಡ್ರಿಂಕ್ಸ್ ಬಾಟಲ್ನ ಮೇಲೆ ಹೆಚ್ಚು ಹಣ ಕೇಳಿದರೆ ಈ ಮಾಹಿತಿಯನ್ನು ಅವರಿಗೆ ತಿಳಿಸಿ ಮತ್ತು ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಂನಲ್ಲಿ ಅವರ ವಿರುದ್ಧ ಕಂಪ್ಲೇಂಟ್ ಮಾಡಿ. ಒಂದು ವೇಳೆ ಒಬ್ಬ ವ್ಯಕ್ತಿ ಮರಣ ಹೊಂದಿದರೆ ಆತ ವಿಲ್ ಬರೆಯದಿದ್ದರೆ ತನ್ನ ಸಂಪೂರ್ಣ ಆಸ್ತಿಯನ್ನು ಸಮಾನವಾಗಿ ಹೆಂಡತಿಗೆ, ಮಕ್ಕಳಿಗೆ ಮತ್ತು ತಂದೆ ತಾಯಿಗೆ ಹಂಚಲಾಗುತ್ತದೆ. ಒಂದು ವೇಳೆ ವಿಲ್ ಬರೆದಿದ್ದರೆ ಅದರ ಪ್ರಕಾರ ಆಸ್ತಿಯನ್ನು ಹಂಚಲಾಗುತ್ತದೆ. ಆ ವ್ಯಕ್ತಿಯ ಕಷ್ಟಾರ್ಜಿತ ಆಸ್ತಿಯನ್ನು ಮಾತ್ರ ಯಾರಿಗಾದರೂ ಕೊಡಬಹುದು. ಕೊನೆಗೆ ಗುರುತು ಪರಿಚಯ ಇಲ್ಲದವರಿಗೂ ಸಹ ಕೊಡಬಹುದು. ಒಂದು ವೇಳೆ ತನ್ನ ಆಸ್ತಿ ತನ್ನ ಪೂರ್ವಿಕರಿಂದ ಬಂದಿದ್ದರೆ, ಅಂದರೆ ತಾತ ತಂದೆಯಿಂದ ಬಂದಿದ್ದರೆ ಕೇವಲ ಕುಟುಂಬಸ್ಥರಿಗೆ ಮಾತ್ರ ಕೊಡಬೇಕು. ಅಂದರೆ ತಂದೆ ತಾಯಿಗೆ, ಮಕ್ಕಳಿಗೆ, ಹೆಂಡತಿಗೆ ಕೊಡಬಹುದು. ಈ ರೂಲ್ಸ್ ಕೇವಲ ಹಿಂದೂಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಕೆಲವೊಬ್ಬ ಬಿಸ್ನೆಸ್ ಪರ್ಸನ್ಸ್ ಅವರ ಎಂಪ್ಲಾಯೀಸ್ಗೆ ಹಣವನ್ನು ಚೆಕ್ನ ರೂಪದಲ್ಲಿ ಕೊಡುತ್ತಾರೆ. ಆ ಚೆಕ್ ಅನ್ನು ನೀವು ಬ್ಯಾಂಕ್ ಅಲ್ಲಿ ಕೊಟ್ಟರೆ ಬ್ಯಾಂಕ್ ನಿಮಗೆ ಹಣವನ್ನು ಕೊಡುತ್ತದೆ. ಒಂದು ಪಕ್ಷ ಆ ಅಕೌಂಟ್ ಹೋಲ್ಡರ್ ಖಾತೆಯಲ್ಲಿ ಹಣ ಇಲ್ಲದಿದ್ದರೆ ನೀವು ತಂದ ಚೆಕ್ ರಿಜೆಕ್ಟ್ ಆಗುತ್ತದೆ. ಇದನ್ನೇ ಚೆಕ್ ಬೌನ್ಸ್ ಎಂದು ಕರೆಯುತ್ತಾರೆ. ಒಂದು ವೇಳೆ ನೀವು ತೆಗೆದುಕೊಂಡು ಬಂದ ಚೆಕ್ ಬೌನ್ಸ್ ಆದರೆ ನೀವು 30 ದಿನಗಳ ಒಳಗೆ ಲಾಯರ್ ಅನ್ನು ಭೇಟಿಯಾಗಿ ಅವರಿಂದ ಲೀಗಲ್ ನೋಟಿಸ್ ಅನ್ನು ಕಳಿಸಬೇಕು. ನೋಟಿಸ್ ಕಳಿಸಿದ 15 ದಿನಗಳ ಒಳಗೆ ಆ ಓನರ್ ಹಣವನ್ನು ನಿಮಗೆ ಕೊಡಬೇಕು. ಇಲ್ಲವಾದರೆ ಆ ಓನರ್ನ ಮೇಲೆ ನೀವು ಕ್ರಿಮಿನಲ್ ಕೇಸ್ ಹಾಕಿ ಆ ಓನರ್ ಅನ್ನು ಜೈಲ್ಗೆ ಕಳಿಸಬಹುದು. ಒಬ್ಬ ಪೊಲೀಸ್ ಆಫೀಸರ್ ನಿಮ್ಮನ್ನು ಅರೆಸ್ಟ್ ಮಾಡುತ್ತಿರುವಾಗ ನಿಮ್ಮನ್ನು ಯಾಕೆ ಅರೆಸ್ಟ್ ಮಾಡುತ್ತಿರುವುದು ಎಂದು ಕೇಳುವ ಮತ್ತು ಪ್ರಶ್ನಿಸುವ ಹಕ್ಕು ನಿಮಗಿದೆ. ಅರೆಸ್ಟ್ ವಾರೆಂಟ್ ಇಲ್ಲದೆ ಯಾವುದೇ ಪೊಲೀಸ್ ಆಫೀಸರ್ ನಿಮ್ಮನ್ನು ಅರೆಸ್ಟ್ ಮಾಡುವಂತಿಲ್ಲ. ನಿಮ್ಮನ್ನು ಅರೆಸ್ಟ್ ಮಾಡುತ್ತಿರುವುದಕ್ಕೆ ನ್ಯಾಯಾಧೀಶರ ಹತ್ತಿರ ಲಿಖಿತ ಅನುಮತಿ ತೆಗೆದುಕೊಳ್ಳುವುದನ್ನೇ ವಾರೆಂಟ್ ಎಂದು ಕರೆಯುತ್ತಾರೆ. ಒಂದು ವೇಳೆ ಪೊಲೀಸ್ ವಾರೆಂಟ್ ಇಲ್ಲದೆ ನಿಮಗೆ ತಿಳಿಸದೆ ನಿಮ್ಮನ್ನು ಅರೆಸ್ಟ್ ಮಾಡಿದರೆ ಆ ಪೊಲೀಸ್ ಆಫೀಸರ್ನ ಮೇಲೆ ನೀವು ಹ್ಯೂಮನ್ ರೈಟ್ಸ್ ವೈಲೇಷನ್ ಆರ್ಟಿಕಲ್ 22 ಸಬ್ಕ್ಲಾಸ್ 1 ಪರವಾಗಿ ಕಂಪ್ಲೇಂಟ್ ಕೊಟ್ಟು ಅವರನ್ನು ಜೈಲ್ಗೆ ಕಳಿಸಬಹುದು. ಕೇವಲ ನಾನ್ ಕಾಗ್ನಿಸಿಬಲ್ ಅಫೆನ್ಸ್ ಅಲ್ಲಿ ಮಾತ್ರ ವಾರೆಂಟ್ ಬೇಕಾಗಿಲ್ಲ. ನಾನ್ ಕಾಗ್ನಿಸಿಬಲ್ ಅಫೆನ್ಸ್ ಅಂದ್ರೆ ಚೀಟಿಂಗ್,
ಫೋರ್ಜರಿ, ಡಿಫಾರ್ಮೇಷನ್, ಪಬ್ಲಿಕ್ ನ್ಯೂಸೆನ್ಸ್ಗಳು. ಕಾಗ್ನಿಸಿಬಲ್ ಅಫೆನ್ಸ್ ಆದರೆ ಯಾವುದೇ ವಾರೆಂಟ್ ಅವಶ್ಯಕತೆ ಇಲ್ಲದೆ ನಿಮ್ಮನ್ನು ಅರೆಸ್ಟ್ ಮಾಡಬಹುದು. ಮರ್ಡರ್, ರೇಪ್, ಕಿಡ್ನಾಪ್, ಕಳ್ಳತನ ಮಾಡುವುದು, ವರದಕ್ಷಿಣೆಗಾಗಿ ಕೊಲ್ಲುವುದು, ಇಂತಹ ಕೆಲಸಗಳನ್ನು ಮಾಡಿದರೆ ಯಾವುದೇ ವಾರೆಂಟ್ ಇಲ್ಲದೆ ಸೆಕ್ಷನ್ 154 ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಡಿಯಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡಬಹುದು. ಅರೆಸ್ಟ್ ಮಾಡಿದ 24 ಗಂಟೆಯ ಒಳಗೆ ಪೊಲೀಸ್ ನಿಮ್ಮನ್ನು ನ್ಯಾಯಾಧೀಶರ ಮುಂದೆ ನಿಲ್ಲಿಸಬೇಕು. ಹೀಗೆ ಕೋರ್ಟ್ ನಿಮ್ಮನ್ನು 24 ಗಂಟೆಯ ಒಳಗೆ ನಿಲ್ಲಿಸದಿದ್ದರೆ ಆರ್ಟಿಕಲ್ 22 ಸಬ್ ಕ್ಲಾಸ್ 2 ಪರವಾಗಿ ನೀವು ಪೊಲೀಸರ ಮೇಲೆ ಕಂಪ್ಲೇಂಟ್ ಕೊಡಬಹುದು. ಅರೆಸ್ಟ್ ಮಾಡುವಾಗ ನಿಮ್ಮ ಕೈಗೆ ಬೇಡಿಗಳನ್ನು ಹಾಕುವಂತಿಲ್ಲ ಮತ್ತು ಪೊಲೀಸ್ ಸ್ಟೇಷನ್ನಲ್ಲಿ ನಿಮಗೆ ಚಿತ್ರಹಿಂಸೆ ಕೊಡುವಂತಿಲ್ಲ. ಹೀಗೆ ಅವರು ಚಿತ್ರಹಿಂಸೆ ಕೊಟ್ಟರೆ ನ್ಯಾಯಾಧೀಶರ ಮುಂದೆ ನೀವು ಅದನ್ನು ಹೇಳಿ ಪೊಲೀಸ್ ಆಫೀಸರ್ಗೆ ಶಿಕ್ಷೆ ಬೀಳುವಂತೆ ಮಾಡಬಹುದು. ಒಂದು ವೇಳೆ ನೀವು ಕೊಟ್ಟ ಕಂಪ್ಲೇಂಟ್ ಅನ್ನು ಯಾವುದೇ ಪೊಲೀಸ್ ಅಧಿಕಾರಿ ತೆಗೆದುಕೊಳ್ಳಲು ನಿರಾಕರಿಸಿದರೆ ಅವರ ಮೇಲೆ ಕೋರ್ಟ್ನಲ್ಲಿ ಕಂಪ್ಲೇಂಟ್ ಮಾಡಿ ಅವರನ್ನು 6 ತಿಂಗಳಿಂದ 2 ವರ್ಷದವರೆಗೆ ಜೈಲ್ಗೆ ಕಳಿಸಬಹುದು. ಅಥವಾ ಹೈಯರ್ ಆಫೀಸರ್ಸ್ಗೆ ಅಂದರೆ ಪೊಲೀಸ್ ಕಮಿಷನರ್, ಡಿಜಿ, ಐಜಿಗೆ ಹೇಳಿ ಅವರನ್ನು ಕೆಲಸದಿಂದ ತೆಗೆಸಿ ಹಾಕಬಹುದು. ಇದನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಹಾಗೂ ನಮ್ಮ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಸೂನ್. ಪಾಲ್ಗೊಂಡಿದ್ದರು. ಆರೋಗ್ಯ ನಿರ್ವಹಣೆ ಸಂಸ್ಥೆ 1 ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನ ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನ ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ಇಸಿಜಿ, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ 8721515659 9901821465. ಇಷ್ಟೊತ್ತು ನೀವು ನೋಡಿರುವುದು ನ್ಯೂಸ್ ವಿತ್ ಕರ್ನಾಟಕ. ಹಾಯ್ ಫ್ರೆಂಡ್ಸ್, ನೀವು ಕೊಟ್ಟ ಕಂಪ್ಲೇಂಟ್ ಅನ್ನು ಪೊಲೀಸರು ತೆಗೆದುಕೊಳ್ಳದೆ ನಿರಾಕರಿಸಿದರೆ ಪೊಲೀಸರಿಗೆ ಎಂತಹ ಶಿಕ್ಷೆ ಬೀಳುತ್ತೆ ಅಂತ ನಿಮಗೆ ಗೊತ್ತಾ? ನಿಮ್ಮನ್ನು ಪೊಲೀಸರು ಕಾರಣ ಹೇಳದೆ ಅರೆಸ್ಟ್ ಮಾಡಿದರೆ ಅವರನ್ನು ಜೈಲ್ಗೆ ಕಳಿಸಬಹುದು ಅಂತ ನಿಮಗೆ ಗೊತ್ತಾ? ಆಕಸ್ಮಿಕವಾಗಿ ನಡೆಯೋ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ಗಳಿಂದ 50 ಲಕ್ಷದವರೆಗೆ ಪರಿಹಾರ ಧನ ಪಡೆಯಬಹುದು ಅಂತ ನಿಮಗೆ ಗೊತ್ತಾ? ಭಾರತದ ಪ್ರತಿಯೊಬ್ಬ ಪ್ರಜೆಯನ್ನು ತಿಳಿದುಕೊಳ್ಳಬೇಕಾದ ಹಕ್ಕು ಮತ್ತು ಅಧಿಕಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಆದ್ದರಿಂದ ಈ ವಿಡಿಯೋನ್ನು ಕೊನೆ ತನಕ ತಪ್ಪದೆ ನೋಡಿ. ನಮ್ಮ ದೇಶದ ಒಬ್ಬ ಮಹಿಳೆಯನ್ನು ಸಾಯಂಕಾಲ 6 ಗಂಟೆಯ ನಂತರ ಬೆಳಿಗ್ಗೆ 6 ಗಂಟೆಯ ಒಳಗೆ ಅರೆಸ್ಟ್ ಮಾಡುವಂತಿಲ್ಲ. ಅಂದರೆ ಸಾಯಂಕಾಲ ಸೂರ್ಯಾಸ್ತ ನಂತರ ಬೆಳಿಗ್ಗೆ ಸೂರ್ಯೋದಯ ಆಗುವ ಮೊದಲು ಮಹಿಳೆಯನ್ನು ಭಾರತದ ಯಾವುದೇ ಪೊಲೀಸ್ ಅಧಿಕಾರಿ ಅರೆಸ್ಟ್ ಮಾಡುವಂತಿಲ್ಲ ಮತ್ತು ಒಬ್ಬ ಹೆಣ್ಣು ಕೈದಿಯನ್ನು ಲೇಡಿ ಪೊಲೀಸ್ ಅಧಿಕಾರಿಯೇ ಅರೆಸ್ಟ್ ಮಾಡಬೇಕು. ಒಂದು ಪಕ್ಷ ಆ ಕೈದಿ ಘೋರ ಹತ್ಯೆಗೈದಲ್ಲಿ ಸ್ಥಳೀಯ ನ್ಯಾಯಾಧೀಶರಿಂದ ಲಿಖಿತ ಪೂರ್ವಕವಾದ ಪತ್ರವನ್ನು ತಂದು ಕೈದಿಗೆ ತೋರಿಸಿ ನಂತರ ಅರೆಸ್ಟ್ ಮಾಡಬೇಕು. ಈ ರೀತಿಯಾಗಿ ಮಾಡದೆ ಅವರ ಅಧಿಕಾರವನ್ನು ದುರುಪಯೋಗಗೊಳಿಸಿದರೆ ನೀವು ಅವರ ಮೇಲೆ ಕೋರ್ಟ್ನಲ್ಲಿ ಕಂಪ್ಲೇಂಟ್ ಮಾಡಿ ಅವರಿಗೆ ಶಿಕ್ಷೆ ಬೀಳುವಂತೆ ಮಾಡಬಹುದು. ಆಗಾಗ ನಾವು ದಾರಿಯಲ್ಲಿ ಹೋಗುತ್ತಿರುವಾಗ ಅಥವಾ ಪ್ರಯಾಣ ಮಾಡುತ್ತಿರುವಾಗ ಟಾಯ್ಲೆಟ್ಗೆ ಅವಸರ ಆಗುತ್ತೆ ಅಥವಾ ಬಾಯಾರಿಕೆ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಭಯಪಡಬೇಕಾಗಿಲ್ಲ. ನಿಮ್ಮ ಕಣ್ಣಿಗೆ ಕಾಣಿಸಿದ ಹೋಟೆಲ್ ಅಥವಾ ರೆಸ್ಟೋರೆಂಟ್ಗೆ ಹೋಗಿ ನೀರು ಕುಡಿಯಬಹುದು ಮತ್ತು ಅಲ್ಲಿ ಫ್ರೀಯಾಗಿ ಟಾಯ್ಲೆಟ್ ಯೂಸ್ ಮಾಡಿಕೊಳ್ಳಬಹುದು. ಅದು ಎಂತಹ 5-star 4-star ಹೋಟೆಲ್ ಆದರೂ ಸಹ ನೀವು ಹೋಗಿ ಡಿಮ್ಯಾಂಡ್ ಮಾಡುವ ಹಕ್ಕು ನಿಮಗಿದೆ. ಆಗಾಗ ರಸ್ತೆಯಲ್ಲಿ ನಾವು ಕಾರು ಅಥವಾ ಬೈಕ್ನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಪೊಲೀಸ್ ಆಫೀಸರ್ ಬಂದು ಬೈಕ್ ಕೀ ಕಿತ್ತುಕೊಳ್ಳುವುದು ಅಥವಾ ಕಾರಿನಿಂದ ನಮ್ಮನ್ನು ಹೊರಸೆಳೆಯುವುದು ಅಥವಾ ಟೈರ್ನಲ್ಲಿ ಗಾಳಿ ಬಿಡುವಂತಹ ಕೆಲಸಗಳನ್ನು ಮಾಡುತ್ತಿರುತ್ತಾರೆ.
ಈ ರೀತಿಯಾಗಿ ಅವರ ಅಧಿಕಾರವನ್ನು ಚಲಾಯಿಸುವ ಹಕ್ಕು ಅವರಿಗಿಲ್ಲ. ಕೇವಲ ಚಾಲಕರಿಂದ ಡಾಕ್ಯುಮೆಂಟ್ ಅನ್ನು ಮೊದಲು ಪಡೆಯಬೇಕು. ನೆಕ್ಸ್ಟ್ ಟೈಮ್ ಈ ರೀತಿಯಾಗಿ ಯಾವುದೇ ಪೊಲೀಸ್ ಅಧಿಕಾರಿ ಮಾಡಿದರೆ ಅವರನ್ನು ಪ್ರಶ್ನಿಸಿ. ಅದಕ್ಕಿಂತ ಮೊದಲು ನೀವು ನಿಮ್ಮ ನಿಯಮಗಳನ್ನು ಸರಿಯಾಗಿ ಪಾಲಿಸಿ. ಈ ರೀತಿಯಾಗಿ ಯಾವುದೇ ಪೊಲೀಸ್ ಅಧಿಕಾರಿ ಮಾಡಿದರೆ ಅವರ ಮೇಲೆ ನೀವು ಕೋರ್ಟ್ನಲ್ಲಿ ಕಂಪ್ಲೇಂಟ್ ಮಾಡಿ ಅವರಿಗೆ ಶಿಕ್ಷೆ ಬೀಳುವಂತೆ ಮಾಡಬಹುದು. ಈಗ ನಮ್ಮ ದೇಶದಲ್ಲಿ ಲಿವಿಂಗ್ ರಿಲೇಶನ್ಶಿಪ್ ಲೀಗಲ್ ಆಗಿದೆ. ಅಂದರೆ ಯಾವುದೇ ಹುಡುಗಿ 18 ವರ್ಷ ಮೇಲ್ಪಟ್ಟಿದ್ದರೆ ಮತ್ತು ಹುಡುಗ 21 ವರ್ಷ ಮೇಲ್ಪಟ್ಟಿದ್ದರೆ ಮದುವೆಯಾಗದೆ ಒಟ್ಟಾಗಿ ಇರಬಹುದು. ಈ ರಿಲೇಶನ್ಶಿಪ್ ನಲ್ಲಿ ಅವರು ಮುಂದುವರಿಯಲಾಗದಿದ್ದರೆ ಅವರು ಡೈವರ್ಸ್ ಸಹ ಪಡೆಯಬಹುದು. ಇದು ಕೇವಲ ಇಬ್ಬರು ಸಂಪೂರ್ಣವಾಗಿ ಒಪ್ಪಿದರೆ ಮಾತ್ರ. ಒಂದು ವೇಳೆ ಈ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಅವರಿಗೆ ಮಕ್ಕಳಾದರೆ ಆ ಮಕ್ಕಳಿಗೆ ತಮ್ಮ ತಂದೆಯ ಆಸ್ತಿಯಲ್ಲಿ ಸಂಪೂರ್ಣ ಹಕ್ಕಿರುತ್ತದೆ. ಒಬ್ಬ ಪ್ರೆಗ್ನೆಂಟ್ ವುಮೆನ್ ಅನ್ನು ನಮ್ಮ ದೇಶದ ಯಾವುದೇ ಕಂಪನಿ ಕೆಲಸದಿಂದ ತೆಗೆದು ಹಾಕುವಂತಿಲ್ಲ. ಒಂದು ವೇಳೆ ಕೆಲಸದಿಂದ ತೆಗೆದು ಹಾಕಿದರೆ ಆ ವುಮೆನ್ ಕಂಪ್ಲೇಂಟ್ ನೀಡಿದರೆ ಆ ಕಂಪನಿಯ ಓನರ್ಗೆ 3 ವರ್ಷ ಜೈಲು ಶಿಕ್ಷೆ ಬೀಳುತ್ತದೆ. ಡಿಲಿವರಿಯ ನಂತರ 16 ವಾರಗಳಿಂದ 20 ವಾರಗಳವರೆಗೆ ಪೇಯ್ಡ್ ಲೀವ್ ಸಹ ತೆಗೆದುಕೊಳ್ಳಬಹುದು. ಇಲ್ಲವಾದರೆ ಮನೆಯಲ್ಲೇ ಕುಳಿತು ಕೆಲಸ ಮಾಡಬಹುದು. ಈ ಸಮಯದಲ್ಲಿ ಕಂಪನಿ ನಿಮಗೆ ಸ್ಯಾಲರಿಯನ್ನು ನೀಡಬೇಕು. ಈ ರೂಲ್ 10 ಅಥವಾ ಅದಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ ಇರುವ ಪ್ರತಿಯೊಂದು ಕಂಪನಿಗೂ ಅನ್ವಯಿಸುತ್ತದೆ. ಪ್ರತಿದಿನ ನಮ್ಮ ದೇಶದಲ್ಲಿ 600ಕ್ಕೂ ಹೆಚ್ಚು ಗ್ಯಾಸ್ ಸಿಲಿಂಡರ್ಗಳ ಸ್ಫೋಟಕ ನಡೆಯುತ್ತಿದೆ. ಪ್ರತಿದಿನ ಗ್ಯಾಸ್ ಸ್ಫೋಟಕದಿಂದ 56 ಜನ ಸಾಯುತ್ತಿದ್ದಾರೆ. ಈಗ ಉಜ್ವಲ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ಗ್ಯಾಸ್ ಸಿಲಿಂಡರ್ಗಳನ್ನು ಬಳಸುತ್ತಿದ್ದಾರೆ. ಒಂದು ವೇಳೆ ಈ ಗ್ಯಾಸ್ ಸ್ಫೋಟಕ ಪ್ರಮಾದದಲ್ಲಿ ಯಾರಾದರೂ ಸಾವನ್ನಪ್ಪಿದರೆ ಅಥವಾ ನೀವಿರುವ ಪ್ರಾಪರ್ಟಿ ಡ್ಯಾಮೇಜ್ ಆದರೆ 50 ಲಕ್ಷದವರೆಗೆ ಇನ್ಶೂರೆನ್ಸ್ ಪಡೆಯಬಹುದು ಅಂತ ನಿಮಗೆ ಗೊತ್ತಾ? ಈ ವಿಷಯ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ನಾವು ತೆಗೆದುಕೊಂಡು ಬರುವ ಪ್ರತಿಯೊಂದು ಗ್ಯಾಸ್ ಸಿಲಿಂಡರ್ನ ಮೇಲೆ ಗೌರ್ಮೆಂಟ್ ಇನ್ಶೂರೆನ್ಸ್ ಮಾಡಿಸಿರುತ್ತೆ. ಇದಕ್ಕೆ ನಾವು ಸಪರೇಟ್ ಆಗಿ ಇನ್ಶೂರೆನ್ಸ್ ಮಾಡಿಸುವ ಅಗತ್ಯತೆ ಇಲ್ಲ. ಆಗಾಗ ಗ್ಯಾಸ್ ಸಿಲಿಂಡರ್ಗಳಿಂದ ಸ್ಫೋಟಕ ಸಂಭವಿಸುತ್ತಿರುತ್ತದೆ. ಮನುಷ್ಯರು ಸತ್ತು ಹೋಗುತ್ತಿರುತ್ತಾರೆ ಅಥವಾ ಕೆಲವೊಂದು ಗಾಯಗಳಾಗುತ್ತಿರುತ್ತದೆ. ಇಂತಹ ಸಂದರ್ಭದಲ್ಲಿ ನಾವು ಇನ್ಶೂರೆನ್ಸ್ ಕ್ಲೇಮ್ ಮಾಡಿಕೊಳ್ಳಬಹುದು. ಇದಕ್ಕೆ ನೀವು ಮಾಡಬೇಕಾಗಿರುವುದೇನೆಂದರೆ ಸ್ಫೋಟಕ ನಡೆದ ತಕ್ಷಣ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡಬೇಕು. ನಂತರ ನಿಮಗೆ ಗ್ಯಾಸ್ ಸಿಲಿಂಡರ್ ಸರಬರಾಜು ಮಾಡುತ್ತಿರುವ ಗ್ಯಾಸ್ ಏಜೆನ್ಸಿ ಅವರಿಗೆ ಸ್ಫೋಟಕದ ಬಗ್ಗೆ ತಿಳಿಸಬೇಕು. ಆಗ ಕೇಸ್ ಕೋರ್ಟ್ಗೆ ಹೋಗುತ್ತದೆ. ಆಗ ಕೋರ್ಟ್ ನಿಮಗೆ ಉಂಟಾದ ನಷ್ಟದ ಮೇಲೆ ಇನ್ಶೂರೆನ್ಸ್ ಕಂಪನಿಯಿಂದ ಹಣವನ್ನು ಕೊಡಿಸುತ್ತದೆ. ಈ ಪ್ರಮಾದದಲ್ಲಿ ಯಾರಾದರೂ ಸಾವನ್ನಪ್ಪಿದರೆ ಅವರ ವಯಸ್ಸು ಮತ್ತು ಆದಾಯವನ್ನು ಪರಿಗಣಿಸಿ 5 ಲಕ್ಷದವರೆಗೆ ಹಣವನ್ನು ನೀಡುತ್ತಾರೆ. ಈ ಪ್ರಮಾದದಲ್ಲಿ ವ್ಯಕ್ತಿಗೆ ಗಾಯಗಳಾದಲ್ಲಿ 1 ಲಕ್ಷದವರೆಗೆ ನಷ್ಟ ಪರಿಹಾರವನ್ನು ಕೊಡುತ್ತಾರೆ ಮತ್ತು ನಿಮ್ಮ ಮನೆ ಅಥವಾ ಆಸ್ತಿಗೆ ನಷ್ಟ ಉಂಟಾದರೆ 40 ಲಕ್ಷದವರೆಗೆ ನಷ್ಟ ಪರಿಹಾರವನ್ನು ಗೌರ್ಮೆಂಟ್ ಇನ್ಶೂರೆನ್ಸ್ ಕಂಪನಿಗಳಿಂದ ನಿಮಗೆ ಕೊಡಿಸುತ್ತದೆ. ಒಂದು ವೇಳೆ ನೀವು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ನಿಮಗೆ ಫೈನ್ ಬಿದ್ದರೆ ಆ ದಿನ ಪೂರ್ತಿ ಅದೇ ತಪ್ಪಿಗೆ ಮತ್ತೆ ಫೈನ್ ಬೀಳುವಂತಿಲ್ಲ. ಉದಾಹರಣೆಗೆ ಹೆಲ್ಮೆಟ್ ಧರಿಸದಿಲ್ಲದಿದ್ದಕ್ಕೆ ನಿಮಗೆ ಫೈನ್ ಬಿದ್ದರೆ ಆ ದಿನ ಪೂರ್ತಿ ಅಂದರೆ ಮಧ್ಯರಾತ್ರಿ 12 ಗಂಟೆಯವರೆಗೂ ನೀವು ಹೆಲ್ಮೆಟ್ ಧರಿಸದೆ ಪ್ರಯಾಣಿಸಿದರೂ ಸಹ ಆ ತಪ್ಪಿಗೆ ಫೈನ್ ಬೀಳುವಂತಿಲ್ಲ. ಹೀಗೆಂದು ನೀವು ಹೆಲ್ಮೆಟ್ ಧರಿಸದೆ ಪ್ರಯಾಣಿಸುವುದು ಅಪಾಯ. ಆದ್ದರಿಂದ ಎಲ್ಲರೂ ತಪ್ಪದೆ ಹೆಲ್ಮೆಟ್ ಧರಿಸಿ ನಂತರ ಪ್ರಯಾಣಿಸಿ. ನಾವು ಯಾವುದಾದರೂ ಒಂದು ವಸ್ತುವನ್ನು ಖರೀದಿ ಮಾಡುವಾಗ ಆ ವಸ್ತುವಿನ ಮೇಲಿರುವ MRP ಅನ್ನು ನೋಡಿ ಹಣವನ್ನು ಕೊಡುತ್ತೀವಿ. ಆದರೆ ಹೀಗೆ ಮಾಡುವ ಅವಶ್ಯಕತೆ ಇಲ್ಲ. MRP ಅಂದರೆ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್, ಅಂದರೆ ಮ್ಯಾಕ್ಸಿಮಮ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್, ಮ್ಯಾಕ್ಸಿಮಮ್ ಹೋಲ್ಸೇಲರ್ ಕಾಸ್ಟ್, ಮ್ಯಾಕ್ಸಿಮಮ್ ಬ್ರೋಕರಿಂಗ್ ಕಾಸ್ಟ್, ಮ್ಯಾಕ್ಸಿಮಮ್ ರಿಟೇಲ್ ಕಾಸ್ಟ್. ಹೀಗೆ ಎಲ್ಲಾ ಮ್ಯಾಕ್ಸಿಮಮ್ ಅಮೌಂಟ್ ಅನ್ನು ಇದರಲ್ಲಿ ಸೇರಿಸಿರುತ್ತಾರೆ. ನಾವು ಪ್ರಾಡಕ್ಟ್ ತೆಗೆದುಕೊಂಡು ಬರುವ ರಿಟೇಲರ್ ಅಥವಾ ಹೋಲ್ಸೇಲರ್ಗೆ ಈ ವಸ್ತು MRPಗಿಂತ ಕಡಿಮೆ ಬೆಲೆಯಲ್ಲಿ ಸಿಕ್ಕಿರುತ್ತೆ. ಇದರಿಂದ ಇವರು MRPಗಿಂತ ಹೆಚ್ಚು ಬೆಲೆಯನ್ನು ವಸ್ತುವಿನ ಮೇಲೆ ತೆಗೆದುಕೊಳ್ಳಬಾರದು. ಈ ರೀತಿಯಾಗಿ ಕಡಿಮೆ ಬೆಲೆಗೆ ವಸ್ತು ಸಿಗುತ್ತದೆ. ಆದ್ದರಿಂದಾನೇ ಕೆಲವೊಂದು ಶಾಪ್ಗಳಲ್ಲಿ ಡಿಸ್ಕೌಂಟ್ ಕೊಟ್ಟು ಮಾರಾಟ ಮಾಡುತ್ತಿರುತ್ತಾರೆ. ಈ ರೀತಿಯಾಗಿ ಒಂದು ವಸ್ತು ಕಡಿಮೆ ಬೆಲೆಗೆ ಸಿಗುತ್ತದೆ. ಇದರಿಂದ ಅವರಿಗೆ ಲಾಭಗಳು ಇರುತ್ತದೆ. ನಿಮಗೆ ಬೇಕಾದರೆ MRPಗಿಂತ ಕಡಿಮೆ ಬೆಲೆಗೆ ವಸ್ತುವನ್ನು ಕೇಳುವ ಹಕ್ಕು ನಿಮಗಿದೆ. ಯಾರಾದರೂ MRPಗಿಂತ ಹೆಚ್ಚು ಹಣವನ್ನು ತೆಗೆದುಕೊಳ್ಳುತ್ತಿದ್ದರೆ ನೀವು ಆ ಶಾಪ್ನ ಮೇಲೆ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಂನಲ್ಲಿ ಕಂಪ್ಲೇಂಟ್ ಮಾಡಿ ಆ ಶಾಪ್ ಅನ್ನು ಮುಚ್ಚಿಸಬಹುದು. ಅಥವಾ ಈ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಕನ್ಸ್ಯೂಮರ್ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ ದೂರು ಸಲ್ಲಿಸಬಹುದು. ಕೆಲವೊಂದು ಶಾಪ್ಗಳು ಕೂಲ್ ಡ್ರಿಂಕ್ಸ್ಗಳ ಮೇಲೆ ಮತ್ತು ಹಾಲು ಪ್ಯಾಕೆಟ್ಗಳ ಮೇಲೆ MRPಗಿಂತಲೂ ಹೆಚ್ಚು ಹಣವನ್ನು ತೆಗೆದುಕೊಳ್ಳುತ್ತಿರುತ್ತಾರೆ. ಏಕೆ ಎಂದು ಕೇಳಿದರೆ ಫ್ರಿಡ್ಜ್ ಕೂಲಿಂಗ್ ಚಾರ್ಜ್ ಎಂದು ಹೇಳುತ್ತಾರೆ. ಆದರೆ ಈ ರೀತಿಯಾಗಿ ಅವರು ತೆಗೆದುಕೊಳ್ಳುವಂತಿಲ್ಲ. ಏಕೆಂದರೆ ಕೂಲ್ ಡ್ರಿಂಕ್ಸ್ ಬಾಟಲ್ಗಳ ಮೇಲೆ ಕೂಲಿಂಗ್ ಚಾರ್ಜ್ ಸಹ ಇನ್ಕ್ಲೂಡ್ ಮಾಡಿರುತ್ತಾರೆ. ಅಂದರೆ ಕೂಲ್ ಡ್ರಿಂಕ್ಸ್ ಬಾಟಲ್ನ ಮೇಲಿರುವ MRPಯಲ್ಲಿ ಕೂಲಿಂಗ್ ಚಾರ್ಜ್ ಸಹ ಸೇರಿಸಿ ನಂತರ ಮಾರಾಟ ಮಾಡುತ್ತಿರುತ್ತಾರೆ. ಇನ್ನು ಮುಂದೆ ಯಾರಾದರೂ ಕೂಲ್ ಡ್ರಿಂಕ್ಸ್ ಬಾಟಲ್ನ ಮೇಲೆ ಹೆಚ್ಚು ಹಣ ಕೇಳಿದರೆ ಈ ಮಾಹಿತಿಯನ್ನು ಅವರಿಗೆ ತಿಳಿಸಿ ಮತ್ತು ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಂನಲ್ಲಿ ಅವರ ವಿರುದ್ಧ ಕಂಪ್ಲೇಂಟ್ ಮಾಡಿ. ಒಂದು ವೇಳೆ ಒಬ್ಬ ವ್ಯಕ್ತಿ ಮರಣ ಹೊಂದಿದ್ದರೆ ಆತ ವಿಲ್ ಬರೆಯದಿದ್ದರೆ
ತನ್ನ ಸಂಪೂರ್ಣ ಆಸ್ತಿಯನ್ನು ಸಮಾನವಾಗಿ ಹೆಂಡತಿಗೆ, ಮಕ್ಕಳಿಗೆ ಮತ್ತು ತಂದೆ ತಾಯಿಗೆ ಹಂಚಲಾಗುತ್ತದೆ. ಒಂದು ವೇಳೆ ವಿಲ್ ಬರೆದಿದ್ದರೆ ಅದರ ಪ್ರಕಾರ ಆಸ್ತಿಯನ್ನು ಹಂಚಲಾಗುತ್ತದೆ. ಆ ವ್ಯಕ್ತಿಯ ಕಷ್ಟಾರ್ಜಿತ ಆಸ್ತಿಯನ್ನು ಮಾತ್ರ ಯಾರಿಗಾದರೂ ಕೊಡಬಹುದು. ಕೊನೆಗೆ ಗುರುತು ಪರಿಚಯ ಇಲ್ಲದವರಿಗೂ ಸಹ ಕೊಡಬಹುದು. ಒಂದು ವೇಳೆ ತನ್ನ ಆಸ್ತಿ ತನ್ನ ಪೂರ್ವಿಕರಿಂದ ಬಂದಿದ್ದರೆ, ಅಂದರೆ ತಾತ ತಂದೆಯಿಂದ ಬಂದಿದ್ದರೆ, ಕೇವಲ ಕುಟುಂಬಸ್ಥರಿಗೆ ಮಾತ್ರ ಕೊಡಬೇಕು. ಅಂದರೆ ತಂದೆ ತಾಯಿಗೆ, ಮಕ್ಕಳಿಗೆ, ಹೆಂಡತಿಗೆ ಕೊಡಬಹುದು. ಈ ರೂಲ್ಸ್ ಕೇವಲ ಹಿಂದೂಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಕೆಲವೊಬ್ಬ ಬಿಸಿನೆಸ್ ಪರ್ಸನ್ಸ್ ಅವರ ಎಂಪ್ಲಾಯೀಸ್ಗೆ ಹಣವನ್ನು ಚೆಕ್ನ ರೂಪದಲ್ಲಿ ಕೊಡುತ್ತಾರೆ. ಆ ಚೆಕ್ ಅನ್ನು ನೀವು ಬ್ಯಾಂಕ್ ಅಲ್ಲಿ ಕೊಟ್ಟರೆ ಬ್ಯಾಂಕ್ ನಿಮಗೆ ಹಣವನ್ನು ಕೊಡುತ್ತದೆ. ಒಂದು ಪಕ್ಷ ಅಕೌಂಟ್ ಹೋಲ್ಡರ್ ಖಾತೆಯಲ್ಲಿ ಹಣ ಇಲ್ಲದಿದ್ದರೆ ನೀವು ತಂದ ಚೆಕ್ ರಿಜೆಕ್ಟ್ ಆಗುತ್ತದೆ. ಇದನ್ನೇ ಚೆಕ್ ಬೌನ್ಸ್ ಎಂದು ಕರೆಯುತ್ತಾರೆ. ಒಂದು ವೇಳೆ ನೀವು ತೆಗೆದುಕೊಂಡು ಬಂದ ಚೆಕ್ ಬೌನ್ಸ್ ಆದರೆ, ನೀವು 30 ದಿನಗಳ ಒಳಗೆ ಲಾಯರ್ ಅನ್ನು ಭೇಟಿಯಾಗಿ ಅವರಿಂದ ಲೀಗಲ್ ನೋಟಿಸ್ ಅನ್ನು ಕಳಿಸಬೇಕು. ನೋಟಿಸ್ ಕಳಿಸಿದ 15 ದಿನಗಳ ಒಳಗೆ ಆ ಓನರ್ ಹಣವನ್ನು ನಿಮಗೆ ಕೊಡಬೇಕು. ಇಲ್ಲವಾದರೆ ಆ ಓನರ್ನ ಮೇಲೆ ನೀವು ಕ್ರಿಮಿನಲ್ ಕೇಸ್ ಹಾಕಿ ಆ ಓನರ್ ಅನ್ನು ಜೈಲ್ಗೆ ಕಳಿಸಬಹುದು. ಒಬ್ಬ ಪೊಲೀಸ್ ಆಫೀಸರ್ ನಿಮ್ಮನ್ನು ಅರೆಸ್ಟ್ ಮಾಡುತ್ತಿರುವಾಗ ನಿಮ್ಮನ್ನು ಯಾಕೆ ಅರೆಸ್ಟ್ ಮಾಡುತ್ತಿರುವುದು ಎಂದು ಕೇಳುವ ಮತ್ತು ಪ್ರಶ್ನಿಸುವ ಹಕ್ಕು ನಿಮಗಿದೆ. ಅರೆಸ್ಟ್ ವಾರೆಂಟ್ ಇಲ್ಲದೆ ಯಾವುದೇ ಪೊಲೀಸ್ ಆಫೀಸರ್ ನಿಮ್ಮನ್ನು ಅರೆಸ್ಟ್ ಮಾಡುವಂತಿಲ್ಲ. ನಿಮ್ಮನ್ನು ಅರೆಸ್ಟ್ ಮಾಡುತ್ತಿರುವುದಕ್ಕೆ ನ್ಯಾಯಾಧೀಶರ ಹತ್ತಿರ ಲಿಖಿತ ಅನುಮತಿ ತೆಗೆದುಕೊಳ್ಳುವುದನ್ನೇ ವಾರೆಂಟ್ ಎಂದು ಕರೆಯುತ್ತಾರೆ. ಒಂದು ವೇಳೆ ಪೊಲೀಸ್ ವಾರೆಂಟ್ ಇಲ್ಲದೆ ನಿಮಗೆ ತಿಳಿಸದೆ ನಿಮ್ಮನ್ನು ಅರೆಸ್ಟ್ ಮಾಡಿದರೆ, ಆ ಪೊಲೀಸ್ ಆಫೀಸರ್ನ ಮೇಲೆ ನೀವು ಹ್ಯೂಮನ್ ರೈಟ್ಸ್ ವೈಲೇಷನ್ ಆರ್ಟಿಕಲ್ 22 ಸಬ್ ಕ್ಲಾಸ್ 1 ಪರವಾಗಿ ಕಂಪ್ಲೇಂಟ್ ಕೊಟ್ಟು ಅವರನ್ನು ಜೈಲ್ಗೆ ಕಳಿಸಬಹುದು. ಕೇವಲ ನಾನ್ ಕಾಗ್ನಿಸಿಬಲ್ ಅಫೆನ್ಸ್ ಅಲ್ಲಿ ಮಾತ್ರ ವಾರೆಂಟ್ ಬೇಕಾಗಿಲ್ಲ. ನಾನ್ ಕಾಗ್ನಿಸಿಬಲ್ ಅಫೆನ್ಸ್ ಅಂದ್ರೆ ಚೀಟಿಂಗ್, ಫೋರ್ಜರಿ, ಡಿಫಾರ್ಮೇಷನ್, ಪಬ್ಲಿಕ್ ನ್ಯೂಸೆನ್ಸ್ ಗಳು. ಕಾಗ್ನಿಸಿಬಲ್ ಅಫೆನ್ಸ್ ಆದ್ರೆ ಯಾವುದೇ ವಾರೆಂಟ್ ಅವಶ್ಯಕತೆ ಇಲ್ಲದೆ ನಿಮ್ಮನ್ನು ಅರೆಸ್ಟ್ ಮಾಡಬಹುದು. ಮರ್ಡರ್, ರೇಪ್, ಕಿಡ್ನಾಪ್, ಕಳ್ಳತನ ಮಾಡುವುದು, ವರದಕ್ಷಿಣೆಗಾಗಿ ಕೊಲ್ಲುವುದು, ಇಂತಹ ಕೆಲಸಗಳನ್ನು ಮಾಡಿದರೆ ಯಾವುದೇ ವಾರೆಂಟ್ ಇಲ್ಲದೆ ಸೆಕ್ಷನ್ 154 ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಡಿಯಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡಬಹುದು. ಅರೆಸ್ಟ್ ಮಾಡಿದ 24 ಗಂಟೆಯ ಒಳಗೆ ಪೊಲೀಸ್ ನಿಮ್ಮನ್ನು ನ್ಯಾಯಾಧೀಶರ ಮುಂದೆ ನಿಲ್ಲಿಸಬೇಕು. ಹೀಗೆ ಕೋರ್ಟ್ ನಿಮ್ಮನ್ನು 24 ಗಂಟೆಯ ಒಳಗೆ ನಿಲ್ಲಿಸದಿದ್ದರೆ ಆರ್ಟಿಕಲ್ 22 ಸಬ್ ಕ್ಲಾಸ್ 2 ಪರವಾಗಿ ನೀವು ಪೊಲೀಸರ ಮೇಲೆ ಕಂಪ್ಲೇಂಟ್ ಕೊಡಬಹುದು. ಅರೆಸ್ಟ್ ಮಾಡುವಾಗ ನಿಮ್ಮ ಕೈಗೆ ಬೇಡಿಗಳನ್ನು ಹಾಕುವಂತಿಲ್ಲ ಮತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮಗೆ ಚಿತ್ರಹಿಂಸೆ ಕೊಡುವಂತಿಲ್ಲ. ಹೀಗೆ ಅವರು ಚಿತ್ರಹಿಂಸೆ ಕೊಟ್ಟರೆ ನ್ಯಾಯಾಧೀಶರ ಮುಂದೆ ನೀವು ಅದನ್ನು ಹೇಳಿ ಪೊಲೀಸ್ ಆಫೀಸರ್ಗೆ ಶಿಕ್ಷೆ ಬೀಳುವಂತೆ ಮಾಡಬಹುದು. ಒಂದು ವೇಳೆ ನೀವು ಕೊಟ್ಟ ಕಂಪ್ಲೇಂಟ್ ಅನ್ನು ಯಾವುದೇ ಪೊಲೀಸ್ ಅಧಿಕಾರಿ ತೆಗೆದುಕೊಳ್ಳಲು ನಿರಾಕರಿಸಿದರೆ ಅವರ ಮೇಲೆ ಕೋರ್ಟ್ನಲ್ಲಿ ಕಂಪ್ಲೇಂಟ್ ಮಾಡಿ ಅವರನ್ನು 6 ತಿಂಗಳಿಂದ 2 ವರ್ಷದವರೆಗೆ ಜೈಲ್ಗೆ ಕಳಿಸಬಹುದು. ಅಥವಾ ಹೈಯರ್ ಆಫೀಸರ್ಸ್ಗೆ, ಅಂದರೆ ಪೊಲೀಸ್ ಕಮಿಷನರ್, ಡಿಜಿ, ಐಜಿಗೆ ಹೇಳಿ ಅವರನ್ನು ಕೆಲಸದಿಂದ ತೆಗೆಸಿ ಹಾಕಬಹುದು. ಇದನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಹಾಗೂ ನಮ್ಮ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಸೂನ್. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಹಾಯ್ ಫ್ರೆಂಡ್ಸ್, ನೀವು ಕೊಟ್ಟ ಕಂಪ್ಲೇಂಟ್ ಅನ್ನು ಪೊಲೀಸರು ತೆಗೆದುಕೊಳ್ಳದೆ ನಿರಾಕರಿಸಿದರೆ ಪೊಲೀಸರಿಗೆ ಎಂತಹ ಶಿಕ್ಷೆ ಬೀಳುತ್ತೆ ಅಂತ ನಿಮಗೆ ಗೊತ್ತಾ? ನಿಮ್ಮನ್ನು ಪೊಲೀಸರು ಕಾರಣ ಹೇಳದೆ ಅರೆಸ್ಟ್ ಮಾಡಿದರೆ ಅವರನ್ನು ಜೈಲ್ಗೆ ಕಳಿಸಬಹುದು ಅಂತ ನಿಮಗೆ ಗೊತ್ತಾ? ಆಕಸ್ಮಿಕವಾಗಿ ನಡೆಯೋ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ಗಳಿಂದ 50 ಲಕ್ಷದವರೆಗೆ ಪರಿಹಾರ ಧನ ಪಡೆಯಬಹುದು ಅಂತ ನಿಮಗೆ ಗೊತ್ತಾ? ಭಾರತದ ಪ್ರತಿಯೊಬ್ಬ ಪ್ರಜೆಯನ್ನು ತಿಳಿದುಕೊಳ್ಳಬೇಕಾದ ಹಕ್ಕು ಮತ್ತು ಅಧಿಕಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಆದ್ದರಿಂದ ಈ ವಿಡಿಯೋನ್ನು ಕೊನೆ ತನಕ ತಪ್ಪದೆ ನೋಡಿ. ನಮ್ಮ ದೇಶದ ಒಬ್ಬ ಮಹಿಳೆಯನ್ನು ಸಾಯಂಕಾಲ 6 ಗಂಟೆಯ ನಂತರ ಬೆಳಿಗ್ಗೆ 6 ಗಂಟೆಯ ಒಳಗೆ ಅರೆಸ್ಟ್ ಮಾಡುವಂತಿಲ್ಲ. ಅಂದರೆ ಸಾಯಂಕಾಲ ಸೂರ್ಯಾಸ್ತ ನಂತರ ಬೆಳಿಗ್ಗೆ ಸೂರ್ಯೋದಯ ಆಗುವ ಮೊದಲು ಮಹಿಳೆಯನ್ನು ಭಾರತದ ಯಾವುದೇ ಪೊಲೀಸ್ ಅಧಿಕಾರಿ ಅರೆಸ್ಟ್ ಮಾಡುವಂತಿಲ್ಲ.
ಮತ್ತು ಒಬ್ಬ ಹೆಣ್ಣು ಕೈದಿಯನ್ನು ಲೇಡಿ ಪೊಲೀಸ್ ಅಧಿಕಾರಿಯೇ ಅರೆಸ್ಟ್ ಮಾಡಬೇಕು. ಒಂದು ಪಕ್ಷ ಆ ಕೈದಿ ಘೋರ ಹತ್ಯೆಗೈದಲ್ಲಿ ಸ್ಥಳೀಯ ನ್ಯಾಯಾಧೀಶರಿಂದ ಲಿಖಿತ ಪೂರ್ವಕವಾದ ಪತ್ರವನ್ನು ತಂದು ಕೈದಿಗೆ ತೋರಿಸಿ ನಂತರ ಅರೆಸ್ಟ್ ಮಾಡಬೇಕು. ಈ ರೀತಿಯಾಗಿ ಮಾಡದೆ ಅವರ ಅಧಿಕಾರವನ್ನು ದುರುಪಯೋಗಗೊಳಿಸಿದರೆ ನೀವು ಅವರ ಮೇಲೆ ಕೋರ್ಟ್ನಲ್ಲಿ ಕಂಪ್ಲೇಂಟ್ ಮಾಡಿ ಅವರಿಗೆ ಶಿಕ್ಷೆ ಬೀಳುವಂತೆ ಮಾಡಬಹುದು. ಆಗಾಗ ನಾವು ದಾರಿಯಲ್ಲಿ ಹೋಗುತ್ತಿರುವಾಗ ಅಥವಾ ಪ್ರಯಾಣ ಮಾಡುತ್ತಿರುವಾಗ ಟಾಯ್ಲೆಟ್ಗೆ ಅವಸರ ಆಗುತ್ತೆ ಅಥವಾ ಬಾಯಾರಿಕೆ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಭಯಪಡಬೇಕಾಗಿಲ್ಲ. ನಿಮ್ಮ ಕಣ್ಣಿಗೆ ಕಾಣಿಸಿದ ಹೋಟೆಲ್ ಅಥವಾ ರೆಸ್ಟೋರೆಂಟ್ಗೆ ಹೋಗಿ ನೀರು ಕುಡಿಯಬಹುದು ಮತ್ತು ಅಲ್ಲಿ ಫ್ರೀಯಾಗಿ ಟಾಯ್ಲೆಟ್ ಯೂಸ್ ಮಾಡಿಕೊಳ್ಳಬಹುದು. ಅದು ಎಂತಹ 5-star 4-star ಹೋಟೆಲ್ ಆದರೂ ಸಹ ನೀವು ಹೋಗಿ ಡಿಮ್ಯಾಂಡ್ ಮಾಡುವ ಹಕ್ಕು ನಿಮಗಿದೆ. ಆಗಾಗ ರಸ್ತೆಯಲ್ಲಿ ನಾವು ಕಾರು ಅಥವಾ ಬೈಕ್ನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಪೊಲೀಸ್ ಆಫೀಸರ್ ಬಂದು ಬೈಕ್ ಕೀ ಕಿತ್ತುಕೊಳ್ಳುವುದು ಅಥವಾ ಕಾರಿನಿಂದ ನಮ್ಮನ್ನು ಹೊರಸೆಳೆಯುವುದು ಅಥವಾ ಟೈರ್ನಲ್ಲಿ ಗಾಳಿ ಬಿಡುವಂತಹ ಕೆಲಸಗಳನ್ನು ಮಾಡುತ್ತಿರುತ್ತಾರೆ. ಈ ರೀತಿಯಾಗಿ ಅವರ ಅಧಿಕಾರವನ್ನು ಚಲಾಯಿಸುವ ಹಕ್ಕು ಅವರಿಗಿಲ್ಲ. ಕೇವಲ ಚಾಲಕರಿಂದ ಡಾಕ್ಯುಮೆಂಟ್ ಅನ್ನು ಮೊದಲು ಪಡೆಯಬೇಕು. ನೆಕ್ಸ್ಟ್ ಟೈಮ್ ಈ ರೀತಿಯಾಗಿ ಯಾವುದೇ ಪೊಲೀಸ್ ಅಧಿಕಾರಿ ಮಾಡಿದರೆ ಅವರನ್ನು ಪ್ರಶ್ನಿಸಿ. ಅದಕ್ಕಿಂತ ಮೊದಲು ನೀವು ನಿಮ್ಮ ನಿಯಮಗಳನ್ನು ಸರಿಯಾಗಿ ಪಾಲಿಸಿ. ಈ ರೀತಿಯಾಗಿ ಯಾವುದೇ ಪೊಲೀಸ್ ಅಧಿಕಾರಿ ಮಾಡಿದರೆ ಅವರ ಮೇಲೆ ನೀವು ಕೋರ್ಟ್ನಲ್ಲಿ ಕಂಪ್ಲೇಂಟ್ ಮಾಡಿ ಅವರಿಗೆ ಶಿಕ್ಷೆ ಬೀಳುವಂತೆ ಮಾಡಬಹುದು. ಈಗ ನಮ್ಮ ದೇಶದಲ್ಲಿ ಲಿವಿಂಗ್ ರಿಲೇಶನ್ಶಿಪ್ ಲೀಗಲ್ ಆಗಿದೆ. ಅಂದರೆ ಯಾವುದೇ ಹುಡುಗಿ 18 ವರ್ಷ ಮೇಲ್ಪಟ್ಟಿದ್ದರೆ ಮತ್ತು ಹುಡುಗ 21 ವರ್ಷ ಮೇಲ್ಪಟ್ಟಿದ್ದರೆ ಮದುವೆಯಾಗದೆ ಒಟ್ಟಾಗಿ ಇರಬಹುದು. ಈ ರಿಲೇಶನ್ಶಿಪ್ನಲ್ಲಿ ಅವರು ಮುಂದುವರಿಯಲಾಗದಿದ್ದರೆ ಅವರು ಡೈವರ್ಸ್ ಸಹ ಪಡೆಯಬಹುದು. ಇದು ಕೇವಲ ಇಬ್ಬರು ಸಂಪೂರ್ಣವಾಗಿ ಒಪ್ಪಿದರೆ ಮಾತ್ರ. ಒಂದು ವೇಳೆ ಈ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಅವರಿಗೆ ಮಕ್ಕಳಾದರೆ ಆ ಮಕ್ಕಳಿಗೆ ತಮ್ಮ ತಂದೆಯ ಆಸ್ತಿಯಲ್ಲಿ ಸಂಪೂರ್ಣ ಹಕ್ಕಿರುತ್ತದೆ. ಒಬ್ಬ ಪ್ರೆಗ್ನೆಂಟ್ ವುಮೆನ್ ಅನ್ನು ನಮ್ಮ ದೇಶದ ಯಾವುದೇ ಕಂಪನಿ ಕೆಲಸದಿಂದ ತೆಗೆದು ಹಾಕುವಂತಿಲ್ಲ. ಒಂದು ವೇಳೆ ಕೆಲಸದಿಂದ ತೆಗೆದು ಹಾಕಿದರೆ ಆ ವುಮೆನ್ ಕಂಪ್ಲೇಂಟ್ ನೀಡಿದರೆ ಆ ಕಂಪನಿಯ ಓನರ್ಗೆ 3 ವರ್ಷ ಜೈಲು ಶಿಕ್ಷೆ ಬೀಳುತ್ತದೆ. ಡಿಲಿವರಿಯ ನಂತರ 16 ವಾರಗಳಿಂದ 20 ವಾರಗಳವರೆಗೆ ಪೇಯ್ಡ್ ಲೀವ್ ಸಹ ತೆಗೆದುಕೊಳ್ಳಬಹುದು. ಇಲ್ಲವಾದರೆ ಮನೆಯಲ್ಲೇ ಕುಳಿತು ಕೆಲಸ ಮಾಡಬಹುದು. ಈ ಸಮಯದಲ್ಲಿ ಕಂಪನಿ ನಿಮಗೆ ಸ್ಯಾಲರಿಯನ್ನು ನೀಡಬೇಕು. ಈ ರೂಲ್ 10 ಅಥವಾ ಅದಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ ಇರುವ ಪ್ರತಿಯೊಂದು ಕಂಪನಿಗೂ ಅನ್ವಯಿಸುತ್ತದೆ. ಪ್ರತಿದಿನ ನಮ್ಮ ದೇಶದಲ್ಲಿ 600ಕ್ಕೂ ಹೆಚ್ಚು ಗ್ಯಾಸ್ ಸಿಲಿಂಡರ್ಗಳ ಸ್ಫೋಟಕ ನಡೆಯುತ್ತಿದೆ. ಪ್ರತಿದಿನ ಗ್ಯಾಸ್ ಸ್ಫೋಟಕದಿಂದ 56 ಜನ ಸಾಯುತ್ತಿದ್ದಾರೆ. ಈಗ ಉಜ್ವಲ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ಗ್ಯಾಸ್ ಸಿಲಿಂಡರ್ಗಳನ್ನು ಬಳಸುತ್ತಿದ್ದಾರೆ. ಒಂದು ವೇಳೆ ಈ ಗ್ಯಾಸ್ ಸ್ಫೋಟಕ ಪ್ರಮಾದದಲ್ಲಿ ಯಾರಾದರೂ ಸಾವನ್ನಪ್ಪಿದರೆ ಅಥವಾ ನೀವಿರುವ ಪ್ರಾಪರ್ಟಿ ಡ್ಯಾಮೇಜ್ ಆದರೆ 50 ಲಕ್ಷದವರೆಗೆ ಇನ್ಶೂರೆನ್ಸ್ ಪಡೆಯಬಹುದು ಅಂತ ನಿಮಗೆ ಗೊತ್ತಾ? ಈ ವಿಷಯ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ನಾವು ತೆಗೆದುಕೊಂಡು ಬರುವ ಪ್ರತಿಯೊಂದು ಗ್ಯಾಸ್ ಸಿಲಿಂಡರ್ನ ಮೇಲೆ ಗವರ್ನಮೆಂಟ್ ಇನ್ಶೂರೆನ್ಸ್ ಮಾಡಿಸಿರುತ್ತೆ. ಇದಕ್ಕೆ ನಾವು ಸಪರೇಟ್ ಆಗಿ ಇನ್ಶೂರೆನ್ಸ್ ಮಾಡಿಸುವ ಅಗತ್ಯತೆ ಇಲ್ಲ. ಆಗಾಗ ಗ್ಯಾಸ್ ಸಿಲಿಂಡರ್ಗಳಿಂದ ಸ್ಫೋಟಕ ಸಂಭವಿಸುತ್ತಿರುತ್ತದೆ. ಮನುಷ್ಯರು ಸತ್ತು ಹೋಗುತ್ತಿರುತ್ತಾರೆ ಅಥವಾ ಕೆಲವೊಂದು ಗಾಯಗಳಾಗುತ್ತಿರುತ್ತದೆ. ಇಂತಹ ಸಂದರ್ಭದಲ್ಲಿ ನಾವು ಇನ್ಶೂರೆನ್ಸ್ ಕ್ಲೇಮ್ ಮಾಡಿಕೊಳ್ಳಬಹುದು. ಇದಕ್ಕೆ ನೀವು ಮಾಡಬೇಕಾಗಿರುವುದೇನೆಂದರೆ ಸ್ಫೋಟಕ ನಡೆದ ತಕ್ಷಣ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡಬೇಕು. ನಂತರ ನಿಮಗೆ ಗ್ಯಾಸ್ ಸಿಲಿಂಡರ್ ಸರಬರಾಜು ಮಾಡುತ್ತಿರುವ ಗ್ಯಾಸ್ ಏಜೆನ್ಸಿ ಅವರಿಗೆ ಸ್ಫೋಟಕದ ಬಗ್ಗೆ ತಿಳಿಸಬೇಕು. ಆಗ ಕೇಸ್ ಕೋರ್ಟ್ಗೆ ಹೋಗುತ್ತದೆ. ಆಗ ಕೋರ್ಟ್ ನಿಮಗೆ ಉಂಟಾದ ನಷ್ಟದ ಮೇಲೆ ಇನ್ಶೂರೆನ್ಸ್ ಕಂಪನಿಯಿಂದ ಹಣವನ್ನು ಕೊಡಿಸುತ್ತದೆ. ಈ ಪ್ರಮಾದದಲ್ಲಿ ಯಾರಾದರೂ ಸಾವನ್ನಪ್ಪಿದರೆ ಅವರ ವಯಸ್ಸು ಮತ್ತು ಆದಾಯವನ್ನು ಪರಿಗಣಿಸಿ 5 ಲಕ್ಷದವರೆಗೆ ಹಣವನ್ನು ನೀಡುತ್ತಾರೆ. ಈ ಪ್ರಮಾದದಲ್ಲಿ ವ್ಯಕ್ತಿಗೆ ಗಾಯಗಳಾದಲ್ಲಿ 1 ಲಕ್ಷದವರೆಗೆ ನಷ್ಟ ಪರಿಹಾರವನ್ನು ಕೊಡುತ್ತಾರೆ ಮತ್ತು ನಿಮ್ಮ ಮನೆ ಅಥವಾ ಆಸ್ತಿಗೆ ನಷ್ಟ ಉಂಟಾದರೆ 40 ಲಕ್ಷದವರೆಗೆ ನಷ್ಟ ಪರಿಹಾರವನ್ನು ಗವರ್ನಮೆಂಟ್ ಇನ್ಶೂರೆನ್ಸ್ ಕಂಪನಿಗಳಿಂದ ನಿಮಗೆ ಕೊಡಿಸುತ್ತದೆ. ಒಂದು ವೇಳೆ ನೀವು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ನಿಮಗೆ ಫೈನ್ ಬಿದ್ದರೆ ಆ ದಿನ ಪೂರ್ತಿ ಅದೇ ತಪ್ಪಿಗೆ ಮತ್ತೆ ಫೈನ್ ಬೀಳುವಂತಿಲ್ಲ. ಉದಾಹರಣೆಗೆ ಹೆಲ್ಮೆಟ್ ಧರಿಸದಿಲ್ಲದಿದ್ದಕ್ಕೆ ನಿಮಗೆ ಫೈನ್ ಬಿದ್ದರೆ ಆ ದಿನ ಪೂರ್ತಿ ಅಂದರೆ ಮಧ್ಯರಾತ್ರಿ 12 ಗಂಟೆಯವರೆಗೂ ನೀವು ಹೆಲ್ಮೆಟ್ ಧರಿಸದೇ ಪ್ರಯಾಣಿಸಿದರೂ ಸಹ ಆ ತಪ್ಪಿಗೆ ಫೈನ್ ಬೀಳುವಂತಿಲ್ಲ. ಹೀಗೆಂದು ನೀವು ಹೆಲ್ಮೆಟ್ ಧರಿಸದೇ ಪ್ರಯಾಣಿಸುವುದು ಅಪಾಯ. ಆದ್ದರಿಂದ ಎಲ್ಲರೂ ತಪ್ಪದೇ ಹೆಲ್ಮೆಟ್ ಧರಿಸಿ ನಂತರ ಪ್ರಯಾಣಿಸಿ. ನಾವು ಯಾವುದಾದರೂ ಒಂದು ವಸ್ತುವನ್ನು ಖರೀದಿ ಮಾಡುವಾಗ ಆ ವಸ್ತುವಿನ ಮೇಲಿರುವ MRP ಅನ್ನು ನೋಡಿ ಹಣವನ್ನು ಕೊಡುತ್ತೀವಿ. ಆದರೆ ಹೀಗೆ ಮಾಡುವ ಅವಶ್ಯಕತೆ ಇಲ್ಲ. MRP ಅಂದರೆ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್, ಅಂದರೆ ಮ್ಯಾಕ್ಸಿಮಮ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್, ಮ್ಯಾಕ್ಸಿಮಮ್ ಹೋಲ್ಸೇಲರ್ ಕಾಸ್ಟ್, ಮ್ಯಾಕ್ಸಿಮಮ್ ಬ್ರೋಕರಿಂಗ್ ಕಾಸ್ಟ್, ಮ್ಯಾಕ್ಸಿಮಮ್ ರಿಟೇಲ್ ಕಾಸ್ಟ್. ಹೀಗೆ ಎಲ್ಲಾ ಮ್ಯಾಕ್ಸಿಮಮ್ ಅಮೌಂಟ್ ಅನ್ನು ಇದರಲ್ಲಿ ಸೇರಿಸಿರುತ್ತಾರೆ. ನಾವು ಪ್ರಾಡಕ್ಟ್ ತೆಗೆದುಕೊಂಡು ಬರುವ ರಿಟೇಲರ್ ಅಥವಾ ಹೋಲ್ಸೇಲರ್ಗೆ ಈ ವಸ್ತು MRPಗಿಂತ ಕಡಿಮೆ ಬೆಲೆಯಲ್ಲಿ ಸಿಕ್ಕಿರುತ್ತೆ. ಇದರಿಂದ ಇವರು MRPಗಿಂತ ಹೆಚ್ಚು ಬೆಲೆಯನ್ನು ವಸ್ತುವಿನ ಮೇಲೆ ತೆಗೆದುಕೊಳ್ಳಬಾರದು. ಈ ರೀತಿಯಾಗಿ ಕಡಿಮೆ ಬೆಲೆಗೆ ವಸ್ತು ಸಿಗುತ್ತದೆ. ಆದ್ದರಿಂದಾನೇ ಕೆಲವೊಂದು ಶಾಪ್ಗಳಲ್ಲಿ ಡಿಸ್ಕೌಂಟ್ ಕೊಟ್ಟು ಮಾರಾಟ ಮಾಡುತ್ತಿರುತ್ತಾರೆ. ಈ ರೀತಿಯಾಗಿ ಒಂದು ವಸ್ತು ಕಡಿಮೆ ಬೆಲೆಗೆ ಸಿಗುತ್ತದೆ.
ಇದರಿಂದ ಅವರಿಗೆ ಲಾಭಗಳು ಇರುತ್ತದೆ. ನಿಮಗೆ ಬೇಕಾದರೆ MRPಗಿಂತ ಕಡಿಮೆ ಬೆಲೆಗೆ ವಸ್ತುವನ್ನು ಕೇಳುವ ಹಕ್ಕು ನಿಮಗಿದೆ. ಯಾರಾದರೂ MRPಗಿಂತ ಹೆಚ್ಚು ಹಣವನ್ನು ತೆಗೆದುಕೊಳ್ಳುತ್ತಿದ್ದರೆ ನೀವು ಆ ಶಾಪ್ನ ಮೇಲೆ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಂನಲ್ಲಿ ಕಂಪ್ಲೇಂಟ್ ಮಾಡಿ ಆ ಶಾಪ್ ಅನ್ನು ಮುಚ್ಚಿಸಬಹುದು. ಅಥವಾ ಈ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಕನ್ಸ್ಯೂಮರ್ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ ದೂರು ಸಲ್ಲಿಸಬಹುದು. ಕೆಲವೊಂದು ಶಾಪ್ಗಳು ಕೂಲ್ ಡ್ರಿಂಕ್ಸ್ಗಳ ಮೇಲೆ ಮತ್ತು ಹಾಲು ಪ್ಯಾಕೆಟ್ಗಳ ಮೇಲೆ MRPಗಿಂತಲೂ ಹೆಚ್ಚು ಹಣವನ್ನು ತೆಗೆದುಕೊಳ್ಳುತ್ತಿರುತ್ತಾರೆ. ಏಕೆ ಎಂದು ಕೇಳಿದರೆ ಫ್ರಿಡ್ಜ್ ಕೂಲಿಂಗ್ ಚಾರ್ಜ್ ಎಂದು ಹೇಳುತ್ತಾರೆ. ಆದರೆ ಈ ರೀತಿಯಾಗಿ ಅವರು ತೆಗೆದುಕೊಳ್ಳುವಂತಿಲ್ಲ, ಏಕೆಂದರೆ ಕೂಲ್ ಡ್ರಿಂಕ್ಸ್ ಬಾಟಲ್ಗಳ ಮೇಲೆ ಕೂಲಿಂಗ್ ಚಾರ್ಜ್ ಸಹ ಇನ್ಕ್ಲೂಡ್ ಮಾಡಿರುತ್ತಾರೆ. ಅಂದರೆ ಕೂಲ್ ಡ್ರಿಂಕ್ಸ್ ಬಾಟಲ್ನ ಮೇಲಿರುವ MRPಯಲ್ಲಿ ಕೂಲಿಂಗ್ ಚಾರ್ಜ್ ಸಹ ಸೇರಿಸಿ ನಂತರ ಮಾರಾಟ ಮಾಡುತ್ತಿರುತ್ತಾರೆ. ಇನ್ನು ಮುಂದೆ ಯಾರಾದರೂ ಕೂಲ್ ಡ್ರಿಂಕ್ಸ್ ಬಾಟಲ್ನ ಮೇಲೆ ಹೆಚ್ಚು ಹಣ ಕೇಳಿದರೆ ಈ ಮಾಹಿತಿಯನ್ನು ಅವರಿಗೆ ತಿಳಿಸಿ ಮತ್ತು ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಂನಲ್ಲಿ ಅವರ ವಿರುದ್ಧ ಕಂಪ್ಲೇಂಟ್ ಮಾಡಿ. ಒಂದು ವೇಳೆ ಒಬ್ಬ ವ್ಯಕ್ತಿ ಮರಣ ಹೊಂದಿದ್ದರೆ ಆತ ವಿಲ್ ಬರೆಯದಿದ್ದರೆ ತನ್ನ ಸಂಪೂರ್ಣ ಆಸ್ತಿಯನ್ನು ಸಮಾನವಾಗಿ ಹೆಂಡತಿಗೆ, ಮಕ್ಕಳಿಗೆ ಮತ್ತು ತಂದೆ ತಾಯಿಗೆ ಹಂಚಲಾಗುತ್ತದೆ. ಒಂದು ವೇಳೆ ವಿಲ್ ಬರೆದಿದ್ದರೆ ಅದರ ಪ್ರಕಾರ ಆಸ್ತಿಯನ್ನು ಹಂಚಲಾಗುತ್ತದೆ. ಆ ವ್ಯಕ್ತಿಯ ಕಷ್ಟಾರ್ಜಿತ ಆಸ್ತಿಯನ್ನು ಮಾತ್ರ ಯಾರಿಗಾದರೂ ಕೊಡಬಹುದು. ಕೊನೆಗೆ ಗುರುತು ಪರಿಚಯ ಇಲ್ಲದವರಿಗೂ ಸಹ ಕೊಡಬಹುದು. ಒಂದು ವೇಳೆ ತನ್ನ ಆಸ್ತಿ ತನ್ನ ಪೂರ್ವಿಕರಿಂದ ಬಂದಿದ್ದರೆ, ಅಂದರೆ ತಾತ ತಂದೆಯಿಂದ ಬಂದಿದ್ದರೆ ಕೇವಲ ಕುಟುಂಬಸ್ಥರಿಗೆ ಮಾತ್ರ ಕೊಡಬೇಕು. ಅಂದರೆ ತಂದೆ ತಾಯಿಗೆ, ಮಕ್ಕಳಿಗೆ, ಹೆಂಡತಿಗೆ ಕೊಡಬಹುದು. ಈ ರೂಲ್ಸ್ ಕೇವಲ ಹಿಂದೂಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಕೆಲವೊಬ್ಬ ಬಿಸ್ನೆಸ್ ಪರ್ಸನ್ಸ್ ಅವರ ಎಂಪ್ಲಾಯೀಸ್ಗೆ ಹಣವನ್ನು ಚೆಕ್ನ ರೂಪದಲ್ಲಿ ಕೊಡುತ್ತಾರೆ. ಆ ಚೆಕ್ ಅನ್ನು ನೀವು ಬ್ಯಾಂಕ್ ಅಲ್ಲಿ ಕೊಟ್ಟರೆ ಬ್ಯಾಂಕ್ ನಿಮಗೆ ಹಣವನ್ನು ಕೊಡುತ್ತದೆ. ಒಂದು ಪಕ್ಷ ಆ ಅಕೌಂಟ್ ಹೋಲ್ಡರ್ ಖಾತೆಯಲ್ಲಿ ಹಣ ಇಲ್ಲದಿದ್ದರೆ ನೀವು ತಂದ ಚೆಕ್ ರಿಜೆಕ್ಟ್ ಆಗುತ್ತದೆ. ಇದನ್ನೇ ಚೆಕ್ ಬೌನ್ಸ್ ಎಂದು ಕರೆಯುತ್ತಾರೆ. ಒಂದು ವೇಳೆ ನೀವು ತೆಗೆದುಕೊಂಡು ಬಂದ ಚೆಕ್ ಬೌನ್ಸ್ ಆದರೆ ನೀವು 30 ದಿನಗಳ ಒಳಗೆ ಲಾಯರ್ ಅನ್ನು ಭೇಟಿಯಾಗಿ ಅವರಿಂದ ಲೀಗಲ್ ನೋಟಿಸ್ ಅನ್ನು ಕಳಿಸಬೇಕು. ನೋಟಿಸ್ ಕಳಿಸಿದ 15 ದಿನಗಳ ಒಳಗೆ ಆ ಓನರ್ ಹಣವನ್ನು ನಿಮಗೆ ಕೊಡಬೇಕು. ಇಲ್ಲವಾದರೆ ಆ ಓನರ್ನ ಮೇಲೆ ನೀವು ಕ್ರಿಮಿನಲ್ ಕೇಸ್ ಹಾಕಿ ಆ ಓನರ್ ಅನ್ನು ಜೈಲ್ಗೆ ಕಳಿಸಬಹುದು. ಒಬ್ಬ ಪೊಲೀಸ್ ಆಫೀಸರ್ ನಿಮ್ಮನ್ನು ಅರೆಸ್ಟ್ ಮಾಡುತ್ತಿರುವಾಗ ನಿಮ್ಮನ್ನು ಯಾಕೆ ಅರೆಸ್ಟ್ ಮಾಡುತ್ತಿರುವುದು ಎಂದು ಕೇಳುವ ಮತ್ತು ಪ್ರಶ್ನಿಸುವ ಹಕ್ಕು ನಿಮಗಿದೆ. ಅರೆಸ್ಟ್ ವಾರೆಂಟ್ ಇಲ್ಲದೆ ಯಾವುದೇ ಪೊಲೀಸ್ ಆಫೀಸರ್ ನಿಮ್ಮನ್ನು ಅರೆಸ್ಟ್ ಮಾಡುವಂತಿಲ್ಲ. ನಿಮ್ಮನ್ನು ಅರೆಸ್ಟ್ ಮಾಡುತ್ತಿರುವುದಕ್ಕೆ ನ್ಯಾಯಾಧೀಶರ ಹತ್ತಿರ ಲಿಖಿತ ಅನುಮತಿ ತೆಗೆದುಕೊಳ್ಳುವುದನ್ನೇ ವಾರೆಂಟ್ ಎಂದು ಕರೆಯುತ್ತಾರೆ. ಒಂದು ವೇಳೆ ಪೊಲೀಸ್ ವಾರೆಂಟ್ ಇಲ್ಲದೆ ನಿಮಗೆ ತಿಳಿಸದೆ ನಿಮ್ಮನ್ನು ಅರೆಸ್ಟ್ ಮಾಡಿದರೆ ಆ ಪೊಲೀಸ್ ಆಫೀಸರ್ನ ಮೇಲೆ ನೀವು ಹ್ಯೂಮನ್ ರೈಟ್ಸ್ ವೈಲೇಷನ್ ಆರ್ಟಿಕಲ್ 22 Sub-Class 1 ಪರವಾಗಿ ಕಂಪ್ಲೇಂಟ್ ಕೊಟ್ಟು ಅವರನ್ನು ಜೈಲ್ಗೆ ಕಳಿಸಬಹುದು. ಕೇವಲ ನಾನ್ ಕಾಗ್ನಿಸಿಬಲ್ ಅಫೆನ್ಸ್ ಅಲ್ಲಿ ಮಾತ್ರ ವಾರೆಂಟ್ ಬೇಕಾಗಿಲ್ಲ. ನಾನ್ ಕಾಗ್ನಿಸಿಬಲ್ ಅಫೆನ್ಸ್ ಅಂದ್ರೆ ಚೀಟಿಂಗ್, ಫೋರ್ಜರಿ, ಡಿಫಾರ್ಮೇಷನ್, ಪಬ್ಲಿಕ್ ನ್ಯೂಸೆನ್ಸ್ಗಳು. ಕಾಗ್ನಿಸಿಬಲ್ ಅಫೆನ್ಸ್ ಆದ್ರೆ ಯಾವುದೇ ವಾರೆಂಟ್ ಅವಶ್ಯಕತೆ ಇಲ್ಲದೆ ನಿಮ್ಮನ್ನು ಅರೆಸ್ಟ್ ಮಾಡಬಹುದು. ಮರ್ಡರ್, ರೇಪ್, ಕಿಡ್ನಾಪ್, ಕಳ್ಳತನ ಮಾಡುವುದು, ವರದಕ್ಷಿಣೆಗಾಗಿ ಕೊಲ್ಲುವುದು, ಇಂತಹ ಕೆಲಸಗಳನ್ನು ಮಾಡಿದರೆ ಯಾವುದೇ ವಾರೆಂಟ್ ಇಲ್ಲದೆ ಸೆಕ್ಷನ್ 154 ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಡಿಯಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡಬಹುದು. ಅರೆಸ್ಟ್ ಮಾಡಿದ 24 ಗಂಟೆಯ ಒಳಗೆ ಪೊಲೀಸ್ ನಿಮ್ಮನ್ನು ನ್ಯಾಯಾಧೀಶರ ಮುಂದೆ ನಿಲ್ಲಿಸಬೇಕು. ಹೀಗೆ ಕೋರ್ಟ್ ನಿಮ್ಮನ್ನು 24 ಗಂಟೆಯ ಒಳಗೆ ನಿಲ್ಲಿಸದಿದ್ದರೆ ಆರ್ಟಿಕಲ್ 22 Sub-Class 2 ಪರವಾಗಿ ನೀವು ಪೊಲೀಸರ ಮೇಲೆ ಕಂಪ್ಲೇಂಟ್ ಕೊಡಬಹುದು. ಅರೆಸ್ಟ್ ಮಾಡುವಾಗ ನಿಮ್ಮ ಕೈಗೆ ಬೇಡಿಗಳನ್ನು ಹಾಕುವಂತಿಲ್ಲ ಮತ್ತು ಪೊಲೀಸ್ ಸ್ಟೇಷನ್ನಲ್ಲಿ ನಿಮಗೆ ಚಿತ್ರಹಿಂಸೆ ಕೊಡುವಂತಿಲ್ಲ. ಹೀಗೆ ಅವರು ಚಿತ್ರಹಿಂಸೆ ಕೊಟ್ಟರೆ ನ್ಯಾಯಾಧೀಶರ ಮುಂದೆ ನೀವು ಅದನ್ನು ಹೇಳಿ ಪೊಲೀಸ್ ಆಫೀಸರ್ಗೆ ಶಿಕ್ಷೆ ಬೀಳುವಂತೆ ಮಾಡಬಹುದು. ಒಂದು ವೇಳೆ ನೀವು ಕೊಟ್ಟ ಕಂಪ್ಲೇಂಟ್ ಅನ್ನು ಯಾವುದೇ ಪೊಲೀಸ್ ಅಧಿಕಾರಿ ತೆಗೆದುಕೊಳ್ಳಲು ನಿರಾಕರಿಸಿದರೆ ಅವರ ಮೇಲೆ ಕೋರ್ಟ್ನಲ್ಲಿ ಕಂಪ್ಲೇಂಟ್ ಮಾಡಿ ಅವರನ್ನು 6 ತಿಂಗಳಿಂದ 2 ವರ್ಷದವರೆಗೆ ಜೈಲ್ಗೆ ಕಳಿಸಬಹುದು. ಅಥವಾ ಹೈಯರ್ ಆಫೀಸರ್ಸ್ಗೆ, ಅಂದರೆ ಪೊಲೀಸ್ ಕಮಿಷನರ್, DG, IGಗೆ ಹೇಳಿ ಅವರನ್ನು ಕೆಲಸದಿಂದ ತೆಗೆಸಿ ಹಾಕಬಹುದು. ಇದನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಹಾಗೂ ನಮ್ಮ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು. ಪಾಲ್ಗೊಂಡಿದ್ದರು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನ ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನ ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶ.
ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ECG, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ 8722515659 9091821465. ಇಷ್ಟೊತ್ತು ನೀವು ನೋಡಿರುವುದು ನ್ಯೂಸ್ ವಿತ್ ಕರ್ನಾಟಕ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಹಾಯ್ ಫ್ರೆಂಡ್ಸ್, ನೀವು ಕೊಟ್ಟ ಕಂಪ್ಲೇಂಟ್ ಅನ್ನು ಪೊಲೀಸರು ತೆಗೆದುಕೊಳ್ಳದೆ ನಿರಾಕರಿಸಿದರೆ ಪೊಲೀಸರಿಗೆ ಎಂತಹ ಶಿಕ್ಷೆ ಬೀಳುತ್ತೆ ಅಂತ ನಿಮಗೆ ಗೊತ್ತಾ? ನಿಮ್ಮನ್ನು ಪೊಲೀಸರು ಕಾರಣ ಹೇಳದೆ ಅರೆಸ್ಟ್ ಮಾಡಿದರೆ ಅವರನ್ನು ಜೈಲ್ಗೆ ಕಳಿಸಬಹುದು ಅಂತ ನಿಮಗೆ ಗೊತ್ತಾ? ಆಕಸ್ಮಿಕವಾಗಿ ನಡೆಯೋ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ಗಳಿಂದ 50 ಲಕ್ಷದವರೆಗೆ ಪರಿಹಾರ ಧನ ಪಡೆಯಬಹುದು ಅಂತ ನಿಮಗೆ ಗೊತ್ತಾ? ಭಾರತದ ಪ್ರತಿಯೊಬ್ಬ ಪ್ರಜೆಯನ್ನು ತಿಳಿದುಕೊಳ್ಳಬೇಕಾದ ಹಕ್ಕು ಮತ್ತು ಅಧಿಕಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಆದ್ದರಿಂದ ಈ ವಿಡಿಯೋನ್ನು ಕೊನೆ ತನಕ ತಪ್ಪದೆ ನೋಡಿ. ನಮ್ಮ ದೇಶದ ಒಬ್ಬ ಮಹಿಳೆಯನ್ನು ಸಾಯಂಕಾಲ 6 ಗಂಟೆಯ ನಂತರ ಬೆಳಿಗ್ಗೆ 6 ಗಂಟೆಯ ಒಳಗೆ ಅರೆಸ್ಟ್ ಮಾಡುವಂತಿಲ್ಲ. ಅಂದರೆ ಸಾಯಂಕಾಲ ಸೂರ್ಯಾಸ್ತ ನಂತರ ಬೆಳಿಗ್ಗೆ ಸೂರ್ಯೋದಯ ಆಗುವ ಮೊದಲು ಮಹಿಳೆಯನ್ನು ಭಾರತದ ಯಾವುದೇ ಪೊಲೀಸ್ ಅಧಿಕಾರಿ ಅರೆಸ್ಟ್ ಮಾಡುವಂತಿಲ್ಲ. ಮತ್ತು ಒಬ್ಬ ಹೆಣ್ಣು ಕೈದಿಯನ್ನು ಲೇಡಿ ಪೊಲೀಸ್ ಅಧಿಕಾರಿಯೇ ಅರೆಸ್ಟ್ ಮಾಡಬೇಕು. ಒಂದು ಪಕ್ಷ ಆ ಕೈದಿ ಘೋರ ಹತ್ಯೆಗೈದಲ್ಲಿ ಸ್ಥಳೀಯ ನ್ಯಾಯಾಧೀಶರಿಂದ ಲಿಖಿತ ಪೂರ್ವಕವಾದ ಪತ್ರವನ್ನು ತಂದು ಕೈದಿಗೆ ತೋರಿಸಿ ನಂತರ ಅರೆಸ್ಟ್ ಮಾಡಬೇಕು. ಈ ರೀತಿಯಾಗಿ ಮಾಡದೆ ಅವರ ಅಧಿಕಾರವನ್ನು ದುರುಪಯೋಗಗೊಳಿಸಿದರೆ ನೀವು ಅವರ ಮೇಲೆ ಕೋರ್ಟ್ನಲ್ಲಿ ಕಂಪ್ಲೇಂಟ್ ಮಾಡಿ ಅವರಿಗೆ ಶಿಕ್ಷೆ ಬೀಳುವಂತೆ ಮಾಡಬಹುದು. ಆಗಾಗ ನಾವು ದಾರಿಯಲ್ಲಿ ಹೋಗುತ್ತಿರುವಾಗ ಅಥವಾ ಪ್ರಯಾಣ ಮಾಡುತ್ತಿರುವಾಗ ಟಾಯ್ಲೆಟ್ಗೆ ಅವಸರ ಆಗುತ್ತೆ ಅಥವಾ ಬಾಯಾರಿಕೆ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಭಯಪಡಬೇಕಾಗಿಲ್ಲ. ನಿಮ್ಮ ಕಣ್ಣಿಗೆ ಕಾಣಿಸಿದ ಹೋಟೆಲ್ ಅಥವಾ ರೆಸ್ಟೋರೆಂಟ್ಗೆ ಹೋಗಿ ನೀರು ಕುಡಿಯಬಹುದು ಮತ್ತು ಅಲ್ಲಿ ಫ್ರೀಯಾಗಿ ಟಾಯ್ಲೆಟ್ ಯೂಸ್ ಮಾಡಿಕೊಳ್ಳಬಹುದು. ಅದು ಎಂತಹ 5-star 4-star ಹೋಟೆಲ್ ಆದರೂ ಸಹ ನೀವು ಹೋಗಿ ಡಿಮ್ಯಾಂಡ್ ಮಾಡುವ ಹಕ್ಕು ನಿಮಗಿದೆ. ಆಗಾಗ ರಸ್ತೆಯಲ್ಲಿ ನಾವು ಕಾರು ಅಥವಾ ಬೈಕ್ನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಪೊಲೀಸ್ ಆಫೀಸರ್ ಬಂದು ಬೈಕ್ ಕೀ ಕಿತ್ತುಕೊಳ್ಳುವುದು ಅಥವಾ ಕಾರಿನಿಂದ ನಮ್ಮನ್ನು ಹೊರಸೆಳೆಯುವುದು ಅಥವಾ ಟೈರ್ನಲ್ಲಿ ಗಾಳಿ ಬಿಡುವಂತಹ ಕೆಲಸಗಳನ್ನು ಮಾಡುತ್ತಿರುತ್ತಾರೆ. ಈ ರೀತಿಯಾಗಿ ಅವರ ಅಧಿಕಾರವನ್ನು ಚಲಾಯಿಸುವ ಹಕ್ಕು ಅವರಿಗಿಲ್ಲ. ಕೇವಲ ಚಾಲಕರಿಂದ ಡಾಕ್ಯುಮೆಂಟ್ ಅನ್ನು ಮೊದಲು ಪಡೆಯಬೇಕು. ನೆಕ್ಸ್ಟ್ ಟೈಮ್ ಈ ರೀತಿಯಾಗಿ ಯಾವುದೇ ಪೊಲೀಸ್ ಅಧಿಕಾರಿ ಮಾಡಿದರೆ ಅವರನ್ನು ಪ್ರಶ್ನಿಸಿ. ಅದಕ್ಕಿಂತ ಮೊದಲು ನೀವು ನಿಮ್ಮ ನಿಯಮಗಳನ್ನು ಸರಿಯಾಗಿ ಪಾಲಿಸಿ. ಈ ರೀತಿಯಾಗಿ ಯಾವುದೇ ಪೊಲೀಸ್ ಅಧಿಕಾರಿ ಮಾಡಿದರೆ ಅವರ ಮೇಲೆ ನೀವು ಕೋರ್ಟ್ನಲ್ಲಿ ಕಂಪ್ಲೇಂಟ್ ಮಾಡಿ ಅವರಿಗೆ ಶಿಕ್ಷೆ ಬೀಳುವಂತೆ ಮಾಡಬಹುದು. ಈಗ ನಮ್ಮ ದೇಶದಲ್ಲಿ ಲಿವಿಂಗ್ ರಿಲೇಶನ್ಶಿಪ್ ಲೀಗಲ್ ಆಗಿದೆ. ಅಂದರೆ ಯಾವುದೇ ಹುಡುಗಿ 18 ವರ್ಷ ಮೇಲ್ಪಟ್ಟಿದ್ದರೆ ಮತ್ತು ಹುಡುಗ 21 ವರ್ಷ ಮೇಲ್ಪಟ್ಟಿದ್ದರೆ ಮದುವೆಯಾಗದೆ ಒಟ್ಟಾಗಿ ಇರಬಹುದು. ಈ ರಿಲೇಶನ್ಶಿಪ್ನಲ್ಲಿ ಅವರು ಮುಂದುವರಿಯಲಾಗದಿದ್ದರೆ ಅವರು ಡೈವರ್ಸ್ ಸಹ ಪಡೆಯಬಹುದು. ಇದು ಕೇವಲ ಇಬ್ಬರು ಸಂಪೂರ್ಣವಾಗಿ ಒಪ್ಪಿದರೆ ಮಾತ್ರ. ಒಂದು ವೇಳೆ ಈ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಅವರಿಗೆ ಮಕ್ಕಳಾದರೆ ಆ ಮಕ್ಕಳಿಗೆ ತಮ್ಮ ತಂದೆಯ ಆಸ್ತಿಯಲ್ಲಿ ಸಂಪೂರ್ಣ ಹಕ್ಕಿರುತ್ತದೆ. ಒಬ್ಬ ಪ್ರೆಗ್ನೆಂಟ್ ವುಮೆನ್ ಅನ್ನು ನಮ್ಮ ದೇಶದ ಯಾವುದೇ ಕಂಪನಿ ಕೆಲಸದಿಂದ ತೆಗೆದು ಹಾಕುವಂತಿಲ್ಲ. ಒಂದು ವೇಳೆ ಕೆಲಸದಿಂದ ತೆಗೆದು ಹಾಕಿದರೆ ಆ ವುಮೆನ್ ಕಂಪ್ಲೇಂಟ್ ನೀಡಿದರೆ ಆ ಕಂಪನಿಯ ಓನರ್ಗೆ 3 ವರ್ಷ ಜೈಲು ಶಿಕ್ಷೆ ಬೀಳುತ್ತದೆ. ಡಿಲಿವರಿಯ ನಂತರ 16 ವಾರಗಳಿಂದ 20 ವಾರಗಳವರೆಗೆ ಪೇಯ್ಡ್ ಲೀವ್ ಸಹ ತೆಗೆದುಕೊಳ್ಳಬಹುದು.
ಇಲ್ಲವಾದರೆ ಮನೆಯಲ್ಲೇ ಕುಳಿತು ಕೆಲಸ ಮಾಡಬಹುದು. ಈ ಸಮಯದಲ್ಲಿ ಕಂಪನಿ ನಿಮಗೆ ಸ್ಯಾಲರಿಯನ್ನು ನೀಡಬೇಕು. ಈ ರೂಲ್ 10 ಅಥವಾ ಅದಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ ಇರುವ ಪ್ರತಿಯೊಂದು ಕಂಪನಿಗೂ ಅನ್ವಯಿಸುತ್ತದೆ. ಪ್ರತಿದಿನ ನಮ್ಮ ದೇಶದಲ್ಲಿ 600 ಹೆಚ್ಚು ಗ್ಯಾಸ್ ಸಿಲಿಂಡರ್ಗಳ ಸ್ಫೋಟಕ ನಡೆಯುತ್ತಿದೆ. ಪ್ರತಿದಿನ ಗ್ಯಾಸ್ ಸ್ಫೋಟಕದಿಂದ 56 ಜನ ಸಾಯುತ್ತಿದ್ದಾರೆ. ಈಗ ಉಜ್ವಲ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ಗ್ಯಾಸ್ ಸಿಲಿಂಡರ್ಗಳನ್ನು ಬಳಸುತ್ತಿದ್ದಾರೆ. ಒಂದು ವೇಳೆ ಈ ಗ್ಯಾಸ್ ಸ್ಫೋಟಕ ಪ್ರಮಾದದಲ್ಲಿ ಯಾರಾದರೂ ಸಾವನ್ನಪ್ಪಿದರೆ ಅಥವಾ ನೀವಿರುವ ಪ್ರಾಪರ್ಟಿ ಡ್ಯಾಮೇಜ್ ಆದರೆ 50 ಲಕ್ಷದವರೆಗೆ ಇನ್ಶೂರೆನ್ಸ್ ಪಡೆಯಬಹುದು ಅಂತ ನಿಮಗೆ ಗೊತ್ತಾ? ಈ ವಿಷಯ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ನಾವು ತೆಗೆದುಕೊಂಡು ಬರುವ ಪ್ರತಿಯೊಂದು ಗ್ಯಾಸ್ ಸಿಲಿಂಡರ್ನ ಮೇಲೆ ಗೌರ್ಮೆಂಟ್ ಇನ್ಶೂರೆನ್ಸ್ ಮಾಡಿಸಿರುತ್ತೆ. ಇದಕ್ಕೆ ನಾವು ಸಪರೇಟ್ ಆಗಿ ಇನ್ಶೂರೆನ್ಸ್ ಮಾಡಿಸುವ ಅಗತ್ಯತೆ ಇಲ್ಲ. ಆಗಾಗ ಗ್ಯಾಸ್ ಸಿಲಿಂಡರ್ಗಳಿಂದ ಸ್ಫೋಟಕ ಸಂಭವಿಸುತ್ತಿರುತ್ತದೆ, ಮನುಷ್ಯರು ಸತ್ತು ಹೋಗುತ್ತಿರುತ್ತಾರೆ ಅಥವಾ ಕೆಲವೊಂದು ಗಾಯಗಳಾಗುತ್ತಿರುತ್ತದೆ. ಇಂತಹ ಸಂದರ್ಭದಲ್ಲಿ ನಾವು ಇನ್ಶೂರೆನ್ಸ್ ಕ್ಲೇಮ್ ಮಾಡಿಕೊಳ್ಳಬಹುದು. ಇದಕ್ಕೆ ನೀವು ಮಾಡಬೇಕಾಗಿರುವುದೇನೆಂದರೆ ಸ್ಫೋಟಕ ನಡೆದ ತಕ್ಷಣ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡಬೇಕು. ನಂತರ ನಿಮಗೆ ಗ್ಯಾಸ್ ಸಿಲಿಂಡರ್ ಸರಬರಾಜು ಮಾಡುತ್ತಿರುವ ಗ್ಯಾಸ್ ಏಜೆನ್ಸಿ ಅವರಿಗೆ ಸ್ಫೋಟಕದ ಬಗ್ಗೆ ತಿಳಿಸಬೇಕು. ಆಗ ಕೇಸ್ ಕೋರ್ಟ್ಗೆ ಹೋಗುತ್ತದೆ. ಆಗ ಕೋರ್ಟ್ ನಿಮಗೆ ಉಂಟಾದ ನಷ್ಟದ ಮೇಲೆ ಇನ್ಶೂರೆನ್ಸ್ ಕಂಪನಿಯಿಂದ ಹಣವನ್ನು ಕೊಡಿಸುತ್ತದೆ. ಈ ಪ್ರಮಾದದಲ್ಲಿ ಯಾರಾದರೂ ಸಾವನ್ನಪ್ಪಿದರೆ ಅವರ ವಯಸ್ಸು ಮತ್ತು ಆದಾಯವನ್ನು ಪರಿಗಣಿಸಿ 500,000 ಹಣವನ್ನು ನೀಡುತ್ತಾರೆ. ಈ ಪ್ರಮಾದದಲ್ಲಿ ವ್ಯಕ್ತಿಗೆ ಗಾಯಗಳಾದಲ್ಲಿ 100,000 ನಷ್ಟ ಪರಿಹಾರವನ್ನು ಕೊಡುತ್ತಾರೆ ಮತ್ತು ನಿಮ್ಮ ಮನೆ ಅಥವಾ ಆಸ್ತಿಗೆ ನಷ್ಟ ಉಂಟಾದರೆ 40,000 ನಷ್ಟ ಪರಿಹಾರವನ್ನು ಗೌರ್ಮೆಂಟ್ ಇನ್ಶೂರೆನ್ಸ್ ಕಂಪನಿಗಳಿಂದ ನಿಮಗೆ ಕೊಡಿಸುತ್ತದೆ. ಒಂದು ವೇಳೆ ನೀವು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ನಿಮಗೆ ಫೈನ್ ಬಿದ್ದರೆ ಆ ದಿನ ಪೂರ್ತಿ ಅದೇ ತಪ್ಪಿಗೆ ಮತ್ತೆ ಫೈನ್ ಬೀಳುವಂತಿಲ್ಲ. ಉದಾಹರಣೆಗೆ ಹೆಲ್ಮೆಟ್ ಧರಿಸದಿಲ್ಲದಿದ್ದಕ್ಕೆ ನಿಮಗೆ ಫೈನ್ ಬಿದ್ದರೆ ಆ ದಿನ ಪೂರ್ತಿ ಅಂದರೆ ಮಧ್ಯರಾತ್ರಿ 12 ಗಂಟೆಯವರೆಗೂ ನೀವು ಹೆಲ್ಮೆಟ್ ಧರಿಸದೆ ಪ್ರಯಾಣಿಸಿದರೂ ಸಹ ಆ ತಪ್ಪಿಗೆ ಫೈನ್ ಬೀಳುವಂತಿಲ್ಲ. ಹೀಗೆಂದು ನೀವು ಹೆಲ್ಮೆಟ್ ಧರಿಸದೆ ಪ್ರಯಾಣಿಸುವುದು ಅಪಾಯ. ಆದ್ದರಿಂದ ಎಲ್ಲರೂ ತಪ್ಪದೇ ಹೆಲ್ಮೆಟ್ ಧರಿಸಿ ನಂತರ ಪ್ರಯಾಣಿಸಿ. ನಾವು ಯಾವುದಾದರೂ ಒಂದು ವಸ್ತುವನ್ನು ಖರೀದಿ ಮಾಡುವಾಗ ಆ ವಸ್ತುವಿನ ಮೇಲಿರುವ MRP ನೋಡಿ ಹಣವನ್ನು ಕೊಡುತ್ತೀವಿ. ಆದರೆ ಹೀಗೆ ಮಾಡುವ ಅವಶ್ಯಕತೆ ಇಲ್ಲ. MRP ಅಂದರೆ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್, ಅಂದರೆ ಮ್ಯಾಕ್ಸಿಮಮ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್, ಮ್ಯಾಕ್ಸಿಮಮ್ ಹೋಲ್ಸೇಲರ್ ಕಾಸ್ಟ್, ಮ್ಯಾಕ್ಸಿಮಮ್ ಬ್ರೋಕರಿಂಗ್ ಕಾಸ್ಟ್, ಮ್ಯಾಕ್ಸಿಮಮ್ ರಿಟೇಲ್ ಕಾಸ್ಟ್. ಹೀಗೆ ಎಲ್ಲಾ ಮ್ಯಾಕ್ಸಿಮಮ್ ಅಮೌಂಟ್ ಅನ್ನು ಇದರಲ್ಲಿ ಸೇರಿಸಿರುತ್ತಾರೆ. ನಾವು ಪ್ರಾಡಕ್ಟ್ ತೆಗೆದುಕೊಂಡು ಬರುವ ರಿಟೇಲರ್ ಅಥವಾ ಹೋಲ್ಸೇಲರ್ಗೆ ಈ ವಸ್ತು MRPಗಿಂತ ಕಡಿಮೆ ಬೆಲೆಯಲ್ಲಿ ಸಿಕ್ಕಿರುತ್ತೆ. ಇದರಿಂದ ಇವರು MRPಗಿಂತ ಹೆಚ್ಚು ಬೆಲೆಯನ್ನು ವಸ್ತುವಿನ ಮೇಲೆ ತೆಗೆದುಕೊಳ್ಳಬಾರದು. ಈ ರೀತಿಯಾಗಿ ಕಡಿಮೆ ಬೆಲೆಗೆ ವಸ್ತು ಸಿಗುತ್ತದೆ. ಆದ್ದರಿಂದಾನೇ ಕೆಲವೊಂದು ಶಾಪ್ಗಳಲ್ಲಿ ಡಿಸ್ಕೌಂಟ್ ಕೊಟ್ಟು ಮಾರಾಟ ಮಾಡುತ್ತಿರುತ್ತಾರೆ. ಈ ರೀತಿಯಾಗಿ ಒಂದು ವಸ್ತು ಕಡಿಮೆ ಬೆಲೆಗೆ ಸಿಗುತ್ತದೆ. ಇದರಿಂದ ಅವರಿಗೆ ಲಾಭಗಳು ಇರುತ್ತದೆ. ನಿಮಗೆ ಬೇಕಾದರೆ MRPಗಿಂತ ಕಡಿಮೆ ಬೆಲೆಗೆ ವಸ್ತುವನ್ನು ಕೇಳುವ ಹಕ್ಕು ನಿಮಗಿದೆ. ಯಾರಾದರೂ MRPಗಿಂತ ಹೆಚ್ಚು ಹಣವನ್ನು ತೆಗೆದುಕೊಳ್ಳುತ್ತಿದ್ದರೆ ನೀವು ಆ ಶಾಪ್ನ ಮೇಲೆ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಂನಲ್ಲಿ ಕಂಪ್ಲೇಂಟ್ ಮಾಡಿ ಆ ಶಾಪ್ ಅನ್ನು ಮುಚ್ಚಿಸಬಹುದು. ಅಥವಾ ಈ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಕನ್ಸ್ಯೂಮರ್ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ ದೂರು ಸಲ್ಲಿಸಬಹುದು. ಕೆಲವೊಂದು ಶಾಪ್ಗಳು ಕೂಲ್ ಡ್ರಿಂಕ್ಸ್ಗಳ ಮೇಲೆ ಮತ್ತು ಹಾಲು ಪ್ಯಾಕೆಟ್ಗಳ ಮೇಲೆ MRPಗಿಂತಲೂ ಹೆಚ್ಚು ಹಣವನ್ನು ತೆಗೆದುಕೊಳ್ಳುತ್ತಿರುತ್ತಾರೆ. ಏಕೆ ಎಂದು ಕೇಳಿದರೆ ಫ್ರಿಡ್ಜ್ ಕೂಲಿಂಗ್ ಚಾರ್ಜ್ ಎಂದು ಹೇಳುತ್ತಾರೆ. ಆದರೆ ಈ ರೀತಿಯಾಗಿ ಅವರು ತೆಗೆದುಕೊಳ್ಳುವಂತಿಲ್ಲ, ಏಕೆಂದರೆ ಕೂಲ್ ಡ್ರಿಂಕ್ಸ್ ಬಾಟಲ್ಗಳ ಮೇಲೆ ಕೂಲಿಂಗ್ ಚಾರ್ಜ್ ಸಹ ಇನ್ಕ್ಲೂಡ್ ಮಾಡಿರುತ್ತಾರೆ. ಅಂದರೆ ಕೂಲ್ ಡ್ರಿಂಕ್ಸ್ ಬಾಟಲ್ನ ಮೇಲಿರುವ MRPಯಲ್ಲಿ ಕೂಲಿಂಗ್ ಚಾರ್ಜ್ ಸಹ ಸೇರಿಸಿ ನಂತರ ಮಾರಾಟ ಮಾಡುತ್ತಿರುತ್ತಾರೆ. ಇನ್ನು ಮುಂದೆ ಯಾರಾದರೂ ಕೂಲ್ ಡ್ರಿಂಕ್ಸ್ ಬಾಟಲ್ನ ಮೇಲೆ ಹೆಚ್ಚು ಹಣ ಕೇಳಿದರೆ ಈ ಮಾಹಿತಿಯನ್ನು ಅವರಿಗೆ ತಿಳಿಸಿ ಮತ್ತು ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಂನಲ್ಲಿ ಅವರ ವಿರುದ್ಧ ಕಂಪ್ಲೇಂಟ್ ಮಾಡಿ. ಒಂದು ವೇಳೆ ಒಬ್ಬ ವ್ಯಕ್ತಿ ಮರಣ ಹೊಂದಿದರೆ ಆತ ವಿಲ್ ಬರೆಯದಿದ್ದರೆ ತನ್ನ ಸಂಪೂರ್ಣ ಆಸ್ತಿಯನ್ನು ಸಮಾನವಾಗಿ ಹೆಂಡತಿಗೆ, ಮಕ್ಕಳಿಗೆ ಮತ್ತು ತಂದೆ ತಾಯಿಗೆ ಹಂಚಲಾಗುತ್ತದೆ. ಒಂದು ವೇಳೆ ವಿಲ್ ಬರೆದಿದ್ದರೆ ಅದರ ಪ್ರಕಾರ ಆಸ್ತಿಯನ್ನು ಹಂಚಲಾಗುತ್ತದೆ. ಆ ವ್ಯಕ್ತಿಯ ಕಷ್ಟಾರ್ಜಿತ ಆಸ್ತಿಯನ್ನು ಮಾತ್ರ ಯಾರಿಗಾದರೂ ಕೊಡಬಹುದು. ಕೊನೆಗೆ ಗುರುತು ಪರಿಚಯ ಇಲ್ಲದವರಿಗೂ ಸಹ ಕೊಡಬಹುದು. ಒಂದು ವೇಳೆ ತನ್ನ ಆಸ್ತಿ ತನ್ನ ಪೂರ್ವಿಕರಿಂದ ಬಂದಿದ್ದರೆ, ಅಂದರೆ ತಾತ ತಂದೆಯಿಂದ ಬಂದಿದ್ದರೆ ಕೇವಲ ಕುಟುಂಬಸ್ಥರಿಗೆ ಮಾತ್ರ ಕೊಡಬೇಕು. ಅಂದರೆ ತಂದೆ ತಾಯಿಗೆ, ಮಕ್ಕಳಿಗೆ, ಹೆಂಡತಿಗೆ ಕೊಡಬಹುದು. ಈ ರೂಲ್ಸ್ ಕೇವಲ ಹಿಂದೂಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಕೆಲವೊಬ್ಬ ಬಿಸ್ನೆಸ್ ಪರ್ಸನ್ಸ್ ಅವರ ಎಂಪ್ಲಾಯೀಸ್ಗೆ ಹಣವನ್ನು ಚೆಕ್ನ ರೂಪದಲ್ಲಿ ಕೊಡುತ್ತಾರೆ. ಆ ಚೆಕ್ ಅನ್ನು ನೀವು ಬ್ಯಾಂಕ್ ಅಲ್ಲಿ ಕೊಟ್ಟರೆ ಬ್ಯಾಂಕ್ ನಿಮಗೆ ಹಣವನ್ನು ಕೊಡುತ್ತದೆ. ಒಂದು ಪಕ್ಷ ಅಕೌಂಟ್ ಹೋಲ್ಡರ್ ಖಾತೆಯಲ್ಲಿ ಹಣ ಇಲ್ಲದಿದ್ದರೆ ನೀವು ತಂದ ಚೆಕ್ ರಿಜೆಕ್ಟ್ ಆಗುತ್ತದೆ. ಇದನ್ನೇ ಚೆಕ್ ಬೌನ್ಸ್ ಎಂದು ಕರೆಯುತ್ತಾರೆ. ಒಂದು ವೇಳೆ ನೀವು ತೆಗೆದುಕೊಂಡು ಬಂದ ಚೆಕ್ ಬೌನ್ಸ್ ಆದರೆ ನೀವು 30 ದಿನಗಳ ಒಳಗೆ ಲಾಯರ್ ಅನ್ನು ಭೇಟಿಯಾಗಿ ಅವರಿಂದ ಲೀಗಲ್ ನೋಟಿಸ್ ಅನ್ನು ಕಳಿಸಬೇಕು. ನೋಟಿಸ್ ಕಳಿಸಿದ 15 ದಿನಗಳ ಒಳಗೆ ಆ ಓನರ್ ಹಣವನ್ನು ನಿಮಗೆ ಕೊಡಬೇಕು. ಇಲ್ಲವಾದರೆ ಆ ಓನರ್ನ ಮೇಲೆ ನೀವು ಕ್ರಿಮಿನಲ್ ಕೇಸ್ ಹಾಕಿ ಆ ಓನರ್ ಅನ್ನು ಜೈಲ್ಗೆ ಕಳಿಸಬಹುದು.
ಒಬ್ಬ ಪೊಲೀಸ್ ಆಫೀಸರ್ ನಿಮ್ಮನ್ನು ಅರೆಸ್ಟ್ ಮಾಡುತ್ತಿರುವಾಗ ನಿಮ್ಮನ್ನು ಯಾಕೆ ಅರೆಸ್ಟ್ ಮಾಡುತ್ತಿರುವುದು ಎಂದು ಕೇಳುವ ಮತ್ತು ಪ್ರಶ್ನಿಸುವ ಹಕ್ಕು ನಿಮಗಿದೆ. ಅರೆಸ್ಟ್ ವಾರೆಂಟ್ ಇಲ್ಲದೆ ಯಾವುದೇ ಪೊಲೀಸ್ ಆಫೀಸರ್ ನಿಮ್ಮನ್ನು ಅರೆಸ್ಟ್ ಮಾಡುವಂತಿಲ್ಲ. ನಿಮ್ಮನ್ನು ಅರೆಸ್ಟ್ ಮಾಡುತ್ತಿರುವುದಕ್ಕೆ ನ್ಯಾಯಾಧೀಶರ ಹತ್ತಿರ ಲಿಖಿತ ಅನುಮತಿ ತೆಗೆದುಕೊಳ್ಳುವುದನ್ನೇ ವಾರೆಂಟ್ ಎಂದು ಕರೆಯುತ್ತಾರೆ. ಒಂದು ವೇಳೆ ಪೊಲೀಸ್ ವಾರೆಂಟ್ ಇಲ್ಲದೆ ನಿಮಗೆ ತಿಳಿಸದೆ ನಿಮ್ಮನ್ನು ಅರೆಸ್ಟ್ ಮಾಡಿದರೆ ಆ ಪೊಲೀಸ್ ಆಫೀಸರ್ನ ಮೇಲೆ ನೀವು ಹ್ಯೂಮನ್ ರೈಟ್ಸ್ ವೈಲೇಷನ್ ಆರ್ಟಿಕಲ್ 22 Sub-Class 1 ಪರವಾಗಿ ಕಂಪ್ಲೇಂಟ್ ಕೊಟ್ಟು ಅವರನ್ನು ಜೈಲ್ಗೆ ಕಳಿಸಬಹುದು. ಕೇವಲ ನಾನ್ ಕಾಗ್ನಿಸಿಬಲ್ ಅಫೆನ್ಸ್ ಅಲ್ಲಿ ಮಾತ್ರ ವಾರೆಂಟ್ ಬೇಕಾಗಿಲ್ಲ. ನಾನ್ ಕಾಗ್ನಿಸಿಬಲ್ ಅಫೆನ್ಸ್ ಅಂದ್ರೆ ಚೀಟಿಂಗ್, ಫೋರ್ಜರಿ, ಡಿಫಾರ್ಮೇಷನ್, ಪಬ್ಲಿಕ್ ನ್ಯೂಸೆನ್ಸ್ಗಳು. ಕಾಗ್ನಿಸಿಬಲ್ ಅಫೆನ್ಸ್ ಆದ್ರೆ ಯಾವುದೇ ವಾರೆಂಟ್ ಅವಶ್ಯಕತೆ ಇಲ್ಲದೆ ನಿಮ್ಮನ್ನು ಅರೆಸ್ಟ್ ಮಾಡಬಹುದು. ಮರ್ಡರ್, ರೇಪ್, ಕಿಡ್ನಾಪ್, ಕಳ್ಳತನ ಮಾಡುವುದು, ವರದಕ್ಷಿಣೆಗಾಗಿ ಕೊಲ್ಲುವುದು, ಇಂತಹ ಕೆಲಸಗಳನ್ನು ಮಾಡಿದರೆ ಯಾವುದೇ ವಾರೆಂಟ್ ಇಲ್ಲದೆ ಸೆಕ್ಷನ್ 154 ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಡಿಯಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡಬಹುದು. ಅರೆಸ್ಟ್ ಮಾಡಿದ 24 ಗಂಟೆಯ ಒಳಗೆ ಪೊಲೀಸ್ ನಿಮ್ಮನ್ನು ನ್ಯಾಯಾಧೀಶರ ಮುಂದೆ ನಿಲ್ಲಿಸಬೇಕು. ಹೀಗೆ ಕೋರ್ಟ್ ನಿಮ್ಮನ್ನು 24 ಗಂಟೆಯ ಒಳಗೆ ನಿಲ್ಲಿಸದಿದ್ದರೆ ಆರ್ಟಿಕಲ್ 22 Sub-Class 2 ಪರವಾಗಿ ನೀವು ಪೊಲೀಸರ ಮೇಲೆ ಕಂಪ್ಲೇಂಟ್ ಕೊಡಬಹುದು. ಅರೆಸ್ಟ್ ಮಾಡುವಾಗ ನಿಮ್ಮ ಕೈಗೆ ಬೇಡಿಗಳನ್ನು ಹಾಕುವಂತಿಲ್ಲ ಮತ್ತು ಪೊಲೀಸ್ ಸ್ಟೇಷನ್ನಲ್ಲಿ ನಿಮಗೆ ಚಿತ್ರಹಿಂಸೆ ಕೊಡುವಂತಿಲ್ಲ. ಹೀಗೆ ಅವರು ಚಿತ್ರಹಿಂಸೆ ಕೊಟ್ಟರೆ ನ್ಯಾಯಾಧೀಶರ ಮುಂದೆ ನೀವು ಅದನ್ನು ಹೇಳಿ ಪೊಲೀಸ್ ಆಫೀಸರ್ಗೆ ಶಿಕ್ಷೆ ಬೀಳುವಂತೆ ಮಾಡಬಹುದು. ಒಂದು ವೇಳೆ ನೀವು ಕೊಟ್ಟ ಕಂಪ್ಲೇಂಟ್ ಅನ್ನು ಯಾವುದೇ ಪೊಲೀಸ್ ಅಧಿಕಾರಿ ತೆಗೆದುಕೊಳ್ಳಲು ನಿರಾಕರಿಸಿದರೆ ಅವರ ಮೇಲೆ ಕೋರ್ಟ್ನಲ್ಲಿ ಕಂಪ್ಲೇಂಟ್ ಮಾಡಿ ಅವರನ್ನು 6 ತಿಂಗಳಿಂದ 2 ವರ್ಷದವರೆಗೆ ಜೈಲ್ಗೆ ಕಳಿಸಬಹುದು. ಅಥವಾ ಹೈಯರ್ ಆಫೀಸರ್ಸ್ಗೆ ಅಂದರೆ ಪೊಲೀಸ್ ಕಮಿಷನರ್, ಡಿಜಿ, ಐಜಿಗೆ ಹೇಳಿ ಅವರನ್ನು ಕೆಲಸದಿಂದ ತೆಗೆಸಿ ಹಾಕಬಹುದು. ಇದನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಹಾಗೂ ನಮ್ಮ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಸೂನ್. ಪಾಲ್ಗೊಂಡಿದ್ದರು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ECG, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ 8721515659 9901821465. ಇಷ್ಟೊತ್ತು ನೀವು ನೋಡಿರುವುದು ನ್ಯೂಸ್ ವಿತ್ ಕರ್ನಾಟಕ. ಹಾಯ್ ಫ್ರೆಂಡ್ಸ್, ನೀವು ಕೊಟ್ಟ ಕಂಪ್ಲೇಂಟ್ ಅನ್ನು ಪೊಲೀಸರು ತೆಗೆದುಕೊಳ್ಳದೆ ನಿರಾಕರಿಸಿದರೆ ಪೊಲೀಸರಿಗೆ ಎಂತಹ ಶಿಕ್ಷೆ ಬೀಳುತ್ತೆ ಅಂತ ನಿಮಗೆ ಗೊತ್ತಾ? ನಿಮ್ಮನ್ನು ಪೊಲೀಸರು ಕಾರಣ ಹೇಳದೆ ಅರೆಸ್ಟ್ ಮಾಡಿದರೆ ಅವರನ್ನು ಜೈಲ್ಗೆ ಕಳಿಸಬಹುದು ಅಂತ ನಿಮಗೆ ಗೊತ್ತಾ? ಆಕಸ್ಮಿಕವಾಗಿ ನಡೆಯೋ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ಗಳಿಂದ 50 ಲಕ್ಷದವರೆಗೆ ಪರಿಹಾರ ಧನ ಪಡೆಯಬಹುದು ಅಂತ ನಿಮಗೆ ಗೊತ್ತಾ? ಭಾರತದ ಪ್ರತಿಯೊಬ್ಬ ಪ್ರಜೆಯನ್ನು ತಿಳಿದುಕೊಳ್ಳಬೇಕಾದ ಹಕ್ಕು ಮತ್ತು ಅಧಿಕಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಆದ್ದರಿಂದ ಈ ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ. ನಮ್ಮ ದೇಶದ ಒಬ್ಬ ಮಹಿಳೆಯನ್ನು ಸಾಯಂಕಾಲ 6 ಗಂಟೆಯ ನಂತರ ಬೆಳಿಗ್ಗೆ 6 ಗಂಟೆಯ ಒಳಗೆ ಅರೆಸ್ಟ್ ಮಾಡುವಂತಿಲ್ಲ. ಅಂದರೆ ಸಾಯಂಕಾಲ ಸೂರ್ಯಾಸ್ತ ನಂತರ ಬೆಳಿಗ್ಗೆ ಸೂರ್ಯೋದಯ ಆಗುವ ಮೊದಲು ಮಹಿಳೆಯನ್ನು ಭಾರತದ ಯಾವುದೇ ಪೊಲೀಸ್ ಅಧಿಕಾರಿ ಅರೆಸ್ಟ್ ಮಾಡುವಂತಿಲ್ಲ ಮತ್ತು ಒಬ್ಬ ಹೆಣ್ಣು ಕೈದಿಯನ್ನು ಲೇಡಿ ಪೊಲೀಸ್ ಅಧಿಕಾರಿಯೇ ಅರೆಸ್ಟ್ ಮಾಡಬೇಕು. ಒಂದು ಪಕ್ಷ ಆ ಕೈದಿ ಘೋರ ಹತ್ಯೆಗೈದಲ್ಲಿ ಸ್ಥಳೀಯ ನ್ಯಾಯಾಧೀಶರಿಂದ ಲಿಖಿತ ಪೂರ್ವಕವಾದ ಪತ್ರವನ್ನು ತಂದು ಕೈದಿಗೆ ತೋರಿಸಿ ನಂತರ ಅರೆಸ್ಟ್ ಮಾಡಬೇಕು. ಈ ರೀತಿಯಾಗಿ ಮಾಡದೆ ಅವರ ಅಧಿಕಾರವನ್ನು ದುರುಪಯೋಗಗೊಳಿಸಿದರೆ ನೀವು ಅವರ ಮೇಲೆ ಕೋರ್ಟ್ನಲ್ಲಿ ಕಂಪ್ಲೇಂಟ್ ಮಾಡಿ ಅವರಿಗೆ ಶಿಕ್ಷೆ ಬೀಳುವಂತೆ ಮಾಡಬಹುದು.
ಆಗಾಗ ನಾವು ದಾರಿಯಲ್ಲಿ ಹೋಗುತ್ತಿರುವಾಗ ಅಥವಾ ಪ್ರಯಾಣ ಮಾಡುತ್ತಿರುವಾಗ ಟಾಯ್ಲೆಟ್ಗೆ ಅವಸರ ಆಗುತ್ತೆ ಅಥವಾ ಬಾಯಾರಿಕೆ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಭಯಪಡಬೇಕಾಗಿಲ್ಲ. ನಿಮ್ಮ ಕಣ್ಣಿಗೆ ಕಾಣಿಸಿದ ಹೋಟೆಲ್ ಅಥವಾ ರೆಸ್ಟೋರೆಂಟ್ಗೆ ಹೋಗಿ ನೀರು ಕುಡಿಯಬಹುದು ಮತ್ತು ಅಲ್ಲಿ ಫ್ರೀಯಾಗಿ ಟಾಯ್ಲೆಟ್ ಯೂಸ್ ಮಾಡಿಕೊಳ್ಳಬಹುದು. ಅದು ಎಂತಹ 5-star 4-star ಹೋಟೆಲ್ ಆದರೂ ಸಹ ನೀವು ಹೋಗಿ ಡಿಮ್ಯಾಂಡ್ ಮಾಡುವ ಹಕ್ಕು ನಿಮಗಿದೆ. ಆಗಾಗ ರಸ್ತೆಯಲ್ಲಿ ನಾವು ಕಾರು ಅಥವಾ ಬೈಕ್ನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಪೊಲೀಸ್ ಆಫೀಸರ್ ಬಂದು ಬೈಕ್ ಕೀ ಕಿತ್ತುಕೊಳ್ಳುವುದು ಅಥವಾ ಕಾರಿನಿಂದ ನಮ್ಮನ್ನು ಹೊರಸೆಳೆಯುವುದು ಅಥವಾ ಟೈರ್ನಲ್ಲಿ ಗಾಳಿ ಬಿಡುವಂತಹ ಕೆಲಸಗಳನ್ನು ಮಾಡುತ್ತಿರುತ್ತಾರೆ. ಈ ರೀತಿಯಾಗಿ ಅವರ ಅಧಿಕಾರವನ್ನು ಚಲಾಯಿಸುವ ಹಕ್ಕು ಅವರಿಗಿಲ್ಲ. ಕೇವಲ ಚಾಲಕರಿಂದ ಡಾಕ್ಯುಮೆಂಟ್ ಅನ್ನು ಮೊದಲು ಪಡೆಯಬೇಕು. ನೆಕ್ಸ್ಟ್ ಟೈಮ್ ಈ ರೀತಿಯಾಗಿ ಯಾವುದೇ ಪೊಲೀಸ್ ಅಧಿಕಾರಿ ಮಾಡಿದರೆ ಅವರನ್ನು ಪ್ರಶ್ನಿಸಿ. ಅದಕ್ಕಿಂತ ಮೊದಲು ನೀವು ನಿಮ್ಮ ನಿಯಮಗಳನ್ನು ಸರಿಯಾಗಿ ಪಾಲಿಸಿ. ಈ ರೀತಿಯಾಗಿ ಯಾವುದೇ ಪೊಲೀಸ್ ಅಧಿಕಾರಿ ಮಾಡಿದರೆ ಅವರ ಮೇಲೆ ನೀವು ಕೋರ್ಟ್ನಲ್ಲಿ ಕಂಪ್ಲೇಂಟ್ ಮಾಡಿ ಅವರಿಗೆ ಶಿಕ್ಷೆ ಬೀಳುವಂತೆ ಮಾಡಬಹುದು. ಈಗ ನಮ್ಮ ದೇಶದಲ್ಲಿ ಲಿವಿಂಗ್ ರಿಲೇಶನ್ಶಿಪ್ ಲೀಗಲ್ ಆಗಿದೆ. ಅಂದರೆ ಯಾವುದೇ ಹುಡುಗಿ 18 ವರ್ಷ ಮೇಲ್ಪಟ್ಟಿದ್ದರೆ ಮತ್ತು ಹುಡುಗ 21 ವರ್ಷ ಮೇಲ್ಪಟ್ಟಿದ್ದರೆ ಮದುವೆಯಾಗದೆ ಒಟ್ಟಾಗಿ ಇರಬಹುದು. ಈ ರಿಲೇಶನ್ಶಿಪ್ನಲ್ಲಿ ಅವರು ಮುಂದುವರಿಯಲಾಗದಿದ್ದರೆ ಅವರು ಡೈವರ್ಸ್ ಸಹ ಪಡೆಯಬಹುದು. ಇದು ಕೇವಲ ಇಬ್ಬರು ಸಂಪೂರ್ಣವಾಗಿ ಒಪ್ಪಿದರೆ ಮಾತ್ರ. ಒಂದು ವೇಳೆ ಈ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಅವರಿಗೆ ಮಕ್ಕಳಾದರೆ ಆ ಮಕ್ಕಳಿಗೆ ತಮ್ಮ ತಂದೆಯ ಆಸ್ತಿಯಲ್ಲಿ ಸಂಪೂರ್ಣ ಹಕ್ಕಿರುತ್ತದೆ. ಒಬ್ಬ ಪ್ರೆಗ್ನೆಂಟ್ ವುಮೆನ್ ಅನ್ನು ನಮ್ಮ ದೇಶದ ಯಾವುದೇ ಕಂಪನಿ ಕೆಲಸದಿಂದ ತೆಗೆದುಹಾಕುವಂತಿಲ್ಲ. ಒಂದು ವೇಳೆ ಕೆಲಸದಿಂದ ತೆಗೆದುಹಾಕಿದರೆ ಆ ವುಮೆನ್ ಕಂಪ್ಲೇಂಟ್ ನೀಡಿದರೆ ಆ ಕಂಪನಿಯ ಓನರ್ಗೆ 3 ವರ್ಷ ಜೈಲು ಶಿಕ್ಷೆ ಬೀಳುತ್ತದೆ. ಡಿಲಿವರಿಯ ನಂತರ 16 ವಾರಗಳಿಂದ 20 ವಾರಗಳವರೆಗೆ ಪೇಯ್ಡ್ ಲೀವ್ ಸಹ ತೆಗೆದುಕೊಳ್ಳಬಹುದು. ಇಲ್ಲವಾದರೆ ಮನೆಯಲ್ಲೇ ಕುಳಿತು ಕೆಲಸ ಮಾಡಬಹುದು. ಈ ಸಮಯದಲ್ಲಿ ಕಂಪನಿ ನಿಮಗೆ ಸ್ಯಾಲರಿಯನ್ನು ನೀಡಬೇಕು. ಈ ರೂಲ್ 10 ಅಥವಾ ಅದಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ ಇರುವ ಪ್ರತಿಯೊಂದು ಕಂಪನಿಗೂ ಅನ್ವಯಿಸುತ್ತದೆ. ಪ್ರತಿದಿನ ನಮ್ಮ ದೇಶದಲ್ಲಿ 600ಕ್ಕೂ ಹೆಚ್ಚು ಗ್ಯಾಸ್ ಸಿಲಿಂಡರ್ಗಳ ಸ್ಫೋಟಕ ನಡೆಯುತ್ತಿದೆ. ಪ್ರತಿದಿನ ಗ್ಯಾಸ್ ಸ್ಫೋಟಕದಿಂದ 56 ಜನ ಸಾಯುತ್ತಿದ್ದಾರೆ. ಈಗ ಉಜ್ವಲ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ಗ್ಯಾಸ್ ಸಿಲಿಂಡರ್ಗಳನ್ನು ಬಳಸುತ್ತಿದ್ದಾರೆ. ಒಂದು ವೇಳೆ ಈ ಗ್ಯಾಸ್ ಸ್ಫೋಟಕ ಪ್ರಮಾದದಲ್ಲಿ ಯಾರಾದರೂ ಸಾವನ್ನಪ್ಪಿದರೆ ಅಥವಾ ನೀವಿರುವ ಪ್ರಾಪರ್ಟಿ ಡ್ಯಾಮೇಜ್ ಆದರೆ 50 ಲಕ್ಷದವರೆಗೆ ಇನ್ಶೂರೆನ್ಸ್ ಪಡೆಯಬಹುದು ಅಂತ ನಿಮಗೆ ಗೊತ್ತಾ? ಈ ವಿಷಯ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ನಾವು ತೆಗೆದುಕೊಂಡು ಬರುವ ಪ್ರತಿಯೊಂದು ಗ್ಯಾಸ್ ಸಿಲಿಂಡರ್ನ ಮೇಲೆ ಗವರ್ನಮೆಂಟ್ ಇನ್ಶೂರೆನ್ಸ್ ಮಾಡಿಸಿರುತ್ತೆ. ಇದಕ್ಕೆ ನಾವು ಸಪರೇಟ್ ಆಗಿ ಇನ್ಶೂರೆನ್ಸ್ ಮಾಡಿಸುವ ಅಗತ್ಯತೆ ಇಲ್ಲ. ಆಗಾಗ ಗ್ಯಾಸ್ ಸಿಲಿಂಡರ್ಗಳಿಂದ ಸ್ಫೋಟಕ ಸಂಭವಿಸುತ್ತಿರುತ್ತದೆ. ಮನುಷ್ಯರು ಸತ್ತು ಹೋಗುತ್ತಿರುತ್ತಾರೆ ಅಥವಾ ಕೆಲವೊಂದು ಗಾಯಗಳಾಗುತ್ತಿರುತ್ತದೆ. ಇಂತಹ ಸಂದರ್ಭದಲ್ಲಿ ನಾವು ಇನ್ಶೂರೆನ್ಸ್ ಕ್ಲೇಮ್ ಮಾಡಿಕೊಳ್ಳಬಹುದು. ಇದಕ್ಕೆ ನೀವು ಮಾಡಬೇಕಾಗಿರುವುದೇನೆಂದರೆ ಸ್ಫೋಟಕ ನಡೆದ ತಕ್ಷಣ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡಬೇಕು. ನಂತರ ನಿಮಗೆ ಗ್ಯಾಸ್ ಸಿಲಿಂಡರ್ ಸರಬರಾಜು ಮಾಡುತ್ತಿರುವ ಗ್ಯಾಸ್ ಏಜೆನ್ಸಿ ಅವರಿಗೆ ಸ್ಫೋಟಕದ ಬಗ್ಗೆ ತಿಳಿಸಬೇಕು. ಆಗ ಕೇಸ್ ಕೋರ್ಟ್ಗೆ ಹೋಗುತ್ತದೆ. ಆಗ ಕೋರ್ಟ್ ನಿಮಗೆ ಉಂಟಾದ ನಷ್ಟದ ಮೇಲೆ ಇನ್ಶೂರೆನ್ಸ್ ಕಂಪನಿಯಿಂದ ಹಣವನ್ನು ಕೊಡಿಸುತ್ತದೆ. ಈ ಪ್ರಮಾದದಲ್ಲಿ ಯಾರಾದರೂ ಸಾವನ್ನಪ್ಪಿದರೆ ಅವರ ವಯಸ್ಸು ಮತ್ತು ಆದಾಯವನ್ನು ಪರಿಗಣಿಸಿ 5 ಲಕ್ಷದವರೆಗೆ ಹಣವನ್ನು ನೀಡುತ್ತಾರೆ. ಈ ಪ್ರಮಾದದಲ್ಲಿ ವ್ಯಕ್ತಿಗೆ ಗಾಯಗಳಾದಲ್ಲಿ 1 ಲಕ್ಷದವರೆಗೆ ನಷ್ಟ ಪರಿಹಾರವನ್ನು ಕೊಡುತ್ತಾರೆ ಮತ್ತು ನಿಮ್ಮ ಮನೆ ಅಥವಾ ಆಸ್ತಿಗೆ ನಷ್ಟ ಉಂಟಾದರೆ 40 ಲಕ್ಷದವರೆಗೆ ನಷ್ಟ ಪರಿಹಾರವನ್ನು ಗವರ್ನಮೆಂಟ್ ಇನ್ಶೂರೆನ್ಸ್ ಕಂಪನಿಗಳಿಂದ ನಿಮಗೆ ಕೊಡಿಸುತ್ತದೆ. ಒಂದು ವೇಳೆ ನೀವು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ನಿಮಗೆ ಫೈನ್ ಬಿದ್ದರೆ ಆ ದಿನ ಪೂರ್ತಿ ಅದೇ ತಪ್ಪಿಗೆ ಮತ್ತೆ ಫೈನ್ ಬೀಳುವಂತಿಲ್ಲ. ಉದಾಹರಣೆಗೆ ಹೆಲ್ಮೆಟ್ ಧರಿಸದಿಲ್ಲದಿದ್ದಕ್ಕೆ ನಿಮಗೆ ಫೈನ್ ಬಿದ್ದರೆ ಆ ದಿನ ಪೂರ್ತಿ ಅಂದರೆ ಮಧ್ಯರಾತ್ರಿ 12 ಗಂಟೆಯವರೆಗೂ ನೀವು ಹೆಲ್ಮೆಟ್ ಧರಿಸದೆ ಪ್ರಯಾಣಿಸಿದರೂ ಸಹ ಆ ತಪ್ಪಿಗೆ ಫೈನ್ ಬೀಳುವಂತಿಲ್ಲ. ಹೀಗೆಂದು ನೀವು ಹೆಲ್ಮೆಟ್ ಧರಿಸದೆ ಪ್ರಯಾಣಿಸುವುದು ಅಪಾಯ. ಆದ್ದರಿಂದ ಎಲ್ಲರೂ ತಪ್ಪದೇ ಹೆಲ್ಮೆಟ್ ಧರಿಸಿ ನಂತರ ಪ್ರಯಾಣಿಸಿ. ನಾವು ಯಾವುದಾದರೂ ಒಂದು ವಸ್ತುವನ್ನು ಖರೀದಿ ಮಾಡುವಾಗ ಆ ವಸ್ತುವಿನ ಮೇಲಿರುವ MRP ಅನ್ನು ನೋಡಿ ಹಣವನ್ನು ಕೊಡುತ್ತೀವಿ. ಆದರೆ ಹೀಗೆ ಮಾಡುವ ಅವಶ್ಯಕತೆ ಇಲ್ಲ. MRP ಅಂದರೆ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್, ಅಂದರೆ ಮ್ಯಾಕ್ಸಿಮಮ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್, ಮ್ಯಾಕ್ಸಿಮಮ್ ಹೋಲ್ಸೇಲರ್ ಕಾಸ್ಟ್, ಮ್ಯಾಕ್ಸಿಮಮ್ ಬ್ರೋಕರಿಂಗ್ ಕಾಸ್ಟ್, ಮ್ಯಾಕ್ಸಿಮಮ್ ರಿಟೇಲ್ ಕಾಸ್ಟ್. ಹೀಗೆ ಎಲ್ಲಾ ಮ್ಯಾಕ್ಸಿಮಮ್ ಅಮೌಂಟ್ ಅನ್ನು ಇದರಲ್ಲಿ ಸೇರಿಸಿರುತ್ತಾರೆ. ನಾವು ಪ್ರಾಡಕ್ಟ್ ತೆಗೆದುಕೊಂಡು ಬರುವ ರಿಟೇಲರ್ ಅಥವಾ ಹೋಲ್ಸೇಲರ್ಗೆ ಈ ವಸ್ತು MRPಗಿಂತ ಕಡಿಮೆ ಬೆಲೆಯಲ್ಲಿ ಸಿಕ್ಕಿರುತ್ತೆ. ಇದರಿಂದ ಇವರು MRPಗಿಂತ ಹೆಚ್ಚು ಬೆಲೆಯನ್ನು ವಸ್ತುವಿನ ಮೇಲೆ ತೆಗೆದುಕೊಳ್ಳಬಾರದು. ಈ ರೀತಿಯಾಗಿ ಕಡಿಮೆ ಬೆಲೆಗೆ ವಸ್ತು ಸಿಗುತ್ತದೆ. ಆದ್ದರಿಂದಾನೇ ಕೆಲವೊಂದು ಶಾಪ್ಗಳಲ್ಲಿ ಡಿಸ್ಕೌಂಟ್ ಕೊಟ್ಟು ಮಾರಾಟ ಮಾಡುತ್ತಿರುತ್ತಾರೆ. ಈ ರೀತಿಯಾಗಿ ಒಂದು ವಸ್ತು ಕಡಿಮೆ ಬೆಲೆಗೆ ಸಿಗುತ್ತದೆ. ಇದರಿಂದ ಅವರಿಗೆ ಲಾಭಗಳು ಇರುತ್ತದೆ. ನಿಮಗೆ ಬೇಕಾದರೆ MRPಗಿಂತ ಕಡಿಮೆ ಬೆಲೆಗೆ ವಸ್ತುವನ್ನು ಕೇಳುವ ಹಕ್ಕು ನಿಮಗಿದೆ. ಯಾರಾದರೂ MRPಗಿಂತ ಹೆಚ್ಚು ಹಣವನ್ನು ತೆಗೆದುಕೊಳ್ಳುತ್ತಿದ್ದರೆ ನೀವು ಆ ಶಾಪ್ನ ಮೇಲೆ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಂನಲ್ಲಿ ಕಂಪ್ಲೇಂಟ್ ಮಾಡಿ ಆ ಶಾಪ್ ಅನ್ನು ಮುಚ್ಚಿಸಬಹುದು ಅಥವಾ ಈ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಕನ್ಸ್ಯೂಮರ್ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ ದೂರು ಸಲ್ಲಿಸಬಹುದು.
ಕೆಲವೊಂದು ಶಾಪ್ಗಳು ಕೂಲ್ ಡ್ರಿಂಕ್ಸ್ಗಳ ಮೇಲೆ ಮತ್ತು ಹಾಲು ಪ್ಯಾಕೆಟ್ಗಳ ಮೇಲೆ MRPಗಿಂತಲೂ ಹೆಚ್ಚು ಹಣವನ್ನು ತೆಗೆದುಕೊಳ್ಳುತ್ತಿರುತ್ತಾರೆ. ಏಕೆ ಎಂದು ಕೇಳಿದರೆ ಫ್ರಿಡ್ಜ್ ಕೂಲಿಂಗ್ ಚಾರ್ಜ್ ಎಂದು ಹೇಳುತ್ತಾರೆ. ಆದರೆ ಈ ರೀತಿಯಾಗಿ ಅವರು ತೆಗೆದುಕೊಳ್ಳುವಂತಿಲ್ಲ, ಏಕೆಂದರೆ ಕೂಲ್ ಡ್ರಿಂಕ್ಸ್ ಬಾಟಲ್ಗಳ ಮೇಲೆ ಕೂಲಿಂಗ್ ಚಾರ್ಜ್ ಸಹ ಇನ್ಕ್ಲೂಡ್ ಮಾಡಿರುತ್ತಾರೆ. ಅಂದರೆ ಕೂಲ್ ಡ್ರಿಂಕ್ಸ್ ಬಾಟಲ್ನ ಮೇಲಿರುವ MRPಯಲ್ಲಿ ಕೂಲಿಂಗ್ ಚಾರ್ಜ್ ಸಹ ಸೇರಿಸಿ ನಂತರ ಮಾರಾಟ ಮಾಡುತ್ತಿರುತ್ತಾರೆ. ಇನ್ನು ಮುಂದೆ ಯಾರಾದರೂ ಕೂಲ್ ಡ್ರಿಂಕ್ಸ್ ಬಾಟಲ್ನ ಮೇಲೆ ಹೆಚ್ಚು ಹಣ ಕೇಳಿದರೆ ಈ ಮಾಹಿತಿಯನ್ನು ಅವರಿಗೆ ತಿಳಿಸಿ ಮತ್ತು ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಂನಲ್ಲಿ ಅವರ ವಿರುದ್ಧ ಕಂಪ್ಲೇಂಟ್ ಮಾಡಿ. ಒಂದು ವೇಳೆ ಒಬ್ಬ ವ್ಯಕ್ತಿ ಮರಣ ಹೊಂದಿದ್ದರೆ, ಆತ ವಿಲ್ ಬರೆಯದಿದ್ದರೆ ತನ್ನ ಸಂಪೂರ್ಣ ಆಸ್ತಿಯನ್ನು ಸಮಾನವಾಗಿ ಹೆಂಡತಿಗೆ, ಮಕ್ಕಳಿಗೆ ಮತ್ತು ತಂದೆ ತಾಯಿಗೆ ಹಂಚಲಾಗುತ್ತದೆ. ಒಂದು ವೇಳೆ ವಿಲ್ ಬರೆದಿದ್ದರೆ ಅದರ ಪ್ರಕಾರ ಆಸ್ತಿಯನ್ನು ಹಂಚಲಾಗುತ್ತದೆ. ಆ ವ್ಯಕ್ತಿಯ ಕಷ್ಟಾರ್ಜಿತ ಆಸ್ತಿಯನ್ನು ಮಾತ್ರ ಯಾರಿಗಾದರೂ ಕೊಡಬಹುದು. ಕೊನೆಗೆ ಗುರುತು ಪರಿಚಯ ಇಲ್ಲದವರಿಗೂ ಸಹ ಕೊಡಬಹುದು. ಒಂದು ವೇಳೆ ತನ್ನ ಆಸ್ತಿ ತನ್ನ ಪೂರ್ವಿಕರಿಂದ ಬಂದಿದ್ದರೆ, ಅಂದರೆ ತಾತ ತಂದೆಯಿಂದ ಬಂದಿದ್ದರೆ ಕೇವಲ ಕುಟುಂಬಸ್ಥರಿಗೆ ಮಾತ್ರ ಕೊಡಬೇಕು. ಅಂದರೆ ತಂದೆ ತಾಯಿಗೆ, ಮಕ್ಕಳಿಗೆ, ಹೆಂಡತಿಗೆ ಕೊಡಬಹುದು. ಈ ರೂಲ್ಸ್ ಕೇವಲ ಹಿಂದೂಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಕೆಲವೊಬ್ಬ ಬಿಸ್ನೆಸ್ ಪರ್ಸನ್ಸ್ ಅವರ ಎಂಪ್ಲಾಯೀಸ್ಗೆ ಹಣವನ್ನು ಚೆಕ್ನ ರೂಪದಲ್ಲಿ ಕೊಡುತ್ತಾರೆ. ಆ ಚೆಕ್ ಅನ್ನು ನೀವು ಬ್ಯಾಂಕ್ ಅಲ್ಲಿ ಕೊಟ್ಟರೆ ಬ್ಯಾಂಕ್ ನಿಮಗೆ ಹಣವನ್ನು ಕೊಡುತ್ತದೆ. ಒಂದು ಪಕ್ಷ ಆ ಅಕೌಂಟ್ ಹೋಲ್ಡರ್ ಖಾತೆಯಲ್ಲಿ ಹಣ ಇಲ್ಲದಿದ್ದರೆ ನೀವು ತಂದ ಚೆಕ್ ರಿಜೆಕ್ಟ್ ಆಗುತ್ತದೆ. ಇದನ್ನೇ ಚೆಕ್ ಬೌನ್ಸ್ ಎಂದು ಕರೆಯುತ್ತಾರೆ. ಒಂದು ವೇಳೆ ನೀವು ತೆಗೆದುಕೊಂಡು ಬಂದ ಚೆಕ್ ಬೌನ್ಸ್ ಆದರೆ ನೀವು 30 ದಿನಗಳ ಒಳಗೆ ಲಾಯರ್ ಅನ್ನು ಭೇಟಿಯಾಗಿ ಅವರಿಂದ ಲೀಗಲ್ ನೋಟಿಸ್ ಅನ್ನು ಕಳಿಸಬೇಕು. ನೋಟಿಸ್ ಕಳಿಸಿದ 15 ದಿನಗಳ ಒಳಗೆ ಆ ಓನರ್ ಹಣವನ್ನು ನಿಮಗೆ ಕೊಡಬೇಕು. ಇಲ್ಲವಾದರೆ ಆ ಓನರ್ನ ಮೇಲೆ ನೀವು ಕ್ರಿಮಿನಲ್ ಕೇಸ್ ಹಾಕಿ ಆ ಓನರ್ ಅನ್ನು ಜೈಲ್ಗೆ ಕಳಿಸಬಹುದು. ಒಬ್ಬ ಪೊಲೀಸ್ ಆಫೀಸರ್ ನಿಮ್ಮನ್ನು ಅರೆಸ್ಟ್ ಮಾಡುತ್ತಿರುವಾಗ ನಿಮ್ಮನ್ನು ಯಾಕೆ ಅರೆಸ್ಟ್ ಮಾಡುತ್ತಿರುವುದು ಎಂದು ಕೇಳುವ ಮತ್ತು ಪ್ರಶ್ನಿಸುವ ಹಕ್ಕು ನಿಮಗಿದೆ. ಅರೆಸ್ಟ್ ವಾರೆಂಟ್ ಇಲ್ಲದೆ ಯಾವುದೇ ಪೊಲೀಸ್ ಆಫೀಸರ್ ನಿಮ್ಮನ್ನು ಅರೆಸ್ಟ್ ಮಾಡುವಂತಿಲ್ಲ. ನಿಮ್ಮನ್ನು ಅರೆಸ್ಟ್ ಮಾಡುತ್ತಿರುವುದಕ್ಕೆ ನ್ಯಾಯಾಧೀಶರ ಹತ್ತಿರ ಲಿಖಿತ ಅನುಮತಿ ತೆಗೆದುಕೊಳ್ಳುವುದನ್ನೇ ವಾರೆಂಟ್ ಎಂದು ಕರೆಯುತ್ತಾರೆ. ಒಂದು ವೇಳೆ ಪೊಲೀಸ್ ವಾರೆಂಟ್ ಇಲ್ಲದೆ ನಿಮಗೆ ತಿಳಿಸದೆ ನಿಮ್ಮನ್ನು ಅರೆಸ್ಟ್ ಮಾಡಿದರೆ ಆ ಪೊಲೀಸ್ ಆಫೀಸರ್ನ ಮೇಲೆ ನೀವು ಹ್ಯೂಮನ್ ರೈಟ್ಸ್ ವೈಲೇಷನ್ ಆರ್ಟಿಕಲ್ 22 ಸಬ್ ಕ್ಲಾಸ್ 1 ಪರವಾಗಿ ಕಂಪ್ಲೇಂಟ್ ಕೊಟ್ಟು ಅವರನ್ನು ಜೈಲ್ಗೆ ಕಳಿಸಬಹುದು. ಕೇವಲ ನಾನ್ ಕಾಗ್ನಿಸಿಬಲ್ ಅಫೆನ್ಸ್ ಅಲ್ಲಿ ಮಾತ್ರ ವಾರೆಂಟ್ ಬೇಕಾಗಿಲ್ಲ. ನಾನ್ ಕಾಗ್ನಿಸಿಬಲ್ ಅಫೆನ್ಸ್ ಅಂದ್ರೆ ಚೀಟಿಂಗ್, ಫೋರ್ಜರಿ, ಡಿಫಾರ್ಮೇಷನ್, ಪಬ್ಲಿಕ್ ನ್ಯೂಸೆನ್ಸ್ ಗಳು. ಕಾಗ್ನಿಸಿಬಲ್ ಅಫೆನ್ಸ್ ಆದ್ರೆ ಯಾವುದೇ ವಾರೆಂಟ್ ಅವಶ್ಯಕತೆ ಇಲ್ಲದೆ ನಿಮ್ಮನ್ನು ಅರೆಸ್ಟ್ ಮಾಡಬಹುದು. ಮರ್ಡರ್, ರೇಪ್, ಕಿಡ್ನಾಪ್, ಕಳ್ಳತನ ಮಾಡುವುದು, ವರದಕ್ಷಿಣೆಗಾಗಿ ಕೊಲ್ಲುವುದು, ಇಂತಹ ಕೆಲಸಗಳನ್ನು ಮಾಡಿದರೆ ಯಾವುದೇ ವಾರೆಂಟ್ ಇಲ್ಲದೆ ಸೆಕ್ಷನ್ 154 ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಡಿಯಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡಬಹುದು. ಅರೆಸ್ಟ್ ಮಾಡಿದ 24 ಗಂಟೆಯ ಒಳಗೆ ಪೊಲೀಸ್ ನಿಮ್ಮನ್ನು ನ್ಯಾಯಾಧೀಶರ ಮುಂದೆ ನಿಲ್ಲಿಸಬೇಕು. ಹೀಗೆ ಕೋರ್ಟ್ ನಿಮ್ಮನ್ನು 24 ಗಂಟೆಯ ಒಳಗೆ ನಿಲ್ಲಿಸದಿದ್ದರೆ ಆರ್ಟಿಕಲ್ 22 ಸಬ್ ಕ್ಲಾಸ್ 2 ಪರವಾಗಿ ನೀವು ಪೊಲೀಸರ ಮೇಲೆ ಕಂಪ್ಲೇಂಟ್ ಕೊಡಬಹುದು. ಅರೆಸ್ಟ್ ಮಾಡುವಾಗ ನಿಮ್ಮ ಕೈಗೆ ಬೇಡಿಗಳನ್ನು ಹಾಕುವಂತಿಲ್ಲ ಮತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮಗೆ ಚಿತ್ರಹಿಂಸೆ ಕೊಡುವಂತಿಲ್ಲ. ಹೀಗೆ ಅವರು ಚಿತ್ರಹಿಂಸೆ ಕೊಟ್ಟರೆ ನ್ಯಾಯಾಧೀಶರ ಮುಂದೆ ನೀವು ಅದನ್ನು ಹೇಳಿ ಪೊಲೀಸ್ ಆಫೀಸರ್ಗೆ ಶಿಕ್ಷೆ ಬೀಳುವಂತೆ ಮಾಡಬಹುದು. ಒಂದು ವೇಳೆ ನೀವು ಕೊಟ್ಟ ಕಂಪ್ಲೇಂಟ್ ಅನ್ನು ಯಾವುದೇ ಪೊಲೀಸ್ ಅಧಿಕಾರಿ ತೆಗೆದುಕೊಳ್ಳಲು ನಿರಾಕರಿಸಿದರೆ ಅವರ ಮೇಲೆ ಕೋರ್ಟ್ನಲ್ಲಿ ಕಂಪ್ಲೇಂಟ್ ಮಾಡಿ ಅವರನ್ನು 6 ತಿಂಗಳಿಂದ 2 ವರ್ಷದವರೆಗೆ ಜೈಲ್ಗೆ ಕಳಿಸಬಹುದು. ಅಥವಾ ಹೈಯರ್ ಆಫೀಸರ್ಸ್ಗೆ ಅಂದರೆ ಪೊಲೀಸ್ ಕಮಿಷನರ್, ಡಿಜಿ, ಐಜಿಗೆ ಹೇಳಿ ಅವರನ್ನು ಕೆಲಸದಿಂದ ತೆಗೆಸಿ ಹಾಕಬಹುದು. ಇದನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ ಹಾಗೂ ನಮ್ಮ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಸೂನ್. ಪಾಲ್ಗೊಂಡಿದ್ದರು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನ ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನ ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ECG, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ
ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ 8722515659 9901821465. ಇಷ್ಟೊತ್ತು ನೀವು ನೋಡಿರುವುದು ನ್ಯೂಸ್ ವಿತ್ ಕರ್ನಾಟಕ. ಹಾಯ್ ಫ್ರೆಂಡ್ಸ್, ನೀವು ಕೊಟ್ಟ ಕಂಪ್ಲೇಂಟ್ ಅನ್ನು ಪೊಲೀಸರು ತೆಗೆದುಕೊಳ್ಳದೆ ನಿರಾಕರಿಸಿದರೆ ಪೊಲೀಸರಿಗೆ ಎಂತಹ ಶಿಕ್ಷೆ ಬೀಳುತ್ತೆ ಅಂತ ನಿಮಗೆ ಗೊತ್ತಾ? ನಿಮ್ಮನ್ನು ಪೊಲೀಸರು ಕಾರಣ ಹೇಳದೆ ಅರೆಸ್ಟ್ ಮಾಡಿದರೆ ಅವರನ್ನು ಜೈಲ್ಗೆ ಕಳಿಸಬಹುದು ಅಂತ ನಿಮಗೆ ಗೊತ್ತಾ? ಆಕಸ್ಮಿಕವಾಗಿ ನಡೆಯೋ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ಗಳಿಂದ 50 ಲಕ್ಷದವರೆಗೆ ಪರಿಹಾರ ಧನ ಪಡೆಯಬಹುದು ಅಂತ ನಿಮಗೆ ಗೊತ್ತಾ? ಭಾರತದ ಪ್ರತಿಯೊಬ್ಬ ಪ್ರಜೆಯನ್ನು ತಿಳಿದುಕೊಳ್ಳಬೇಕಾದ ಹಕ್ಕು ಮತ್ತು ಅಧಿಕಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಆದ್ದರಿಂದ ಈ ವಿಡಿಯೋನ್ನು ಕೊನೆ ತನಕ ತಪ್ಪದೆ ನೋಡಿ. ನಮ್ಮ ದೇಶದ ಒಬ್ಬ ಮಹಿಳೆಯನ್ನು ಸಾಯಂಕಾಲ 6 ಗಂಟೆಯ ನಂತರ ಬೆಳಿಗ್ಗೆ 6 ಗಂಟೆಯ ಒಳಗೆ ಅರೆಸ್ಟ್ ಮಾಡುವಂತಿಲ್ಲ. ಅಂದರೆ ಸಾಯಂಕಾಲ ಸೂರ್ಯಾಸ್ತ ನಂತರ ಬೆಳಿಗ್ಗೆ ಸೂರ್ಯೋದಯ ಆಗುವ ಮೊದಲು ಮಹಿಳೆಯನ್ನು ಭಾರತದ ಯಾವುದೇ ಪೊಲೀಸ್ ಅಧಿಕಾರಿ ಅರೆಸ್ಟ್ ಮಾಡುವಂತಿಲ್ಲ. ಮತ್ತು ಒಬ್ಬ ಹೆಣ್ಣು ಕೈದಿಯನ್ನು ಲೇಡಿ ಪೊಲೀಸ್ ಅಧಿಕಾರಿಯೇ ಅರೆಸ್ಟ್ ಮಾಡಬೇಕು. ಒಂದು ಪಕ್ಷ ಆ ಕೈದಿ ಘೋರ ಹತ್ಯೆಗೈದಲ್ಲಿ ಸ್ಥಳೀಯ ನ್ಯಾಯಾಧೀಶರಿಂದ ಲಿಖಿತ ಪೂರ್ವಕವಾದ ಪತ್ರವನ್ನು ತಂದು ಕೈದಿಗೆ ತೋರಿಸಿ ನಂತರ ಅರೆಸ್ಟ್ ಮಾಡಬೇಕು. ಈ ರೀತಿಯಾಗಿ ಮಾಡದೆ ಅವರ ಅಧಿಕಾರವನ್ನು ದುರುಪಯೋಗಗೊಳಿಸಿದರೆ ನೀವು ಅವರ ಮೇಲೆ ಕೋರ್ಟ್ನಲ್ಲಿ ಕಂಪ್ಲೇಂಟ್ ಮಾಡಿ ಅವರಿಗೆ ಶಿಕ್ಷೆ ಬೀಳುವಂತೆ ಮಾಡಬಹುದು. ಆಗಾಗ ನಾವು ದಾರಿಯಲ್ಲಿ ಹೋಗುತ್ತಿರುವಾಗ ಅಥವಾ ಪ್ರಯಾಣ ಮಾಡುತ್ತಿರುವಾಗ ಟಾಯ್ಲೆಟ್ಗೆ ಅವಸರ ಆಗುತ್ತೆ ಅಥವಾ ಬಾಯಾರಿಕೆ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಭಯಪಡಬೇಕಾಗಿಲ್ಲ. ನಿಮ್ಮ ಕಣ್ಣಿಗೆ ಕಾಣಿಸಿದ ಹೋಟೆಲ್ ಅಥವಾ ರೆಸ್ಟೋರೆಂಟ್ಗೆ ಹೋಗಿ ನೀರು ಕುಡಿಯಬಹುದು ಮತ್ತು ಅಲ್ಲಿ ಫ್ರೀಯಾಗಿ ಟಾಯ್ಲೆಟ್ ಯೂಸ್ ಮಾಡಿಕೊಳ್ಳಬಹುದು. ಅದು ಎಂತಹ 5-star 4-star ಹೋಟೆಲ್ ಆದರೂ ಸಹ ನೀವು ಹೋಗಿ ಡಿಮ್ಯಾಂಡ್ ಮಾಡುವ ಹಕ್ಕು ನಿಮಗಿದೆ. ಆಗಾಗ ರಸ್ತೆಯಲ್ಲಿ ನಾವು ಕಾರು ಅಥವಾ ಬೈಕ್ನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಪೊಲೀಸ್ ಆಫೀಸರ್ ಬಂದು ಬೈಕ್ ಕೀ ಕಿತ್ತುಕೊಳ್ಳುವುದು ಅಥವಾ ಕಾರಿನಿಂದ ನಮ್ಮನ್ನು ಹೊರಸೆಳೆಯುವುದು ಅಥವಾ ಟೈರ್ನಲ್ಲಿ ಗಾಳಿ ಬಿಡುವಂತಹ ಕೆಲಸಗಳನ್ನು ಮಾಡುತ್ತಿರುತ್ತಾರೆ. ಈ ರೀತಿಯಾಗಿ ಅವರ ಅಧಿಕಾರವನ್ನು ಚಲಾಯಿಸುವ ಹಕ್ಕು ಅವರಿಗಿಲ್ಲ. ಕೇವಲ ಚಾಲಕರಿಂದ ಡಾಕ್ಯುಮೆಂಟ್ ಅನ್ನು ಮೊದಲು ಪಡೆಯಬೇಕು. ನೆಕ್ಸ್ಟ್ ಟೈಮ್ ಈ ರೀತಿಯಾಗಿ ಯಾವುದೇ ಪೊಲೀಸ್ ಅಧಿಕಾರಿ ಮಾಡಿದರೆ ಅವರನ್ನು ಪ್ರಶ್ನಿಸಿ. ಅದಕ್ಕಿಂತ ಮೊದಲು ನೀವು ನಿಮ್ಮ ನಿಯಮಗಳನ್ನು ಸರಿಯಾಗಿ ಪಾಲಿಸಿ. ಈ ರೀತಿಯಾಗಿ ಯಾವುದೇ ಪೊಲೀಸ್ ಅಧಿಕಾರಿ ಮಾಡಿದರೆ ಅವರ ಮೇಲೆ ನೀವು ಕೋರ್ಟ್ನಲ್ಲಿ ಕಂಪ್ಲೇಂಟ್ ಮಾಡಿ ಅವರಿಗೆ ಶಿಕ್ಷೆ ಬೀಳುವಂತೆ ಮಾಡಬಹುದು. ಈಗ ನಮ್ಮ ದೇಶದಲ್ಲಿ ಲಿವಿಂಗ್ ರಿಲೇಶನ್ಶಿಪ್ ಲೀಗಲ್ ಆಗಿದೆ. ಅಂದರೆ ಯಾವುದೇ ಹುಡುಗಿ 18 ವರ್ಷ ಮೇಲ್ಪಟ್ಟಿದ್ದರೆ ಮತ್ತು ಹುಡುಗ 21 ವರ್ಷ ಮೇಲ್ಪಟ್ಟಿದ್ದರೆ ಮದುವೆಯಾಗದೆ ಒಟ್ಟಾಗಿ ಇರಬಹುದು. ಈ ರಿಲೇಶನ್ಶಿಪ್ನಲ್ಲಿ ಅವರು ಮುಂದುವರಿಯಲಾಗದಿದ್ದರೆ ಅವರು ಡೈವರ್ಸ್ ಸಹ ಪಡೆಯಬಹುದು. ಇದು ಕೇವಲ ಇಬ್ಬರು ಸಂಪೂರ್ಣವಾಗಿ ಒಪ್ಪಿದರೆ ಮಾತ್ರ. ಒಂದು ವೇಳೆ ಈ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಅವರಿಗೆ ಮಕ್ಕಳಾದರೆ ಆ ಮಕ್ಕಳಿಗೆ ತಮ್ಮ ತಂದೆಯ ಆಸ್ತಿಯಲ್ಲಿ ಸಂಪೂರ್ಣ ಹಕ್ಕಿರುತ್ತದೆ. ಒಬ್ಬ ಪ್ರೆಗ್ನೆಂಟ್ ವುಮೆನ್ ಅನ್ನು ನಮ್ಮ ದೇಶದ ಯಾವುದೇ ಕಂಪನಿ ಕೆಲಸದಿಂದ ತೆಗೆದು ಹಾಕುವಂತಿಲ್ಲ. ಒಂದು ವೇಳೆ ಕೆಲಸದಿಂದ ತೆಗೆದು ಹಾಕಿದರೆ ಆ ವುಮೆನ್ ಕಂಪ್ಲೇಂಟ್ ನೀಡಿದರೆ ಆ ಕಂಪನಿಯ ಓನರ್ಗೆ 3 ವರ್ಷ ಜೈಲು ಶಿಕ್ಷೆ ಬೀಳುತ್ತದೆ. ಡಿಲಿವರಿಯ ನಂತರ 16 ವಾರಗಳಿಂದ 20 ವಾರಗಳವರೆಗೆ ಪೇಯ್ಡ್ ಲೀವ್ ಸಹ ತೆಗೆದುಕೊಳ್ಳಬಹುದು. ಇಲ್ಲವಾದರೆ ಮನೆಯಲ್ಲೇ ಕುಳಿತು ಕೆಲಸ ಮಾಡಬಹುದು. ಈ ಸಮಯದಲ್ಲಿ ಕಂಪನಿ ನಿಮಗೆ ಸ್ಯಾಲರಿಯನ್ನು ನೀಡಬೇಕು. ಈ ರೂಲ್ 10 ಅಥವಾ ಅದಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ ಇರುವ ಪ್ರತಿಯೊಂದು ಕಂಪನಿಗೂ ಅನ್ವಯಿಸುತ್ತದೆ. ಪ್ರತಿದಿನ ನಮ್ಮ ದೇಶದಲ್ಲಿ 600ಕ್ಕೂ ಹೆಚ್ಚು ಗ್ಯಾಸ್ ಸಿಲಿಂಡರ್ಗಳ ಸ್ಫೋಟಕ ನಡೆಯುತ್ತಿದೆ. ಪ್ರತಿದಿನ ಗ್ಯಾಸ್ ಸ್ಫೋಟಕದಿಂದ 56 ಜನ ಸಾಯುತ್ತಿದ್ದಾರೆ. ಈಗ ಉಜ್ವಲ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ಗ್ಯಾಸ್ ಸಿಲಿಂಡರ್ಗಳನ್ನು ಬಳಸುತ್ತಿದ್ದಾರೆ. ಒಂದು ವೇಳೆ ಈ ಗ್ಯಾಸ್ ಸ್ಫೋಟಕ ಪ್ರಮಾದದಲ್ಲಿ ಯಾರಾದರೂ ಸಾವನ್ನಪ್ಪಿದರೆ ಅಥವಾ ನೀವಿರುವ ಪ್ರಾಪರ್ಟಿ ಡ್ಯಾಮೇಜ್ ಆದರೆ 50 ಲಕ್ಷದವರೆಗೆ ಇನ್ಶೂರೆನ್ಸ್ ಪಡೆಯಬಹುದು ಅಂತ ನಿಮಗೆ ಗೊತ್ತಾ? ಈ ವಿಷಯ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ನಾವು ತೆಗೆದುಕೊಂಡು ಬರುವ ಪ್ರತಿಯೊಂದು ಗ್ಯಾಸ್ ಸಿಲಿಂಡರ್ನ ಮೇಲೆ ಗೌರ್ಮೆಂಟ್ ಇನ್ಶೂರೆನ್ಸ್ ಮಾಡಿಸಿರುತ್ತೆ. ಇದಕ್ಕೆ ನಾವು ಸಪರೇಟ್ ಆಗಿ ಇನ್ಶೂರೆನ್ಸ್ ಮಾಡಿಸುವ ಅಗತ್ಯತೆ ಇಲ್ಲ. ಆಗಾಗ ಗ್ಯಾಸ್ ಸಿಲಿಂಡರ್ಗಳಿಂದ ಸ್ಫೋಟಕ ಸಂಭವಿಸುತ್ತಿರುತ್ತದೆ. ಮನುಷ್ಯರು ಸತ್ತು ಹೋಗುತ್ತಿರುತ್ತಾರೆ ಅಥವಾ ಕೆಲವೊಂದು ಗಾಯಗಳಾಗುತ್ತಿರುತ್ತದೆ. ಇಂತಹ ಸಂದರ್ಭದಲ್ಲಿ ನಾವು ಇನ್ಶೂರೆನ್ಸ್ ಕ್ಲೇಮ್ ಮಾಡಿಕೊಳ್ಳಬಹುದು. ಇದಕ್ಕೆ ನೀವು ಮಾಡಬೇಕಾಗಿರುವುದೇನೆಂದರೆ ಸ್ಫೋಟಕ ನಡೆದ ತಕ್ಷಣ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡಬೇಕು. ನಂತರ ನಿಮಗೆ ಗ್ಯಾಸ್ ಸಿಲಿಂಡರ್ ಸರಬರಾಜು ಮಾಡುತ್ತಿರುವ ಗ್ಯಾಸ್ ಏಜೆನ್ಸಿ ಅವರಿಗೆ ಸ್ಫೋಟಕದ ಬಗ್ಗೆ ತಿಳಿಸಬೇಕು. ಆಗ ಕೇಸ್ ಕೋರ್ಟ್ಗೆ ಹೋಗುತ್ತದೆ. ಆಗ ಕೋರ್ಟ್ ನಿಮಗೆ ಉಂಟಾದ ನಷ್ಟದ ಮೇಲೆ ಇನ್ಶೂರೆನ್ಸ್ ಕಂಪನಿಯಿಂದ ಹಣವನ್ನು ಕೊಡಿಸುತ್ತದೆ. ಈ ಪ್ರಮಾದದಲ್ಲಿ ಯಾರಾದರೂ ಸಾವನ್ನಪ್ಪಿದರೆ ಅವರ ವಯಸ್ಸು ಮತ್ತು ಆದಾಯವನ್ನು ಪರಿಗಣಿಸಿ 5 ಲಕ್ಷದವರೆಗೆ ಹಣವನ್ನು ನೀಡುತ್ತಾರೆ.
ಈ ಪ್ರಮಾದದಲ್ಲಿ ವ್ಯಕ್ತಿಗೆ ಗಾಯಗಳಾದಲ್ಲಿ 1 ಲಕ್ಷದವರೆಗೆ ನಷ್ಟ ಪರಿಹಾರವನ್ನು ಕೊಡುತ್ತಾರೆ ಮತ್ತು ನಿಮ್ಮ ಮನೆ ಅಥವಾ ಆಸ್ತಿಗೆ ನಷ್ಟ ಉಂಟಾದರೆ 40 ಲಕ್ಷದವರೆಗೆ ನಷ್ಟ ಪರಿಹಾರವನ್ನು ಗವರ್ನಮೆಂಟ್ ಇನ್ಶೂರೆನ್ಸ್ ಕಂಪನಿಗಳಿಂದ ನಿಮಗೆ ಕೊಡಿಸುತ್ತದೆ. ಒಂದು ವೇಳೆ ನೀವು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ನಿಮಗೆ ಫೈನ್ ಬಿದ್ದರೆ ಆ ದಿನ ಪೂರ್ತಿ ಅದೇ ತಪ್ಪಿಗೆ ಮತ್ತೆ ಫೈನ್ ಬೀಳುವಂತಿಲ್ಲ. ಉದಾಹರಣೆಗೆ ಹೆಲ್ಮೆಟ್ ಧರಿಸದಿಲ್ಲದಿದ್ದಕ್ಕೆ ನಿಮಗೆ ಫೈನ್ ಬಿದ್ದರೆ ಆ ದಿನ ಪೂರ್ತಿ ಅಂದರೆ ಮಧ್ಯರಾತ್ರಿ 12 ಗಂಟೆಯವರೆಗೂ ನೀವು ಹೆಲ್ಮೆಟ್ ಧರಿಸದೆ ಪ್ರಯಾಣಿಸಿದರೂ ಸಹ ಆ ತಪ್ಪಿಗೆ ಫೈನ್ ಬೀಳುವಂತಿಲ್ಲ. ಹೀಗೆಂದು ನೀವು ಹೆಲ್ಮೆಟ್ ಧರಿಸದೆ ಪ್ರಯಾಣಿಸುವುದು ಅಪಾಯ. ಆದ್ದರಿಂದ ಎಲ್ಲರೂ ತಪ್ಪದೆ ಹೆಲ್ಮೆಟ್ ಧರಿಸಿ ನಂತರ ಪ್ರಯಾಣಿಸಿ. ನಾವು ಯಾವುದಾದರೂ ಒಂದು ವಸ್ತುವನ್ನು ಖರೀದಿ ಮಾಡುವಾಗ ಆ ವಸ್ತುವಿನ ಮೇಲಿರುವ MRP ನೋಡಿ ಹಣವನ್ನು ಕೊಡುತ್ತೀವಿ. ಆದರೆ ಹೀಗೆ ಮಾಡುವ ಅವಶ್ಯಕತೆ ಇಲ್ಲ. MRP ಅಂದರೆ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್, ಅಂದರೆ ಮ್ಯಾಕ್ಸಿಮಮ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್, ಮ್ಯಾಕ್ಸಿಮಮ್ ಹೋಲ್ಸೇಲರ್ ಕಾಸ್ಟ್, ಮ್ಯಾಕ್ಸಿಮಮ್ ಬ್ರೋಕರಿಂಗ್ ಕಾಸ್ಟ್, ಮ್ಯಾಕ್ಸಿಮಮ್ ರಿಟೇಲ್ ಕಾಸ್ಟ್. ಹೀಗೆ ಎಲ್ಲ ಮ್ಯಾಕ್ಸಿಮಮ್ ಅಮೌಂಟ್ ಅನ್ನು ಇದರಲ್ಲಿ ಸೇರಿಸಿರುತ್ತಾರೆ. ನಾವು ಪ್ರಾಡಕ್ಟ್ ತೆಗೆದುಕೊಂಡು ಬರುವ ರಿಟೇಲರ್ ಅಥವಾ ಹೋಲ್ಸೇಲರ್ಗೆ ಈ ವಸ್ತು MRPಗಿಂತ ಕಡಿಮೆ ಬೆಲೆಯಲ್ಲಿ ಸಿಕ್ಕಿರುತ್ತೆ. ಇದರಿಂದ ಇವರು MRPಗಿಂತ ಹೆಚ್ಚು ಬೆಲೆಯನ್ನು ವಸ್ತುವಿನ ಮೇಲೆ ತೆಗೆದುಕೊಳ್ಳಬಾರದು. ಈ ರೀತಿಯಾಗಿ ಕಡಿಮೆ ಬೆಲೆಗೆ ವಸ್ತು ಸಿಗುತ್ತದೆ. ಆದ್ದರಿಂದಾನೇ ಕೆಲವೊಂದು ಶಾಪ್ಗಳಲ್ಲಿ ಡಿಸ್ಕೌಂಟ್ ಕೊಟ್ಟು ಮಾರಾಟ ಮಾಡುತ್ತಿರುತ್ತಾರೆ. ಈ ರೀತಿಯಾಗಿ ಒಂದು ವಸ್ತು ಕಡಿಮೆ ಬೆಲೆಗೆ ಸಿಗುತ್ತದೆ. ಇದರಿಂದ ಅವರಿಗೆ ಲಾಭಗಳು ಇರುತ್ತದೆ. ನಿಮಗೆ ಬೇಕಾದರೆ MRPಗಿಂತ ಕಡಿಮೆ ಬೆಲೆಗೆ ವಸ್ತುವನ್ನು ಕೇಳುವ ಹಕ್ಕು ನಿಮಗಿದೆ. ಯಾರಾದರೂ MRPಗಿಂತ ಹೆಚ್ಚು ಹಣವನ್ನು ತೆಗೆದುಕೊಳ್ಳುತ್ತಿದ್ದರೆ ನೀವು ಆ ಶಾಪ್ನ ಮೇಲೆ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಂನಲ್ಲಿ ಕಂಪ್ಲೇಂಟ್ ಮಾಡಿ ಆ ಶಾಪ್ ಅನ್ನು ಮುಚ್ಚಿಸಬಹುದು. ಅಥವಾ ಈ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಕನ್ಸ್ಯೂಮರ್ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ ದೂರು ಸಲ್ಲಿಸಬಹುದು. ಕೆಲವೊಂದು ಶಾಪ್ಗಳು ಕೂಲ್ ಡ್ರಿಂಕ್ಸ್ಗಳ ಮೇಲೆ ಮತ್ತು ಹಾಲು ಪ್ಯಾಕೆಟ್ಗಳ ಮೇಲೆ MRPಗಿಂತಲೂ ಹೆಚ್ಚು ಹಣವನ್ನು ತೆಗೆದುಕೊಳ್ಳುತ್ತಿರುತ್ತಾರೆ. ಏಕೆ ಎಂದು ಕೇಳಿದರೆ ಫ್ರಿಜ್ ಕೂಲಿಂಗ್ ಚಾರ್ಜ್ ಎಂದು ಹೇಳುತ್ತಾರೆ. ಆದರೆ ಈ ರೀತಿಯಾಗಿ ಅವರು ತೆಗೆದುಕೊಳ್ಳುವಂತಿಲ್ಲ, ಏಕೆಂದರೆ ಕೂಲ್ ಡ್ರಿಂಕ್ಸ್ ಬಾಟಲ್ಗಳ ಮೇಲೆ ಕೂಲಿಂಗ್ ಚಾರ್ಜ್ ಸಹ ಇನ್ಕ್ಲೂಡ್ ಮಾಡಿರುತ್ತಾರೆ. ಅಂದರೆ ಕೂಲ್ ಡ್ರಿಂಕ್ಸ್ ಬಾಟಲ್ನ ಮೇಲಿರುವ MRPಯಲ್ಲಿ ಕೂಲಿಂಗ್ ಚಾರ್ಜ್ ಸಹ ಸೇರಿಸಿ ನಂತರ ಮಾರಾಟ ಮಾಡುತ್ತಿರುತ್ತಾರೆ. ಇನ್ನು ಮುಂದೆ ಯಾರಾದರೂ ಕೂಲ್ ಡ್ರಿಂಕ್ಸ್ ಬಾಟಲ್ನ ಮೇಲೆ ಹೆಚ್ಚು ಹಣ ಕೇಳಿದರೆ ಈ ಮಾಹಿತಿಯನ್ನು ಅವರಿಗೆ ತಿಳಿಸಿ ಮತ್ತು ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಂನಲ್ಲಿ ಅವರ ವಿರುದ್ಧ ಕಂಪ್ಲೇಂಟ್ ಮಾಡಿ. ಒಂದು ವೇಳೆ ಒಬ್ಬ ವ್ಯಕ್ತಿ ಮರಣ ಹೊಂದಿದರೆ ಆತ ವಿಲ್ ಬರೆಯದಿದ್ದರೆ ತನ್ನ ಸಂಪೂರ್ಣ ಆಸ್ತಿಯನ್ನು ಸಮಾನವಾಗಿ ಹೆಂಡತಿಗೆ, ಮಕ್ಕಳಿಗೆ ಮತ್ತು ತಂದೆ ತಾಯಿಗೆ ಹಂಚಲಾಗುತ್ತದೆ. ಒಂದು ವೇಳೆ ವಿಲ್ ಬರೆದಿದ್ದರೆ ಅದರ ಪ್ರಕಾರ ಆಸ್ತಿಯನ್ನು ಹಂಚಲಾಗುತ್ತದೆ. ಆ ವ್ಯಕ್ತಿಯ ಕಷ್ಟಾರ್ಜಿತ ಆಸ್ತಿಯನ್ನು ಮಾತ್ರ ಯಾರಿಗಾದರೂ ಕೊಡಬಹುದು. ಕೊನೆಗೆ ಗುರುತು ಪರಿಚಯ ಇಲ್ಲದವರಿಗೂ ಸಹ ಕೊಡಬಹುದು. ಒಂದು ವೇಳೆ ತನ್ನ ಆಸ್ತಿ ತನ್ನ ಪೂರ್ವಿಕರಿಂದ ಬಂದಿದ್ದರೆ, ಅಂದರೆ ತಾತ ತಂದೆಯಿಂದ ಬಂದಿದ್ದರೆ ಕೇವಲ ಕುಟುಂಬಸ್ಥರಿಗೆ ಮಾತ್ರ ಕೊಡಬೇಕು. ಅಂದರೆ ತಂದೆ ತಾಯಿಗೆ, ಮಕ್ಕಳಿಗೆ, ಹೆಂಡತಿಗೆ ಕೊಡಬಹುದು. ಈ ರೂಲ್ಸ್ ಕೇವಲ ಹಿಂದೂಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಕೆಲವೊಬ್ಬ ಬಿಸ್ನೆಸ್ ಪರ್ಸನ್ಸ್ ಅವರ ಎಂಪ್ಲಾಯೀಸ್ಗೆ ಹಣವನ್ನು ಚೆಕ್ನ ರೂಪದಲ್ಲಿ ಕೊಡುತ್ತಾರೆ. ಆ ಚೆಕ್ ಅನ್ನು ನೀವು ಬ್ಯಾಂಕ್ ಅಲ್ಲಿ ಕೊಟ್ಟರೆ ಬ್ಯಾಂಕ್ ನಿಮಗೆ ಹಣವನ್ನು ಕೊಡುತ್ತದೆ. ಒಂದು ಪಕ್ಷ ಆ ಅಕೌಂಟ್ ಹೋಲ್ಡರ್ ಖಾತೆಯಲ್ಲಿ ಹಣ ಇಲ್ಲದಿದ್ದರೆ ನೀವು ತಂದ ಚೆಕ್ ರಿಜೆಕ್ಟ್ ಆಗುತ್ತದೆ. ಇದನ್ನೇ ಚೆಕ್ ಬೌನ್ಸ್ ಎಂದು ಕರೆಯುತ್ತಾರೆ. ಒಂದು ವೇಳೆ ನೀವು ತೆಗೆದುಕೊಂಡು ಬಂದ ಚೆಕ್ ಬೌನ್ಸ್ ಆದರೆ ನೀವು 30 ದಿನಗಳ ಒಳಗೆ ಲಾಯರ್ ಅನ್ನು ಭೇಟಿಯಾಗಿ ಅವರಿಂದ ಲೀಗಲ್ ನೋಟಿಸ್ ಅನ್ನು ಕಳಿಸಬೇಕು. ನೋಟಿಸ್ ಕಳಿಸಿದ 15 ದಿನಗಳ ಒಳಗೆ ಆ ಓನರ್ ಹಣವನ್ನು ನಿಮಗೆ ಕೊಡಬೇಕು. ಇಲ್ಲವಾದರೆ ಆ ಓನರ್ನ ಮೇಲೆ ನೀವು ಕ್ರಿಮಿನಲ್ ಕೇಸ್ ಹಾಕಿ ಆ ಓನರ್ ಅನ್ನು ಜೈಲ್ಗೆ ಕಳಿಸಬಹುದು. ಒಬ್ಬ ಪೊಲೀಸ್ ಆಫೀಸರ್ ನಿಮ್ಮನ್ನು ಅರೆಸ್ಟ್ ಮಾಡುತ್ತಿರುವಾಗ ನಿಮ್ಮನ್ನು ಯಾಕೆ ಅರೆಸ್ಟ್ ಮಾಡುತ್ತಿರುವುದು ಎಂದು ಕೇಳುವ ಮತ್ತು ಪ್ರಶ್ನಿಸುವ ಹಕ್ಕು ನಿಮಗಿದೆ. ಅರೆಸ್ಟ್ ವಾರೆಂಟ್ ಇಲ್ಲದೆ ಯಾವುದೇ ಪೊಲೀಸ್ ಆಫೀಸರ್ ನಿಮ್ಮನ್ನು ಅರೆಸ್ಟ್ ಮಾಡುವಂತಿಲ್ಲ. ನಿಮ್ಮನ್ನು ಅರೆಸ್ಟ್ ಮಾಡುತ್ತಿರುವುದಕ್ಕೆ ನ್ಯಾಯಾಧೀಶರ ಹತ್ತಿರ ಲಿಖಿತ ಅನುಮತಿ ತೆಗೆದುಕೊಳ್ಳುವುದನ್ನೇ ವಾರೆಂಟ್ ಎಂದು ಕರೆಯುತ್ತಾರೆ. ಒಂದು ವೇಳೆ ಪೊಲೀಸ್ ವಾರೆಂಟ್ ಇಲ್ಲದೆ ನಿಮಗೆ ತಿಳಿಸದೆ ನಿಮ್ಮನ್ನು ಅರೆಸ್ಟ್ ಮಾಡಿದರೆ ಆ ಪೊಲೀಸ್ ಆಫೀಸರ್ನ ಮೇಲೆ ನೀವು ಹ್ಯೂಮನ್ ರೈಟ್ಸ್ ವೈಲೇಷನ್ Article 22 Subclass 1 ಪರವಾಗಿ ಕಂಪ್ಲೇಂಟ್ ಕೊಟ್ಟು ಅವರನ್ನು ಜೈಲ್ಗೆ ಕಳಿಸಬಹುದು. ಕೇವಲ ನಾನ್ ಕಾಗ್ನಿಸಿಬಲ್ ಅಫೆನ್ಸ್ ಅಲ್ಲಿ ಮಾತ್ರ ವಾರೆಂಟ್ ಬೇಕಾಗಿಲ್ಲ. ನಾನ್ ಕಾಗ್ನಿಸಿಬಲ್ ಅಫೆನ್ಸ್ ಅಂದ್ರೆ ಚೀಟಿಂಗ್, ಫೋರ್ಜರಿ, ಡಿಫಾರ್ಮೇಷನ್, ಪಬ್ಲಿಕ್ ನ್ಯೂಸೆನ್ಸ್ ಗಳು. ಕಾಗ್ನಿಸಿಬಲ್ ಅಫೆನ್ಸ್ ಆದ್ರೆ ಯಾವುದೇ ವಾರೆಂಟ್ ಅವಶ್ಯಕತೆ ಇಲ್ಲದೆ ನಿಮ್ಮನ್ನು ಅರೆಸ್ಟ್ ಮಾಡಬಹುದು. ಮರ್ಡರ್, ರೇಪ್, ಕಿಡ್ನಾಪ್, ಕಳ್ಳತನ ಮಾಡುವುದು, ವರದಕ್ಷಿಣೆಗಾಗಿ ಕೊಲ್ಲುವುದು, ಇಂತಹ ಕೆಲಸಗಳನ್ನು ಮಾಡಿದರೆ ಯಾವುದೇ ವಾರೆಂಟ್ ಇಲ್ಲದೆ Section 154 ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಡಿಯಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡಬಹುದು. ಅರೆಸ್ಟ್ ಮಾಡಿದ 24 ಗಂಟೆಯ ಒಳಗೆ ಪೊಲೀಸ್ ನಿಮ್ಮನ್ನು ನ್ಯಾಯಾಧೀಶರ ಮುಂದೆ ನಿಲ್ಲಿಸಬೇಕು. ಹೀಗೆ ಕೋರ್ಟ್ ನಿಮ್ಮನ್ನು 24 ಗಂಟೆಯ ಒಳಗೆ ನಿಲ್ಲಿಸದಿದ್ದರೆ Article 22 Subclass 2 ಪರವಾಗಿ ನೀವು ಪೊಲೀಸರ ಮೇಲೆ ಕಂಪ್ಲೇಂಟ್ ಕೊಡಬಹುದು. ಅರೆಸ್ಟ್ ಮಾಡುವಾಗ ನಿಮ್ಮ ಕೈಗೆ ಬೇಡಿಗಳನ್ನು ಹಾಕುವಂತಿಲ್ಲ ಮತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮಗೆ ಚಿತ್ರಹಿಂಸೆ ಕೊಡುವಂತಿಲ್ಲ. ಹೀಗೆ ಅವರು ಚಿತ್ರಹಿಂಸೆ ಕೊಟ್ಟರೆ ನ್ಯಾಯಾಧೀಶರ ಮುಂದೆ ನೀವು ಅದನ್ನು ಹೇಳಿ ಪೊಲೀಸ್ ಆಫೀಸರ್ಗೆ ಶಿಕ್ಷೆ ಬೀಳುವಂತೆ ಮಾಡಬಹುದು.
ಒಂದು ವೇಳೆ ನೀವು ಕೊಟ್ಟ ಕಂಪ್ಲೇಂಟ್ ಅನ್ನು ಯಾವುದೇ ಪೊಲೀಸ್ ಅಧಿಕಾರಿ ತೆಗೆದುಕೊಳ್ಳಲು ನಿರಾಕರಿಸಿದರೆ ಅವರ ಮೇಲೆ ಕೋರ್ಟ್ನಲ್ಲಿ ಕಂಪ್ಲೇಂಟ್ ಮಾಡಿ ಅವರನ್ನು 6 ತಿಂಗಳಿಂದ 2 ವರ್ಷದವರೆಗೆ ಜೈಲ್ಗೆ ಕಳಿಸಬಹುದು. ಅಥವಾ ಐಆರ್ ಆಫೀಸರ್ಸ್ಗೆ ಅಂದರೆ ಪೊಲೀಸ್ ಕಮಿಷನರ್, ಡಿಜಿ, ಐಜಿಗೆ ಹೇಳಿ ಅವರನ್ನು ಕೆಲಸದಿಂದ ತೆಗೆಸಿ ಹಾಕಬಹುದು. ಇದನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಹಾಗೂ ನಮ್ಮ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಸೂನ್. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, another number 9482302695.